as a leader, a collective leader of society, does he have the right to plunge his society also into martyrdom? ನಾ ಕಷ್ಟಪಡೋಕ್ಕೆ ಸಿದ್ಧವಾಗಿದ್ದೇನೆ ಅಂತ ಜನರನ್ನು ಕೇಳಿದೆ, ನೀವು ನನ್ನ ಹಾಗೆ ಕಷ್ಟಪಡಬೇಕು ಸಾಯಬೇಕು ಈಗ ಅಪೇಕ್ಷೆ ಮಾಡುವುದು? ಡು ಯು ಥಿಂಕ್ ಎ ಲೀಡರ್ಸ್ ಜಾಬ್ ಈಸ್ ಟು ಟೇಕ್ ದಿ ಪೀಪಲ್ ವಿತ್ ಹಿಮ್ ಇನ್ ಟು ಡಿಸಾಸ್ಟರ್? ರಾಜಕೀಯ ಇರುವುದು ಮೋಕ್ಷಕ್ಕೋಸ್ಕರ ಅಲ್ಲ, ರಾಜಕೀಯಕ್ಕೂ ಮೋಕ್ಷಕ್ಕೂ ಸಂಬಂಧವಿಲ್ಲ, ಅದರಲ್ಲಿ ಸೆಕ್ಯುಲರ್. ರಾಷ್ಟ್ರ ಸುಸಂಪನ್ನವಾಗಬೇಕು, ಅರ್ಥ ಸಮೃದ್ಧಿಯಾಗಬೇಕು, ಜನಗಳ ಆಶೋತ್ತರಗಳನ್ನು ಪೂರೈಸುವ ಒಂದು ಚೌಕಟ್ಟನ್ನು ದೊರೆ ಪರಿಪಾಲಿಸಬೇಕು. ಕಾಮ ಅರ್ಥಗಳಿಗೆ ಬುಡವಾದದ್ದು ಭದ್ರವಾದದ್ದು ರಾಜಕೀಯ. ದಂಡಧರನಾಗಿರಬೇಕು, ಸೈನ್ಯ ಇರಬೇಕು, ನೀತಿವಂತನಾಗಿರಬೇಕು, ಅವನು ಧರ್ಮವನ್ನು ರಕ್ಷಿಸಬೇಕು. ಧರ್ಮದ ರಕ್ಷಣೆಯಲ್ಲಿ, ಧರ್ಮ ಹೊದ್ದಿಕೆಯಲ್ಲಿ ಕಾಮಾರ್ಥಗಳು ಜನರಿಗೆ ಎಟುಕುವಂತೆ ಅವನು ನಡೆದುಕೊಳ್ಳಬೇಕು. ಇದು ನಮ್ಮ ಎಲ್ಲ ರಾಜಕೀಯ ಶಾಸ್ತ್ರಗಳು, ಭಾರತೀಯ ರಾಜಕೀಯ ಶಾಸ್ತ್ರಗಳು ಹೇಳುವಂತಹ ವಿಷಯ. ರಾಮಾಯಣದಲ್ಲಿದೆ, ವಿಷ್ಣು ಪುರಾಣದಲ್ಲಿದೆ, ಮಹಾಭಾರತದಲ್ಲಿದೆ, ಭಾಗವತದಲ್ಲಿದೆ, ಹರಿವಂಶ ಪುರಾಣದಲ್ಲಿದೆ, 18 ಪುರಾಣಗಳಲ್ಲಿದೆ, ಸ್ಮೃತಿ ಗ್ರಂಥಗಳೆಲ್ಲದರಲ್ಲಿದೆ, ಮನುಸ್ಮೃತಿ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿದೆ, ಕೌಟಿಲ್ಯನ ಅರ್ಥಶಾಸ್ತ್ರದವರೆಗೆ ಇರುವ ಎಲ್ಲ ಗ್ರಂಥಗಳಲ್ಲಿಯೂ ಇದೇ ಒಂದು ಏಕಮೇವ ನಿಯಮ. ದಟ್ ಈಸ್ ದಿ ಒನ್ ಥಿಂಗ್ ವಿ ಹ್ಯಾವ್ ನೆಗ್ಲೆಕ್ಟೆಡ್. ನಮ್ಮ ರಾಜಕೀಯ ಹೇಗಿರಬೇಕು? ಧರ್ಮವನ್ನು ದೊರೆ ಎತ್ತಿ ಹಿಡಿಯಬೇಕು. ವ್ಯವಸ್ಥೆ, ಧರ್ಮ ಅಂದರೆ ವ್ಯವಸ್ಥೆ. ವ್ಯವಸ್ಥೆಯನ್ನು ಯಾರೂ ಕೆಡಿಸಬಾರದು, ಎಲ್ಲರಿಗೆ ಮೀರಿದ್ದು ವ್ಯವಸ್ಥೆ. ಆ ಸುವ್ಯವಸ್ಥೆಯಲ್ಲಿ ಮನುಷ್ಯ ತನಗೆ ಅರ್ಥ ಬೇಕೋ, ಕಾಮ ಬೇಕೋ, ಧರ್ಮಾಚರಣೆಯೇ ಬೇಕೋ, ಕೊನೆಗೆ ಮೋಕ್ಷ ಸಾಧನೆಗೆ ಅವನ ವೈಯಕ್ತಿಕ ಅವಕಾಶ ಬೇಕೋ, ಇದೆಲ್ಲವನ್ನು ಆ ಧರ್ಮದ ವ್ಯವಸ್ಥೆ ರಕ್ಷಿಸುವಂತೆ ರಾಜ ದಂಡಧರನಾಗಿರಬೇಕು. ರಾಜ ಕಾಲಸ್ಯ ಕಾರಣಂ, ರಾಜ ರಾಷ್ಟ್ರಸ್ಯ ಕಾರಣಂ. ರಾಜನಿಗೆ ಸುಖವೆಂಬುದು, ಪ್ರತ್ಯೇಕ ಸುಖವೆಂಬುದು ಇಲ್ಲ. ಅರ್ಥಶಾಸ್ತ್ರ ಕೌಟಿಲ್ಯ ಮೊದಲನೇ ವಾಕ್ಯವನ್ನು ಬರೀತಾನೆ, ಪ್ರತ್ಯೇಕ ಸುಖವೆಂಬುದು ರಾಜನಿಗೆ ಇಲ್ಲ. ಪ್ರಜಾಸುಖೇ ಸುಖಂ ರಾಜ್ಞ. ಹೊಟ್ಟೆಯಲ್ಲಿರುವ ಮಗು ನನ್ನನ್ನು ರಕ್ಷಿಸುವಂತ ಹೇಗೆ ತಾಯಿಗೆ ಅರ್ಜಿ ಹಾಕೋದಿಲ್ಲವೋ, ಅದರ ಯೋಗಕ್ಷೇಮವನ್ನೆಲ್ಲ ಹೇಗೆ ತಾಯಿಯೇ ತಿಳಿದು ಮಾಡ್ತಾಳೆಯೋ, ಹೀಗೆ ಹೊರಳಿದರೆ ಮಗುವಿಗೆ ಏನು ಕಷ್ಟವಾಗ್ತದೆಯೋ, ಕಹಿ ಕಷಾಯವನ್ನು ಕುಡಿದರೆ ಮಗುವಿಗೆ ಏನು ತೊಂದರೆ ಆಗ್ತದೆಯೋ, ನಾ ತುಂಬ ಬಗ್ಗಿದ್ರೆ ಏನು ಮಗು ಕಷ್ಟ ಆಗ್ತದೆಯೋ, ತುಂಬ ದೂರ ಆಯಾಸದ ಪ್ರಯಾಣ ಮಾಡಿದರೆ ಮಗುವಿಗೆ ಏನು ಕಷ್ಟ ಆಗ್ತದೆಯೋ, ಅಗ್ನಿ ಮುಂದೆ ಕೂತ್ರೆ ಏನಾಗ್ತದೆಯೋ, ತಿಳಿದು 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 ತಾನೇ ಮಗುವಿನ ಯೋಗಕ್ಷೇಮವನ್ನು ನೋಡ್ತಾಳೆಯೋ, ಅದೇ ರೀತಿ ರಾಜನೆಂಬುವನು, ದೊರೆ ಎಂಬುವನು, ಸರ್ಕಾರವೆಂಬುದು ಪ್ರಜೆಗಳ ಸುಖವನ್ನು ಪ್ರಜೆಗಳು ಕೇಳದೆಯೇ ಅವರಿಗೇನು ಬೇಕು, ಕೆರೆ ಬೇಕೆ, ಕಟ್ಟೆ ಬೇಕೆ, ಸ್ಕೂಲ್ ಬೇಕೆ, ವಿದ್ಯುತ್ ದೀಪ ಬೇಕೆ, ಅವರು ಏನನ್ನು ಬಯಸ್ತಾರೆ ಅದನ್ನೆಲ್ಲ ತಿಳಿದು ರಾಜನೇ ಮಾಡಬೇಕು. ಇಂಗಿತಜ್ಞನಾಗಿರಬೇಕು. ಸರ್ಕಾರ ಜನರ ಬಳಿ ಹೋಗಬೇಕು. ಜನ ಬಂದು ಮೆಟ್ಟಂಗಾಲಲ್ಲಿ ನಿಲ್ಲುವುದಲ್ಲ. ದಿಸ್ ಈಸ್ ಅವರ್ ಎಕ್ಸ್ಪೆಕ್ಟೇಷನ್ ಆಫ್ ಎ ಗೌರ್ಮೆಂಟ್ ಫಾರ್ ಥೌಸಂಡ್ಸ್ ಆಫ್ ಇಯರ್ಸ್ ಇನ್ ದಿಸ್ ಕಂಟ್ರಿ. ಇದನ್ನೆಲ್ಲ ಮರೆತು ಬಿಟ್ಟಿದ್ದೇವೆ. ಇದನ್ನು ಹೇಳೋರಿಲ್ಲ, ಕೇಳೋರಿಲ್ಲ. ಇವತ್ತು ಇವತ್ತಿನ ಸಮಾಜದ ಗತಿ ದೇವರೇ ಗತಿ. ಧರ್ಮರಾಜ ಈ ಕಲ್ಪನೆಗೆ ಪರಿಪೂರ್ಣ ಅರ್ಹನಾದ ವ್ಯಕ್ತಿ ಎನ್ನುವುದರಲ್ಲಿ ಏನು ಸಂದೇಹವಿಲ್ಲ. ಅವನಿಗೆ ವೈಯಕ್ತಿಕ ಸುಖದ ಆಶೆ ಏನು ಎಳ್ಳಷ್ಟೂ ಇರಲಿಲ್ಲ. ಆದರೆ ಅವನು ಒಂದು ತತ್ವವನ್ನೇನು ಅತೀ ಮಾಡಿದ, ಅದನ್ನು ನಮ್ಮ ಕೆಲವು ರಾಷ್ಟ್ರ ನಾಯಕರು 50-60 ವರ್ಷಗಳ ಹಿಂದೆ ಏನು ಮಾಡ್ಕೋತಾ ಬಂದರು, ಅದರಿಂದ ಅವತ್ತೂ ಅನರ್ಥವಾಯಿತು, ಈಗಲೂ ಅನರ್ಥವಾಯಿತು, ಇನ್ನೂ ಅನರ್ಥ ಆಗ್ತಾ ಇದೆ. ಯಾವುದು? ಅಹಿಂಸೆ ಎಂಬ ಧರ್ಮವನ್ನು ಅತಿರೇಕಕ್ಕೆ ಒಯ್ಯುವುದು. ಧರ್ಮ ಎಂಬುವುದನ್ನು ಹಿಂದು ಮುಂದು ಸಂದರ್ಭ ನೋಡದೆ ಎಲ್ಲ ಕಾಲಕ್ಕೂ ಒಂದೇ ರೀತಿಯಲ್ಲಿ ಅನ್ವಯ ಮಾಡುವುದು, ಇದೆರಡು ದೊಡ್ಡ ದೋಷ ಇತ್ತು ಧರ್ಮರಾಜನಲ್ಲಿ. ಧರ್ಮ ಅನ್ನುವ ಶಬ್ದಕ್ಕೆ ಧಾರಣಾದ್ ಧರ್ಮ ಮಿತ್ಯಾಹುಹು, ಯಾವುದು ನಿಮ್ಮನ್ನು ಎತ್ತಿ ಹಿಡಿಯುತ್ತದೆಯೋ, ಧರಿಸುತ್ತದೆಯೋ ಅದು ಧರ್ಮ. ಬದುಕುವುದಕ್ಕಾಗಿ ಧರ್ಮ, ಒಗ್ಗೂಡಿ ಬಾಳುವುದಕ್ಕಾಗಿ ಧರ್ಮ. ಈ ಧರ್ಮವೆಂಬುದರ ವ್ಯಾಖ್ಯಾನವನ್ನು, ಭಾಷಾಂತರವನ್ನು ಇತರ ಭಾಷೆಗಳಲ್ಲಿ ನಾವು ಮಾಡುವುದಕ್ಕಾಗೋದಿಲ್ಲ. ಯಾತಕ್ಕೆ ಅಂದರೆ ಈ ಪರಿಕಲ್ಪನೆಯೇ ಬೇರೆಯವರಲ್ಲಿಲ್ಲ. ಅಮಾಂಗ್ ದಿ ನ್ಯೂಮರಸ್ ಅನ್ಟ್ರಾನ್ಸ್ಲೇಟಬಲ್ ವರ್ಡ್ಸ್ ಆಫ್ ಸಾನ್ಸ್ಕ್ರಿಟ್ ಇನ್ ಟು ಫಾರಿನ್ ಲ್ಯಾಂಗ್ವೇಜಸ್, ಧರ್ಮ ಈಸ್ ಒನ್.
ಈ ಕಲ್ಪನೆಯೇ ಇಲ್ಲ ಅವರಲ್ಲಿ. ಬಹುಜನ ಹಿತ ಬಹುಜನರಿಗೆ ಹಿತವಾಗುವುದು ಯಾವುದೋ ಅದೇ ಒಳ್ಳೆಯದು, ಕೈ ಎತ್ತುವುದು. ಹೇಳ್ತಾರೆ ಅಂಗಡಿಗಳಲ್ಲಿ ಅವರು ಹೆಂಡ ಕುಡಿಯದೆ ಬದುಕೋಕ್ಕಾಗೋದಿಲ್ಲ. ಪಶ್ಚಿಮ ದೇಶ ಬ್ರೆಡ್ ದಟ್ ಈಸ್ ಬ್ರೆಡ್, ಏಲ್ ದಟ್ ಈಸ್ ಏಲ್, ಬ್ರೆಡ್ ಬ್ರೆಡ್ಡಾಗಿ ಮಿಶ್ರವಲ್ಲದೆ ಹೆಂಡ ಹೆಂಡವಾಗಿ ಕಳ್ಳುಬಟ್ಟಿ ಇಲ್ಲದೆ ಮಾಂಸ ಮಾಂಸವಾಗಿ ಕಟುಕ ಬುಚರ್ ಬೇಕರ್ ಬ್ರೂಯರ್ ಇವರೆಲ್ಲರೂ ಶುದ್ಧ ಪದಾರ್ಥಗಳನ್ನು ಮಾಡಬೇಕು. ಜನ ಬೇಕಾದ ತಿಂದು ತೇಗಿ ಸುಖದಲ್ಲಿರಬೇಕು. ಆ ಸುಖೀ ರಾಜ್ಯ ಸ್ಥಾಪನೆ ವೆಲ್ಫೇರ್ ಸ್ಟೇಟ್ ಕಲ್ಪನೆ ಇದೆ ಪಶ್ಚಿಮದಲ್ಲಿ. ಇಂಗ್ಲೆಂಡ್ ಅವರಲ್ಲಿದೆ, ಅಮೆರಿಕೆಯವರಲ್ಲಿದೆ, ಧರ್ಮರಾಜ್ಯದ ಕಲ್ಪನೆ ಅವರಲ್ಲಿಲ್ಲ. ಇವತ್ತು ನಾವು ಡೆಮಾಕ್ರಸಿ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇಂಪೋರ್ಟ್ ಮಾಡಿಕೊಂಡಿರೋದು ಈ ಸುಖೀ ರಾಜ್ಯದ ಕಲ್ಪನೆ, ವೆಲ್ಫೇರ್ ಸ್ಟೇಟ್. ತಮಾಷೆಗೆ ಹೇಳ್ತೇನೆ, ವೆಲ್ಫೇರ್ ಸ್ಟೇಟಿಗೂ ಫೇರ್ವೆಲ್ ಸ್ಟೇಟಿಗೂ ಬಹಳ ಅಂತರ ಇಲ್ಲ. ವೆಲ್ಫೇರ್ ಫೇರ್ವೆಲ್ ಸ್ವಲ್ಪ ಸ್ಪೆಲ್ಲಿಂಗ್ ಹಿಂದೆ ಮುಂದೆ ಮಾಡಿದರೆ ಆಗೋಯಿತು. ವೆಲ್ಫೇರ್ಗೆ ಅರ್ಥ ಏನು ಅದು ಡಿಫೈನ್ ಮಾಡೋಕೆ ಬರೋದಿಲ್ಲ. ಧರ್ಮ ಡಿಫೈನ್ ಮಾಡೋಕ್ಕಾಗೋದಿಲ್ಲ, ಎಲ್ಲರಿಗೂ ಗೊತ್ತಾಗ್ತದೆ. ವೆಲ್ಫೇರ್ ಡಿಫೈನ್ ಮಾಡೋಕೆ ಬರೋದಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದಿರುತ್ತದೆ. ಇವತ್ತಿನ ಜನ ಪ್ರತಿಯೊಬ್ಬರು ಹೆಂಡ ಕುಡಿಯುವುದನ್ನು ಬಯಸಬಹುದು. ದೇವಸ್ಥಾನಗಳು ಯಾತಕ್ಕೆ ಬೇಕು? ಆ ದುಡ್ಡೆಲ್ಲ ಹೆಂಡಕ್ಕೆ ಹಾಕ್ಬೋದು. ಬಹುಜನರು ಇದನ್ನು ಬಯಸಿದರೆ ಅಂದರೆ ಅವಾಗ ಕೈ ಎತ್ತೋದ್ರ ಮೇಲೆ ನೀವು ನ್ಯಾಯ ಅನ್ಯಾಯ ತೀರ್ಮಾನ ಮಾಡಿದರೆ ಹೆಂಡ ಕುಡುಕರು ಮಹಾಭಾರತ ಪ್ರವಚನ ಮಾಡೋರಿಗಿಂತ ಶ್ರೇಷ್ಠ ಆಗ್ತಾರೆ. ಕೈ ಎತ್ತರದ ಮೇಲೆ ನೀವು ಜನರಿಗೆ ಯಾವುದು ಹಿತ ಅನ್ನೋ ತೀರ್ಮಾನ ಮಾಡ್ತಾ ಕೂತ್ರೆ ಇವತ್ತಾಗುವ ಅನರ್ಥಗಳೆಲ್ಲ ಆಗ್ತವೆ. ಜೈಲಲ್ಲಿದ್ದುಕೊಂಡು ರಾಜ್ಯ ಪರಿಪಾಲನೆ ಮಾಡುವುದು ಬರ್ತದೆಯೇ ಬರೋದಿಲ್ವೇ ಅಂದರೆ, ಇಫ್ ಆಲ್ ಕ್ರಿಮಿನಲ್ಸ್ ಜಾಯಿನ್ ಟುಗೆದರ್ ಅಂಡ್ ಪಾಸ್ ಅ ರೆಸಲ್ಯೂಷನ್ ಟು ದಟ್ ಎಫೆಕ್ಟ್, ಕ್ರಿಮಿನಲ್ಸ್ ಕ್ಯಾನ್ ರೂಲ್ ಫ್ರಮ್ ಜೈಲ್ಸ್. 90% ಮೆಜಾರಿಟಿ ಇದಕ್ಕೆ ಎಲ್ಲರೂ ಓಟ್ ಹಾಕಿಬಿಡ್ತಾರೆ ಅವರೇ. ಆಗದು ವೆಲ್ಫೇರ್ ಸ್ಟೇಟ್ ಆಗ್ತದೆ. ಹಿತ ಅನ್ನೋದು ಬೇರೆ, ಶ್ರೇಯಸ್ ಅನ್ನೋದು ಬೇರೆ. ಎಲ್ಲ ಉಪನಿಷತ್ ಓದಬೇಕು. ಆದ್ದರಿಂದ ಧರ್ಮ ಎಂಬುವುದನ್ನು ಯಾವುದು ಕಣ್ಣಿಗೆ ಕಾಣಿಸೋದಿಲ್ವೋ, ಆದರೆ ಯಾವುದಿಲ್ಲದಿದ್ದರೆ, ವ್ಯವಸ್ಥೆ ಇಲ್ಲದಿದ್ದರೆ ನಮ್ಮ ಸಮೂಹ ಜೀವನ ಸಾಧ್ಯ ಆಗೋದಿಲ್ಲವೋ, ಪಾಲಿಸುವುದಕ್ಕೆ ಕಠಿಣವಾದರೂ ಯಾವುದು ನಿಮಗೆ ಸುಖವನ್ನು ಕೊಡುತ್ತದೆಯೋ ಆ ವ್ಯವಸ್ಥಾತ್ಮಕ ಜೀವನ ಕ್ರಮಕ್ಕೆ ನಾವು ಧರ್ಮ ಅಂತೇವೆ. ಗಿಡ ಮರ ಪಕ್ಷಿ ಕಲ್ಲು ಮುಳ್ಳು ಪದಾರ್ಥಗಳು ಇವೆಲ್ಲವೂ ಮನುಷ್ಯನ ಹ್ಯೂಮನ್ ಮೆಡ್ಲ್ಮೆಂಟ್. ಮನುಷ್ಯನ ತಲೆ ತೋರಿಸುವುದು ಮೂಗು ತೋರಿಸುವುದು ಇಲ್ಲದೆಯೇ ತಮ್ಮ ತಮ್ಮ ಧರ್ಮಗಳಲ್ಲಿವೆ. ಗಿಡ ಒಂದೇ ಕಡೆ ಇರಬೇಕು, ಮರ ಒಂದೇ ಕಡೆ ಇರಬೇಕು, ಆಕಾಶದ ಗಾಳಿಯನ್ನೇ ಕುಡಿಬೇಕು, ಕಾಲಿಂದಲೇ ನೀರು ಕುಡಿಯಬೇಕು, ಅದರ ಧರ್ಮ. ಮೇಲಿನಿಂದಲೇ ಕೆಳಕ್ಕೆ ನೀರು ಹರಿಯಬೇಕು, ನದಿ ಬೆಟ್ಟದಿಂದಲೇ ಬರಬೇಕು. ಮಳೆ ಬಿದ್ದರೆ ಬೆಟ್ಟದ ಮೇಲೆ ಬೀಳುತ್ತೆ, ನದಿ ಮಾತ್ರ ಸಮುದ್ರಕ್ಕೆ ಸೇರಬೇಕು, ಅದರ ಧರ್ಮ. ಮರಳುಗಾಡು ಯಾಕೆ ಮರಳುಗಾಡು ಜಾಗದಲ್ಲಿರಬೇಕು, ಸಮುದ್ರ ಯಾಕೆ ಸಮುದ್ರ ಜಾಗದಲ್ಲಿರಬೇಕು, ಇದಕ್ಕೊಂದು ಧರ್ಮ ಇಟ್ಟಿದ್ದಾನೆ ಭಗವಂತ. ಭೂಮಿ ಯಾಕೆ ಸುತ್ತತ್ತಲೇ ಇರಬೇಕು, ಕ್ಲಾಕ್ ವೈಸೇ ಯಾತಕ್ಕಾಗಬೇಕು, ಆ್ಯಂಟಿ ಕ್ಲಾಕ್ ವೈಸ್ ಯಾಕೆ ಆಗಬಾರ್ದು, ದಿವಸಕ್ಕೆ 24 ಗಂಟೆನೇ ಯಾತಕ್ಕೆ ಬೇಕು, ಡೆಸಿಮಲ್ ಸಿಸ್ಟಮ್ ಒಂದು 30 ಯಾಕೆ ಮಾಡಬಾರ್ದು, ಬರೋದಿಲ್ಲ. ಹಾಗಿಲ್ಲ, ಚಂದ್ರ ಭೂಮಿ ಸುತ್ತ ಸುತ್ತುವುದು, ಭೂಮಿ ಸೂರ್ಯನ ಸುತ್ತ ಸುತ್ತುವುದು ಒಂದು ನಿಯಮದಂತಾಗ್ತದೆ. ಇವತ್ತಿಗಲ್ಲ, ಎಷ್ಟೋ ಶತಮಾನ ಕೋಟಿ 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 ವರ್ಷಗಳಿಂದ ಮುಂದೆಯೂ ಹಾಗೆ ಇರ ಅದು ನಿಯಮ, ಮನುಷ್ಯನಿಗೆ ಮೀರಿದ ನಿಯಮ. ನೋಡಿ, ಪ್ರಕೃತಿ ಎಲ್ಲ ಅದನ್ನು ಅನುಸರಣೆ ಮಾಡ್ತದೆ. ಮನುಷ್ಯನು ವಿಧಿಯಿಲ್ಲದೆ ಅನುಸರಣೆ ಮಾಡುವ ಧರ್ಮಗಳು ಕೆಲವಿವೆ. ಹುಟ್ಟುವುದು ಸಾಯುವುದು ನಮ್ಮ ಕೈಯಲ್ಲಿದ್ದರೆ ಯಾರೂ ಸಾಯಬಾರದು ಅಂತ ಮಾಡ್ಕೊಳ್ತೀವಿ. ನಮ್ಮ ಕೈಲಿದ್ರೆ ಯಾರು ಹುಟ್ಟಬಾರದು ಅಂತ ಕೆಲವರು ಸನ್ಯಾಸಿಗಳು ಮಾಡಬಹುದು. ನಮ್ಮ ಕೈಲಿಲ್ಲದೆ ಇದ್ದುದು ಸುಖ ದುಃಖಗಳ ಅದು ಬರುತ್ತದೆ. ಆಗಮಾಪಾಯಿನೋ ನಿತ್ಯಾಹ ತಾಂ ಸ್ಥಿತಿ ಕ್ಷಸ್ವ ಭಾರತ. ಇದು ಇದೆಲ್ಲ ಇಂಥ ಎಷ್ಟೋ ನಿಯಮಗಳಿವೆ. ಕೆಟ್ಟದ್ದು ಮಾಡಿದವನಿಗೆ ಕೆಟ್ಟದು, ಶುಭಕೃತ್ ಶುಭಮಾಪ್ನೋತಿ, ಪಾಪಕೃತ್ ಪಾಪಮಶ್ನುತೆ. ಪಾಪ ಮಾಡಿದವನು ಕೆಟ್ಟ ಫಲವೇ ಬರಬೇಕು, ಒಳ್ಳೇದು ಮಾಡಿದವನು ಒಳ್ಳೇದೇ ಬರಬೇಕು. ಇದು ಈಶ್ವರ ನೀತಿ, ಇದಕ್ಕೆ ಧರ್ಮ ಅಂತೇವೆ. ಅದನ್ನು ಚಿಕ್ಕ ವಯಸ್ಸಿಂದ ಹುಡುಗರಿಗೆ ಬೋಧಿಸಿ ನೀವು ನಿಯಮದಲ್ಲಿರುವುದನ್ನು ಕಲಿತುಕೊಳ್ಳಿ. ನಿಮಗೆ ಬ್ರಹ್ಮಚಾರಿ ಆಶ್ರಮ ಶಬ್ದ ಹೇಳೋದು ಕಠಿಣವಾದರೆ ಹುಡುಗರು ತಿಳಿದೇ ಹೋದರೆ ನೋಡಪ್ಪ, ಶರೀರದಲ್ಲಿ ಶಕ್ತಿ ಕೊಟ್ಟಿದ್ದಾನೆ ದೇವರು. ಅದಿರುವಾಗ ಚೆನ್ನಾಗಿ ಓದಿಕೋ, ಕಣ್ಣು ಕಿವಿ ಮೂಗಿರುವಾಗ ಓದುವಷ್ಟು ಓದು, ಚಿಂತನೆ ಮಾಡುವಷ್ಟು ಚಿಂತನೆ ಮಾಡು, ಪ್ರಶ್ನೆ ಕೇಳುವಷ್ಟು ಕೇಳು, ಅಧ್ಯಯನ ಚೆನ್ನಾಗಿ ಮಾಡಿಕೋ. ಯಾಕೆಂದರೆ ಈಗ ತಿಳಿಯೋದಿಲ್ಲ, ಮುಂದೆ ನಿನಗಿದೆಲ್ಲ ಉಪಯೋಗಕ್ಕೆ ಬರ್ತದೆ. ಚಿಕ್ಕ ವಯಸ್ಸಲ್ಲಿ ನಾವು ಕಲಿತಿದ್ರಿಂದ ಇವತ್ತು ಉಪಯೋಗ ಬಂತು. ಏನು ಮೆಮೊರಿ ನಿಮಗೆ ಅಂದ್ರೆ ಒಬ್ಬರು ಅವತ್ತು, ಆ ಮೆಮೊರಿ ಇವತ್ತಲ್ಲ, ಅದು
ಅದು 60-70 ವರ್ಷದಿಂದ ಕೃಷಿ ಮಾಡಿದ ಸಾಧನೆ ಕುರುಡ ಹಾರ್ಮೋನಿಯಂ ಮುಟ್ಟಿದ್ರೆ ತಡವರಿಸದೆ ನುಡಿಸಿದವು ಹಾಗೆ ಅದು ಚಿಕ್ಕ ವಯಸ್ಸಲ್ಲಿ ಮಾಡಿದ ಸಾಧನೆ ಇದ್ರೆ ಹೀಗೆ ಬರ್ತದೆ. ಇದು ಆಶ್ಚರ್ಯವಲ್ಲ, ನೀವು ಮಾಡಬಹುದು ಇದನ್ನು. ವೃದ್ಧಾಪ್ಯದಲ್ಲಿ ಅರಳು ಮರುಳಾಗದೆ ಬುದ್ಧಿ ಕೆಡದೆ ಮನುಷ್ಯ ನೆಟ್ಟಿಗಿರಬೇಕಾದ್ರೆ ಈಗಲಿಂದ ನೀವು ಸಾಧನೆ ಮಾಡಿದರೆ 90-95 ವರ್ಷ ಆದರೂ ಐ ಹ್ಯಾವ್ ಸೀನ್ ಓಲ್ಡ್ ಪೀಪಲ್ ವೆರಿ ಗ್ರೇಟ್ ಪೀಪಲ್ ಡೈಯಿಂಗ್ ವೆರಿ ಪೀಸ್ಫುಲಿ ವಿತೌಟ್ ಲೂಸಿಂಗ್ ಮೆಮರಿ. ಇನ್ನೊಬ್ಬರ ಕೈಯಲ್ಲಿ ಚೀ ತೋರಿಸ್ಕೊಡದೆ ಸಾಯುವುದನ್ನು, ಅರ್ಧ ವಯಸ್ಸಲ್ಲೇ ಹುಚ್ಚು ಬರುವುದನ್ನು ಕಂಡಿದ್ದೇವೆ. ಇದಕ್ಕೆಲ್ಲ ನಿಯಮ ಇದೆ, ಧರ್ಮ ಇದೆ. ಆದ್ದರಿಂದ ಈ ಧರ್ಮಗಳಲ್ಲಿ ಏನೇನು ಬರ್ತದೆ, ವರ್ಣ ಬರ್ತದೆ, ಆಶ್ರಮ ಬರ್ತದೆ, ಇವತ್ತಿವೆರಡು ತುಂಬ ಮನುಷ್ಯನಿಗೆ ಗೊಂದಲ ಉಂಟು ಮಾಡಿರೋದು. ಗೊಂದಲ ಜನ ಮಾಡಿಟ್ಟುಬಿಟ್ಟಿದ್ದಾರೆ ಅದರ ಬಗ್ಗೆ. ವರ್ಣ ಎತ್ತಕ್ಕೆ ಬೇಕು, ವರ್ಣ ಅಂದರೆ ಜಾತಿ, ಎಲ್ಲರೂ ಮಾತಾಡ್ತಾರೆ. ಸಂದರ್ಭ ಸಮಯ ಇಲ್ಲದೇ ಇದ್ದವರು ಮಾತಾಡ ಹೇಳಬೇಕು, ಮೇ ಫ್ಯಾಷನ್. ಅರೆ, ಇದು ಒಂದು ವ್ಯವಸ್ಥೆ. ವ್ಯವಸ್ಥೆ ತಪ್ಪಾಕಂಡ್ರೆ ಅದಕ್ಕಿಂತ ಉತ್ತಮವಾದ ವ್ಯವಸ್ಥೆಯನ್ನು ಇಟ್ಟೇ ನೀವು ಅದನ್ನು ರೀಪ್ಲೇಸ್ ಮಾಡಬೇಕು. ಯು ಹ್ಯಾವ್ ನೋ ಬಿಸ್ನೆಸ್ ಟು ಸ್ಪಾಯಿಲ್ ಸಮಥಿಂಗ್ ವಿತೌಟ್ ರೀಪ್ಲೇಸಿಂಗ್ ಇಟ್ ಬೈ ಸಮಥಿಂಗ್ ಬೆಟರ್. ಈಗ ಸಭೆಯಲ್ಲಿ ನೀವೆಲ್ಲ ಮಾತನಾಡದೆ ಕೂತಿರ್ಬೇಕು, ನಾನೊಬ್ಬನೇ ಮಾತಾಡಬೇಕು. ಇವರು ಇದು ಒಂದು ನಿಯಮ. ಏ, ಅವರು ಒಂದೇ ನಾವು ಒಂದೇ, 5-5 ನಿಮಿಷ ನಾವು ಭಾಷಣ ಮಾಡ್ತೇವೆ, ಬನ್ನಿ ಮಾಡಿ, ಯಾರು ಬೇಡ ಅಂತಾರೆ. ನಾ ಹೇಳೋದನ್ನೇ ಕಂಟಿನ್ಯೂ ಮಾಡಬೇಕು. ಇದೇ ರೀತಿ ಮನೋಧರ್ಮ ಇದ್ರೆ ನಿಮ್ಮ ಜಾಗದಲ್ಲಿ ನಾನು ಕೂತು ಕೇಳೋದಕ್ಕೆ ಇಷ್ಟಪಡ್ತೇನೆ. ನನಗೆ ಆ ಭಾಗ್ಯವೇ ಬಂದಿಲ್ಲ. ಬರೀ ನಾನೇ ಹೇಳುವುದು, ಇತರರು ಕೇಳುವುದು ನನ್ನ ಹಣೆ ಬರಹ. ಚಿಕ್ಕ ವಯಸ್ಸಲ್ಲಿ ಕೇಳ್ತಾ ಇದ್ದು, ಹಾಗೆ ಹೇಳೋ ಸ್ಟ್ಯಾಂಡರ್ಡ್ ಇರೋರು ಇದ್ರು. ಇದು ಸಭಾ ನಿಯಮ, ಇದು ಸಭೆಯ ಧರ್ಮ. ಸರಿಯಾದ ವೇಳೆಗೆ ಆರಂಭಿಸಬೇಕು, ಸರಿಯಾದ ವೇಳೆಗೆ ಮುಗಿಸ್ಬೇಕು. ಯಾಕ್ರಿ, ನಡಿ ಬೇರೆ ಬೇರೆ ಕಡೆ ಹೋಗೋರು ಇರ್ತಾರೆ. ಆರ್ ಟಿ ನಗರದಿಂದ ಬಂದವರು ಇರ್ಬೋದು, ರಾಗಿಗೂಡದ ಕಡೆಯಿಂದ ಬಂದವರು ಇರ್ಬೋದು, ಎಲ್ಲೆಲ್ಲಿಂದ ಬಂದವರೆಲ್ಲ ಇರ್ತೀರಿ. ಐ ಹ್ಯಾವ್ ನೋ ಬಿಸ್ನೆಸ್ ಟು ಹೋಲ್ಡ್ ಯು ಬಿಯಾಂಡ್ ದಿ ಶೆಡ್ಯೂಲ್ ಟೈಮ್, ಬಿಕಾಸ್ ಯು ಹ್ಯಾವ್ ಯುವರ್ ಬಸ್ ವೇಟಿಂಗ್ ಫಾರ್ ಯು. ಮನೆಗೆ ಹೋಗಬೇಕು, ಇಲ್ಲಿ ನಾಳೆ ಬರೋದಿಲ್ಲ ನೀವು. ಇದು ಧರ್ಮ, ಇದು ನಗರ ಧರ್ಮ. ಹಳ್ಳಿಯಾಗಿದ್ರೆ ಅರ್ಧ ಗಂಟೆ ಹೇಳ್ಬೋದು, ಜೋರಾಗಿ ಮಳೆ ಬಂದರೆ ಹೇಗಿದ್ರು ಹೋರೋ ಹೋಗೋ ಹಾಗಿಲ್ಲ ಅಂತ ಇನ್ನು ಅರ್ಧ ಗಂಟೆ ಹೇಳ್ಬೋದು. ಇದು ಇದಕ್ಕೆಲ್ಲ ನೋಡಿ, ಐ ಆಮ್ ಗಿವಿಂಗ್ ಯು ರ್ಯಾಷನಲ್. ಧರ್ಮ ಅನ್ನೋದಕ್ಕೆ ರ್ಯಾಷನಲ್ ಇದೆ. ಎಲ್ಲರೂ ಒಬ್ಬನೇ ದೊರೆ ಯಾತಕ್ಕಪ್ಪ ಕಾಣಿಕೆ ಕೊಟ್ಟು ಮಾಡಬೇಕು, ಒಬ್ಬನೇ ದೊರೆ ಯಾತಕ್ಕಿರಬೇಕು. ಎಲ್ಲ ಒಂದು ಸರ್ಕಲ್ನಲ್ಲಿ ಒಂದೇ ಸೆಂಟರ್ ಇರಬೇಕು. 2-3 ಇರಲಿಕ್ಕೆ ಬರೋದಿಲ್ಲ, 2-3 ಇದ್ರೆ ಎಕ್ಸೆಂಟ್ರಿಕ್ ಆಗ್ತದೆ. ಒಂದು ಕೇಂದ್ರ ಇದ್ರೇನೆ ಒಂದು ವೃತ್ತ. ವೃತ್ತ ಅಂದರೆ ಕ್ಯಾರೆಕ್ಟರ್ ಆಗ್ತದೆ ನೋಡಿ, ಸರ್ಕಲ್ ಆಗ್ತದೆ, ಕ್ಯಾರೆಕ್ಟರ್ ಆಗ್ತದೆ. ವೃತ್ತಂ ಯತ್ನೇನ ಸಂರಕ್ಷೇತ್. ಯಕ್ಷಪ್ರಶ್ನೆಯಲ್ಲಿ ಧರ್ಮರಾಜನ ಹೇಳ್ತಾನೆ, ಯ ಕ್ರಿಯಾವಾನ್ ಸ ಪಂಡಿತ. ಬ್ರಾಹ್ಮಣ ಅಂದ್ರೆ ಯಾರು? ಪಠಕ ಪಾಠಕಾಶ್ಚೈವ ಸರ್ವೇ ವ್ಯಸನಿನೋ ಮೂರ್ಖಾ. ವೇದ ಪಾಠ ಹೇಳ್ತಾರೆ, ಪಾಠ ಹೇಳಿಸ್ತಾರೆ, ಅಧ್ಯಯನ ಮಾಡ್ತಾರೆ, ಊರು ಹಚ್ಚುತ್ತಾರೆ, ಆಚರಣೆ ಮಾಡೋದಿಲ್ಲ. ಇದು ವ್ಯಸನ, ಬಿಡದೇ ಇರೋ ಚಟ. ಸರ್ವೇ ವ್ಯಸನಿನೋ ಮೂರ್ಖಾ ಯ ಕ್ರಿಯಾವಾನ್ ಸ ಪಂಡಿತ. ಆಚರಣೆಗೆ ತೋಲವನು ಮಾತ್ರ ಪಂಡಿತ, ಅವನೇ ಬ್ರಾಹ್ಮಣ. ಜಾತಿಯಲ್ಲಿ ಬ್ರಾಹ್ಮಣ ಆಗೋದು ದೊಡ್ಡದೋ, ಗುಣದಲ್ಲಿ ಬ್ರಾಹ್ಮಣನಾಗೋದು ದೊಡ್ಡದೋ? ಯಕ್ಷ ಕೇಳಿದ, ಗುಣದಲ್ಲಿ ಬ್ರಾಹ್ಮಣನಾಗುವುದೇ ದೊಡ್ಡದು, ಜಾತಿ ಬ್ರಾಹ್ಮಣ್ಯ ಅಲ್ಲ. ಪಟ್ ಅಂತ ಉತ್ತರ ಕೊಡ್ತಾನೆ ಧರ್ಮರಾಜ. 123 ಪ್ರಶ್ನೆ ಯಕ್ಷ ಪ್ರಶ್ನೆ. ಆ ಕಾಲದಲ್ಲಿ ಧರ್ಮವನ್ನು ಇಷ್ಟು ಚೆನ್ನಾಗಿ ತಿಳ್ಕೊಂಡವರು, ಪ್ರತಿಪಾದನೆ ಮಾಡಬಲ್ಲವರು, ಸಮರ್ಥವಾಗಿ ಮಾತನಾಡಬಲ್ಲವರು ಇನ್ನೊಬ್ಬರಿರಲಿಲ್ಲ ಅಂಥ ಧರ್ಮರಾಜ. ಹೆಂಡತಿಯನ್ನಿಟ್ಟು ಜೂಜಾಡಿದ, ನಂಬ್ತೀರಾ? ಅಷ್ಟು ಒಳ್ಳೆ ಮನುಷ್ಯ, ಧರ್ಮ ತಿಳಿದವನು ಈ ಕೆಲಸವನ್ನು ಮಾಡಿದ. ಯಾಕೆ ಮಾಡಿದ? ಅವನನ್ನೇ ಕೇಳಿದ್ರೆ ಎಲ್ಲಿಯೂ ಅದಕ್ಕೆ ಉತ್ತರ ಕೊಡೋದಿಲ್ಲ. ಮತ್ತೆ ಮತ್ತೆ ಭೀಮಸೇನ ದ್ರೌಪದಿ ಎಲ್ಲರೂ ಛೇಡಿಸ್ತಾರೆ ಅವನನ್ನು. ಆದರೆ ಧರ್ಮರಾಜ ಬಾಯಿ ತೆರೆದು ಪಿಟಕ್ಕಂತ ಜ್ಞಾತಕ್ಕೆ ಹಾಗೆ ಮಾಡಿದ ಅಂತ ಉತ್ತರವನ್ನು ಎಲ್ಲಿ ಕೊಟ್ಟಿದ್ರು? ಒಂದೇ ಕಡೆ ಹೇಳ್ತಾನೆ, ನನ್ನಿಂದ ನಿಮಗೆಲ್ಲ ತೊಂದರೆ ಆಯಿತು, ನಾನು ಬಿಟ್ಬಿಡಿ ಎಲ್ಲರೂ ಸನ್ಯಾಸಿಯಾಗಿ ಹೋಗ್ತೇನೆ ಅಂತ. ಭೀಮ ಕೇಳ್ತಾನೆ, ನಿನ್ನಿಂದ ಇನ್ಯಾವ ಮಠ ಹಾಳಾಗಬೇಕಾಗಿದೆ ಹೇಳು. ದೊರೆಯಾಗಿದ್ದವನೇ ರಾಜ್ಯ ಹಾಳು ಮಾಡಿದ್ರೆ ಅವನು ಸನ್ಯಾಸಿ ಹೋದ್ರೆ ಮಠದ ಗತಿ ಏನು ಹೇಳ್ರಿ? ಧರ್ಮ ಆಚರಣೆಯಲ್ಲಿ ಬರದೇ ಇದ್ದವನು ಎಲ್ಲಿ ಹೋದರೂ ಲೈಬಿಲಿಟಿ ಅವನು. ನಿನ್ನೆ ಮೊನ್ನೆಯಿಂದ ಹೇಳ್ತಿದ್ದೇನೆ, ಆಚರಣೆಯೇ ಮುಖ್ಯ ಮನುಷ್ಯನಿಗೆ. ಕ್ಯಾರೆಕ್ಟರ್, ಕ್ಯಾರೆಕ್ಟರ್, ಕ್ಯಾರೆಕ್ಟರ್. ವೃತ್ತಂ ಯತ್ನೇನ ಸಂರಕ್ಷೇತ್. ಅದರಿಂದ ಧರ್ಮರಾಜನಲ್ಲಿ ಲೋಪವಿತ್ತು. ಅದನ್ನು ಕುರಿತು ಇವತ್ತು ಸ್ವಲ್ಪ ಮಟ್ಟಿಗೆ ವಿಶ್ಲೇಷಣೆ ಮಾಡೋಣ.
ಧರ್ಮರಾಜ ಹುಟ್ಟಿದ್ದು ಜ್ಯೇಷ್ಠ ನಕ್ಷತ್ರದಲ್ಲಿ. ಈ ಧರ್ಮರಾಜ ಕುಂತಿಯ ಜ್ಯೇಷ್ಠ ಪುತ್ರ. ಧರ್ಮರಾಜ ಯಾತಕ್ಕಿಂತ ಕೆಲಸ ಮಾಡಿದ? ಯಮಧರ್ಮರಾಜ ಅಲ್ವೇ ಇವನು, ಯಮನಂಶದಿಂದ ಹುಟ್ಟಿದ ಅಂತ ಕೇಳ್ತೇವೆ. ಯಮಧರ್ಮರಾಜ ನರಕಲೋಕದಲ್ಲಿ ಕೂಡ ಒಂದು ನೀತಿಯನ್ನು ಹಿಡ್ಕೊಂಡು ಯಾರಿಗ ಆಯುಷ್ಯ ಮುಗಿದಿದೆ ಅವರನ್ನು ಮಾತ್ರ ಅಲ್ಲಿ ಕರೆಸ್ತಾನೆ, ಆಯುಷ್ಯ ಇದ್ದವರನ್ನು ಮುಟ್ಟೋದಕ್ಕೆ ಹೋಗೋದಿಲ್ಲ. ಅವನಿಗೆ ಧರ್ಮರಾಜ ತಥಾಗತ ಧರ್ಮರಾಜ ಅಂತ ಅತಿ ಕೇಳ್ತಾರೆ ಅಂದರೆ ಜೀವನ ಮರಣದ ಧರ್ಮವನ್ನು ಚೆನ್ನಾಗಿ ತಿಳಿದವನು. ಅವನ್ಯಾಕೆಯ ಧರ್ಮ ಮಾಡಿದ? ಇದಕ್ಕೆ ಉತ್ತರ ಹೇಳೋದು ಕಷ್ಟ. ಒಂದು ಉತ್ತರ ಹೀಗೆ ಹೇಳ್ಬೋದೋ ಏನೋ, ಯಮಧರ್ಮನ ಅಂಶದಲ್ಲಿ ಹುಟ್ಟಿದವರು ಮಹಾಭಾರತದಲ್ಲಿ ಇಬ್ಬರಿದ್ರು, ಒಬ್ಬ ವಿದುರ, ಒಬ್ಬ ಧರ್ಮರಾಜ. ಅಂದರೆ ಯಮಧರ್ಮನ ಫಂಕ್ಷನ್ ಇವರಿಬ್ಬರು ಹಂಚಿಕೊಂಡಿದ್ರು. ವಿದುರ ಧರ್ಮವನ್ನು ಬಿಟ್ಟು ಚಲಿಸಲಿಲ್ಲ, ಧರ್ಮವನ್ನೇ ಹೇಳಿದ, ಧರ್ಮವನ್ನೇ ನುಡಿದ, ಕೊನೆಯ ತನಕ ಮಹಾತ್ಮನಾದ. ಯಮಧರ್ಮನ ಇನ್ನೊಂದು ಫಂಕ್ಷನ್, ಮೃತ್ಯುರೂಪದ ಫಂಕ್ಷನ್, ಅದನ್ನು ಧರ್ಮರಾಜ ಮಾಡಿ ತೋರಿಸಿದ. ಇವನು ಮೃತ್ಯುವಾದ, ಭೂಲೋಕದ ಅರಸರಿಗೆಲ್ಲ ಮೃತ್ಯುವಾದ. ಇವನನ್ನು ನೆಪ ಮಾಡಿಕೊಂಡು 18 ಅಕ್ಷೋಹಿಣಿ ಸೈನ್ಯ ಹಾಳಾಗ್ತದೆ, ಲೋಕದಲ್ಲಿರೋರೆಲ್ಲ ಹೋಗ್ತಾರೆ ಅಂತ ವೇದವ್ಯಾಸರು. ಬನ್ನಿ ಸ್ಟೇಜ್ ಮೇಲೆ ಬಂದುಬಿಡಿ, ಈ ಕಡೆ ಸಾಲ ಕೂತ್ಕೋಬಹುದು, ಪ್ಲೀಸ್, ದೇರ್ ಇಸ್ ನೋ ಅದರ್ ಗೋ. ಅದು ಭಗವಂತನ ಇಷ್ಟದಂತೆ ನಡೆಯಬೇಕಾದ್ದು, ಅದು ನಡೆಯಿತು ಅಂತ ಒಂದು ಹೇಳ್ಬೋದು. ಬಿಲ್ವಿದ್ಯೆಯಲ್ಲಿ ಸ್ವಲ್ಪ ಮಟ್ಟಿಗೆ ಆಸಕ್ತಿಯನ್ನು ತೋರಿಸಿದರು. ಬಾಲ್ಯದಿಂದಲೂ ಅವನಿಗೆ ಸನ್ಯಾಸದಲ್ಲಿಯೇ ಪ್ರವೃತ್ತಿ. ಕ್ಷಾತ್ರದಲ್ಲಿ ಸುತರಾಂ ಒಲವಿಲ್ಲ, ಈ ಜೀವನವೇ ವ್ಯರ್ಥ ಅನ್ನುವಂತಹ ಒಂದು ಪಲಾಯನವಾದ, ಒಂದು ವೈರಾಗ್ಯವಾದ, ಅತೀವಾದ, ಯಾವುದರಲ್ಲಿಯೂ ಆಸಕ್ತಿ ಇಲ್ಲದೆ ಇರುವಂತಹ, ಗಾಂಧಿಯವರು ಹೇಳಿದ ಅನಾಸಕ್ತಿ ಯೋಗ ಅಲ್ಲ, ನಿರಾಸಕ್ತಿ ಯೋಗ, ನಾಟ್ ಇಂಟ್ರೆಸ್ಟೆಡ್ ಇನ್ ಎನಿಥಿಂಗ್. ಇವನು ಕಲಿತದ್ದು ಏನು ವಿದ್ಯೆ? ಗದೆಯನ್ನು ಕಲೀಲಿಲ್ಲ, ತಕ್ಕ ಮಟ್ಟಿಗೆ ಸಾಮಾನ್ಯ ಶಿಕ್ಷಣ ಆಗಿತ್ತು, ಆದರೆ ಬಿಲ್ ವಿದ್ಯೆಯಲ್ಲಿ ಹೆಚ್ಚು ಆಸಕ್ತಿ ಇಲ್ಲ. ಅವನಿಗೆ ಆಸಕ್ತಿ ಇದ್ದಿದ್ದು ಭಲ್ಲೆಯನ್ನು ಎಸೆಯುವುದು, ಥ್ರೋಯಿಂಗ್ ದಿ ಲಾನ್ಸ್, ಅದರಲ್ಲಿ ಪ್ರಚಂಡ ಪಂಡಿತ ಆದ. ಸ್ವಂತ ಸೋದರ ಮಾವ ಶಲ್ಯನನ್ನು ತಾನೇ ಭಲ್ಲೆಯಿಂದ ಕೊಲ್ಲಬೇಕಾಯಿತು, ಶಕುನಿಯನ್ನು ತಾನೇ ಕೊಂದ. ಇದು ಮಹಾಭಾರತದಲ್ಲಿ ಇವನು ಮಾಡಿದ ಎರಡು ದೊಡ್ಡ ಸಾಧನೆ ಅಂದರೆ ಶಲ್ಯದಂಥ ವೀರನನ್ನು ಕೊಂದದ್ದು, ಶಕುನಿಯನ್ನು ಕೊಂದದ್ದು. ಶಕುನಿ ದ್ವಾಪರ ಪುರುಷ, ದುರ್ಯೋಧನ ಕಲಿ ಪುರುಷ, ಕಲಿದ್ವಾಪರ ಪುರುಷರಿಗೆ ಧರ್ಮರಾಜ ಪಾಠವನ್ನು ಕಲಿಸಿದ. ಇದು ಬಿಟ್ಟರೆ ಪಾಂಡವರಿಗೆ ಕೃಷ್ಣನಿಗೆ ಪ್ರತಿ ಒಂದು ಹೆಜ್ಜೆಯಲ್ಲಿ ಸಮಸ್ಯೆಯನ್ನೇ ಒಡ್ಡಿತಾ ಬಂದವನು. ಭಾರತ ದೇಶದ ಭವಿಷ್ಯಕ್ಕೆ, ಕುರುವಂಶದ ಭವಿಷ್ಯಕ್ಕೆ, ಧರ್ಮದ ಭವಿಷ್ಯಕ್ಕೆ ಪ್ರತಿ ಒಂದು ಸಂದರ್ಭದಲ್ಲಿ ಗಂಡಾಂತರವನ್ನು ನೋಡ್ತಾ ಬಂದವನು ಧರ್ಮರಾಜನ. ನಾವು ಧರ್ಮರಾಜ ಅಂತ ಒಪ್ಪುವುದು ಬಹಳ ಕಷ್ಟ. ನೋಡಿ, ಜೂಜು ಬಂತು, ಇವು ಎರಡು ಮೂರು ಪ್ರಸಂಗ ಹೇಳ್ತೇನೆ. ಜೂಜಿನಲ್ಲಿ ಅವತ್ತು ಜೂಜು ಬಂತು ಹೇಳಿದೆ, ಜೂಜಿನ ಕಥೆಯೆಲ್ಲ ಹೇಳಿದೆ, ಹೇಳದೆ ಬಿಟ್ಟಿದ್ದು ಹೇಳ್ತೇನೆ. ಜೂಜಿನಲ್ಲಿ ಹೆಂಡತಿಯನ್ನು ಒಡ್ಡುವಾಗ ಇವನು ಸಂಕೋಚ ಪಟ್ಟುಕೊಂಡು ಬೇರೆ ದಾರಿ ಇಲ್ಲ ಅಂತ ಒಡ್ಡಿದನೆ, ಸಂತೋಷದಿಂದ ಒಡ್ಡಿದನೆ. ಗ್ರಾಮ ಪುರುಷರಂತೆ, ಅಸಂಸ್ಕೃತ ಹಳ್ಳಿಯವರಂತೆ ನಡೆದುಕೊಂಡನೆ. ಹೇಗೆ ನಡೆದುಕೊಂಡ? ಇದೋ ನನ್ನ ತಮ್ಮ ಭೀಮನನ್ನು ಒಡ್ಡಿದ್ದೇನೆ ಇಂಥ ಪರಾಕ್ರಮಿ, ಇದೋ ಅರ್ಜುನ ಒಡ್ಡಿದ್ದೇನೆ ಇಂಥ ಪರಾಕ್ರಮಿ, ಇದೋ ನಕುಲನ್ನು ಒಡ್ಡಿದ್ದೇನೆ, ಇದೋ ವಿಂಧ್ಯನನ್ನು ಒಡ್ಡಿದ್ದೇನೆ, ಇದೋ ಪ್ರತಿವಿಂಧ್ಯನನ್ನು ಒಡ್ಡಿದ್ದೇನೆ. ದ್ರೌಪದಿಗೆ ನನ್ನಲ್ಲಿ ಹುಟ್ಟಿದವನು, ನನ್ನ ತಮ್ಮನಲ್ಲಿ ಹುಟ್ಟಿದವನು, ಒಂದೊಂದೇ ಒಂದೊಂದೇ ಹೆಸರು ಹೇಳಿ ಹರಾಜು ಮಾಡುವ ಹಾಗೆ, ದನಗಳನ್ನು ಕುದುರೆಗಳನ್ನು ಪರಿಶೀಲಿ ಹರಾಜು ಮಾಡುವ ಹಾಗೆ. ದ್ರೌಪದಿಯನ್ನು ಹರಾಜು ಮಾಡುವಾಗ, ಲೀಲಾಜು ಮಾಡುವಾಗ ನಾಚಿಕೆ ಇಲ್ಲದೆ ಪರಪುರುಷರು ತುಂಬಿದ ಸಭೆಯಲ್ಲಿ ನಖಶಿಕಾಂತವಾಗಿ ದ್ರೌಪದಿಯನ್ನು ವರ್ಣನೆ ಮಾಡಿ ಬೇಕಾದವರು ಕೊಂಡುಕೊಳ್ಳಿ ಎನ್ನುವ ರೀತಿಯಲ್ಲಿ ವರ್ಣನೆ ಮಾಡ್ತಾರೆ. ಅತ್ಯಂತ ಅಸಹ್ಯವಾದ ಪ್ರಸಂಗ ಇದು. ಧರ್ಮ ತಿಳಿದವನು ಸ್ವಂತ ಪತ್ನಿಯನ್ನು ಹರಾಜು ಮಾಡುವ ಕುದುರೆಯಂತೆ, ನೈವ ಹೃಸ್ವ ನಮಹತಿ ನ ಕೃಷ್ಣ ಅನಾತಿರೋಹಿಣಿ ನೀಲಕುಂಚಿತ ಕೇಶೀಚ ತಥಾ ದೇವ್ಯಾಮ್ಯಹಂ ತ್ವಯಾ. ತುಂಬ ಕುಳ್ಳಾದವಳು ಅಲ್ಲ, ತುಂಬ ದಪ್ಪಾದವಳು ಅಲ್ಲ, ತುಂಬ ಕಪ್ಪು ಅಲ್ಲ, ತುಂಬ ಕೆಂಪು ಅಲ್ಲ, ನೀಲಕುಂಚಿತ ಕೇಶೀಚ. ಕಪ್ಪಾದ ತಲೆಗೂದರೂ ಸ್ವಲ್ಪ ವಕ್ರವಕ್ರವಾಗಿ ಬೆಳೆದಿದೆ. ಶಾರದೋತ್ಪಲ ಪದ್ಮಾಕ್ಷ್ಯ ಶಾರದೋತ್ಪಲ ಗಂಧಯ, ತಾವರೆ ಹೂವಿನಂತೆ ಕಣ್ಣುಗಳು, ತಾವರೆಯ ಪರಿಮಳ ಇವಳ ಮೈಯಲ್ಲಿ ವಾಸನೆ ಬರ್ತದೆ ನೋಡಿ.
ಹಿ ಇಸ್ ಇನ್ವೈಟಿಂಗ್ ಅದರ್ ಪೀಪಲ್ ಟು ಸ್ಮೆಲ್ ಹರ್. ಬಹಳ ಅಸಹ್ಯವಾಗಿ ತೋದೋದಿಕ್ಕೆ. ತಥ ಇವ ಸ್ಯಾತ್ ಅನುಶಂಸ್ಯಾತ್ ತಥಾ ಸ್ಯಾತ್ ರೂಪ ಸಂಪದ. ಇವಳ ಕರುಣೆಯೋ ಇವಳ ರೂಪವೋ ಅಥವಾ ತಥಾ ಸ್ಯಾತ್ ಶೀಲ ಸಂಪತ್ಯ ಯಾಮಿಚ್ಛೇತ್ ಪುರುಷ ಆಶ್ರಯಂ. ಇವಳ ಶೀಲವೋ ಯಾವ ಪುರುಷನೂ ಇವಳನ್ನು ಬಯಸುವಷ್ಟು ಒಳ್ಳೆಯ ಗುಣಗಳು ಇವಳಲ್ಲಿ ತುಂಬಿದೆ. ಈಗ ಇನ್ನೊಬ್ಬರು ಬಯಸುವುದು ಸರಿಯೇ? ವಿವಾಹಿತ ಸ್ತ್ರೀ 5 ಮಕ್ಕಳನ್ನು ಹಡೆದಿದ್ದಾಳೆ, ಯಾರು ಬೇಕಾದ್ರೂ ಇವಳನ್ನು ಬಯಸಬಹುದು ಅನ್ನೋ ರೀತಿಯಲ್ಲಿ ಏನು ತಲೆಗೇನು ಹತ್ತಿದೆ ಧರ್ಮರಾಜನಿಗೆ? ಅದು ಜೂಜಿನ ಹುಚ್ಚು, ಇಸ್ಪೀಟಿನ ಹುಚ್ಚು ಹಚ್ಚಿದವರು ಗೊತ್ತಾಗುತ್ತೆ ನೋಡಿ. ಇಲ್ಲಿ ಈ ಜೂಜ್ ಎಂಬುದು ಕ್ರಿಕೆಟ್ ಅಷ್ಟೇ, ದೇಶ ಕಾಲ ವರ್ತಮಾನ ಧರ್ಮ ಕುಟುಂಬ ನಿಯಮ ಎಲ್ಲವನ್ನು ಮರೆಸಿಬಿಡುತ್ತೆ, ಮಾನ ಮರ್ಯಾದೆಯನ್ನು ಮೊದಲು ಹಾಳು ಮಾಡುತ್ತೆ. ಸರ್ವೈಹಿ ಗುಣೈಹಿ ಸಂಪನ್ನಾಂ ಅನುಕೂಲಾಂ ಪ್ರಿಯಂ ವದಾಂ. ಯಾವತ್ತೂ ಕೆಟ್ಟ ಮಾತಾಡಿಲ್ಲ. ಯಾದೃಶೀಂ ಧರ್ಮ ಕಾಮಾರ್ಥ ಸಿದ್ಧಿಂ ಇಚ್ಛೇತಿ ನರಹ ಆಶ್ರಯಂ ಆಭಾತಿ ಪದ್ಮವದ್ವಕ್ತಂ. ಅವಳ ಬಾಯಿ ನೋಡಿ ಪದ್ಮದಂತಿದೆ. ಸಸ್ವೇದಂ ಮಲ್ಲಿಕೆ ವಚ. ಸ್ವಲ್ಪ ಬೆವರುತ್ತಾ ಇದ್ದಾಳೆ, ಮೂಗು ತುಟಿಗಳ ಹತ್ರ ಕಾಣಿಸ್ತಾ ಇದೆ, ಮಲ್ಲಿಗೆ ಅಂತ ಕಾಣಿಸ್ತಾ ಇದ್ದಾಳೆ. ವೇದಿ ಮಧ್ಯ ದೀರ್ಘಕೇಶಿ, ಅಸಹ್ಯವಾಗುತ್ತೆ. ಯಜ್ಞವೇದಿಯ ಮಧ್ಯದಲ್ಲಿ ಅಗ್ನಿ ಸಮುದ್ಭವಿಯಾಗಿ ಹುಟ್ಟಿದವಳು ಇದೋ ಇವಳನ್ನು ಒಡ್ಡುತ್ತೇನೆ. ಒಪ್ಪೋದಿಲ್ಲ, ಕ್ರಾಸ್ ಮಾರ್ಕ್ ಧರ್ಮರಾಜನಿಗೆ. ಇದು ಫೈಲ್ ಮಾಡಿಸುವಂತಹ ಅಂಶ. ಇವನನ್ನು ನೋಡಿದೆ ಭೀಮಸೇನ, ಹಲ್ಲು ಕಡಿತಾ ಕೂತಿದ್ದಾನೆ ಸಭೆಯಲ್ಲಿ. ಅರ್ಜುನ ಕುರಿಯಂತೆ ಕೂತಿದ್ದಾನೆ, ಆಮೇಲೆ ಬೃಹನ್ನಳೆಯಾದ್ರು ಈಗಲೇ ಬೃಹನ್ನಳೆಯ ಕೂತಿದ್ದಾನೆ. ನಕುಲು ಸಹದೇವರು ಮಾತನಾಡೋದಿಲ್ಲ. ಜೂಜಲ್ಲಿ ಅವಳನ್ನು ಸೋತ ಮೇಲೆ ದುರ್ಯೋಧನ ತೋರಿಸಬಾರದನ್ನು ಸಭೆಯಲ್ಲಿ ತೋರಿಸಿ ಅವಳು ಬೆತ್ತಲೆ ಮಾಡೋಕ್ಕೆ ಪ್ರಯತ್ನಪಟ್ಟಾಗ ಭೀಮನ ಕಣ್ಣಲ್ಲಿ ನೀರು ಬಂದು ಭೀಮನ ಪಾತ್ರ ಬಂದಾಗ ದೊಡ್ಡದಾಗಿ ಹೇಳ್ತೇನೆ. ಸಹದೇವ ಬೆಂಕಿಯನ್ನು ತಾರೋ, ಅವಳನ್ನಿಟ್ಟು ಜೂಜಾಡಿದ ನಮ್ಮಣ್ಣನ ಕೈ ಸುಟ್ಟು ಬಿಡ್ತೇನೆ, ತೋಳುಗಳನ್ನು ಸುಟ್ಟು ಬಿಡ್ತೇನೆ, ಬೆಂಕಿ ತಗೊಂಡು ಬಾ ಅಂತ ಹೇಳಿದ. ಅಷ್ಟು ಸಂಕಟ ಅವನಿಗೆ ಆ ಸಭೆಯಲ್ಲಿ ಅವನೊಬ್ಬನಿಗೇ ಬಂದಿದ್ದು. ಆ ಮಾತನ್ನು ಬೇರೆ ಯಾರಾದರೂ ಹೇಳಬೇಕಾಗಿತ್ತು, ಭೀಷ್ಮ ಹೇಳಬೇಕಾಗಿತ್ತು, ದ್ರೋಣ ಹೇಳಬೇಕಾಗಿತ್ತು. ಯಾವುದೇ ಹೆಣ್ಣಿನ ಪರಿಸ್ಥಿತಿ ನಡುಬೀದಿಯಲ್ಲಿ ಹೋಗ್ತಿದ್ದಾಗ ನಿಮ್ಮ ಕಣ್ಣೆದುರಿಗಿಂಥದೊಂದು ಪರಿಸ್ಥಿತಿ ಬಿದ್ದರೆ ನೀವು ಸಹನೆ ಮಾಡಲಾರ್ರಿ. ನಾ ಕೊಂದು ಜೈಲಿಗೆ ಹೋದರೂ ಪರವಾಗಿಲ್ಲ ಅಂತ ಕೊಲ್ಲಬೇಕು ಅಂತ ಅನಿಸುವಂತಹ ಪರಿಸ್ಥಿತಿ ಅದೇ ಧರ್ಮ. ಅಲ್ಲಿ ಅನ್ಯಾಯವನ್ನು ಕಣ್ಣಿಂದ ನೋಡ್ತಾ ಕೂತಿರಬಾರದು ಅನ್ನೋದು ಧರ್ಮ. ಇಂಥ ಧರ್ಮರಾಜನನ್ನು ಹೇಗೆ ಅರ್ಥ ಮಾಡಿಕೊಳ್ತೀರಿ? ಅವನ ದೃಷ್ಟಿ ಏನು ಮುಂದೆ? ನಾನು ಜೂಜಲ್ಲ ಅವಳಲ್ಲಿ ನಿಟ್ಟಿದ್ದೇನೆ, ಸೋತಿದ್ದೇನೆ. ಧರ್ಮಬದ್ಧವಾಗಿ ಅವರು ಜೂಜಾಡಿದ್ದಾರೆ, ಧರ್ಮಬದ್ಧವಾಗಿ ಸೋತಿದ್ದೇನೆ. ಮುಂದಿನ ಕೆಟ್ಟ ಪರಿಣಾಮಗಳು ಏನಾಗ್ತವೆಯೋ ಅದಕ್ಕೆಲ್ಲ ನಾನು ಸಿದ್ಧವಾಗಿರಬೇಕು, ಬದ್ಧನಾಗಿರಬೇಕು ಅಂತ ಒಪ್ಪಿಕೊಂಡು ಇದನ್ನು ಧರ್ಮ ಅಂತ ತಿಳಿದನೇ ಹೊರತು ಅಧರ್ಮಂ ಧರ್ಮಮಿತಿಯ ಮನ್ಯತೆ. ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಬುದ್ಧಿಸ್ಸಾಪಾರ್ಥ ರಾಜಸಿ. ರಾಜಸಿ ಸಾಮಸಿ ಸಾತ್ವಿಕಿ ಬುದ್ಧಿಗಳು ವ್ಯತ್ಯಾಸ ಹೇಗೆ? ಅಧರ್ಮವನ್ನು ಧರ್ಮ ಅಂತ ತಿಳಿಯುವುದು, ಧರ್ಮವನ್ನು ಅಧರ್ಮ ಅಂತ ತಿಳಿಯುವುದು, ಇದು ರಾಜಸಿ ಬುದ್ಧಿ. ಅರ್ಜುನ ಅಲ್ಲಿಂದ ಆಚೆಗೆ ದ್ರೌಪದಿ ಧರ್ಮರಾಜನನ್ನು ನಂಬಲಿಲ್ಲ. ಹಾಗೆ ನಂಬ್ತಾಳೆ, ಯಾವ ಕ್ಷಣಕ್ಕೆ ನಾನು ಮಾರಾಟ ಮಾಡಿಬಿಡ್ತಾನೋ, ಏನು ಮಾಡ್ತಾನೋ ಅಂತ ಬೆದರಿ 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 ಬದುಕಿರೋ ತನಕ ಜೀವನವನ್ನು ಹೇಗೆ ಮಾಡಿರಬೇಕು? ವನಪರ್ವದಲ್ಲಿ ಪ್ರತಿ ದಿವಸ ಚಕಮಕಿ ಧರ್ಮರಾಜನಿಗೆ ದ್ರೌಪದಿಗೆ. ದ್ರೌಪದಿ ನೀನು ಕ್ರೋಧವನ್ನೇ ಹೇಳ್ತಾ ಇದ್ದೀಯ, ತೇಜಸ್ ಅನ್ನುವುದು, ಆದರೆ ಕ್ಷಮೆಗಿಂತ ದೊಡ್ಡ ಗುಣವಿಲ್ಲ. ಇವನು ಪತ್ತ ಮತ್ತೆ ಮತ್ತೆ ಅದನ್ನೇ ಹೇಳುವುದು. ದ್ರೌಪದಿ, ಪ್ರಭು ಧರ್ಮಕ್ಕೆ 2 ಮುಖಗಳಿವೆ. ಆ 2 ಮುಖಗಳಲ್ಲಿ ಕ್ಷಮೆಗೂ ಒಂದು ಕಾಲ ಇದೆ, ತೇಜಸ್ಸಿಗೂ ಒಂದು ಕಾಲವಿದೆ. ಪ್ರಹ್ಲಾದ ಹೀಗೆ ಹೇಳಿದ್ದಾನೆ, ಮುಚುಕುಂದ ಹೀಗೆ ಹೇಳಿದ್ದಾನೆ. ಎಷ್ಟು ಇತಿಹಾಸ ಗೊತ್ತಿದೆ ಹಿಸ್ಟ್ರಿ ಅವಳಿಗೆ. ಪ್ರಹ್ಲಾದ ಹೇಳ್ತಾನೆ, ಕ್ಷಮೆಗೂ ಒಂದು ಕಾಲ, ಕ್ರೋಧಕ್ಕೂ ಒಂದು ಕಾಲ. ಕ್ರೋಧವೆಂಬುದು ಕ್ಷತ್ರಿಯರಿಗೆ ಗುಣವಾದದ್ದು, ಬ್ರಾಹ್ಮಣನಿಗೆ ಗುಣವಲ್ಲ. ನೋಡಿ, ವರ್ಣಾಶ್ರಮ ಧರ್ಮ ಜಾತಕ ಮಾಡಿದರು. ಒಬ್ಬ ವಿದ್ಯಾರ್ಥಿ ಇವತ್ತು ಹೋಮ್ವರ್ಕ್ ಮಾಡಬೇಕು, ಸೆಮಿನಾರ್ ಪೇಪರ್ ಬರೀಬೇಕು, ಬರಲಿಲ್ಲ, ಇವನ್ನ ಅವನ ತಲೆ ಕತ್ತರಿಸೋದಲ್ಲ ನನ್ನ ಕರ್ತವ್ಯ, ನಾನು ಕ್ರೋಧ ಮಾಡಬಾರ್ದು, ದಂಡಿಸಬೇಕು, ನಾಳೆ ಚೆನ್ನಾಗಿ ಬರ್ಕೊಂಡು ಬರ್ಹಾಕ್ ಮಾಡಬೇಕು. ಬರೀತಿದ್ದೆ ಸರ್, ಏನು ಬರೀಬೇಕು ಅಂತ ಗೊತ್ತಾಗಲಿಲ್ಲ. ಸಭೆಯಲ್ಲಿ ನೀವು ಅವಮಾನ ಬೇರೆ ಮಾಡಿಬಿಟ್ರಿ. ಸಾಯಂಕಾಲ ಹತ್ಕೊಂಡು ಬಂದರೆ ಹುಡುಗ ಮನೆಯಲ್ಲಿ ಕರೆದವನು ಕಾಫಿ ಉಪ್ಪಿಟ್ಟು ತಿಂಡಿ ಗಿಂಡಿ ಎಲ್ಲ ಕೊಟ್ಟು ತಿಳಿಲಿಲ್ಲ ಕಾಣು, ನಾವು ಏನು ಬರೀಬೇಕು ಅಂತ ಗೊತ್ತಿಲ್ಲ, ಇವತ್ತು ರಾತ್ರಿ ಎಲ್ಲ ಪಾಠ ಹೇಳ್ತೀನಪ್ಪ, ನಾಳೆ ಬರ್ಕೊಂಡು ವಿಧಿ ಇಲ್ಲದೆ ತಂದು ತೋರಿಸು, ಕರುಣೆಯನ್ನು ತೋರಿಸಬೇಕು. ಇದು ಬ್ರಾಹ್ಮಣನ ಗುಣ. ರಾಜ್ಯಕ್ಕೆ ಕೈ ಹಾಕಿದವನು, ಹೆಂಡತಿ ಮಾನಕ್ಕೆ ಕೈ ಹಾಕಿದವನು, ಇವನು ಯಾಕೆ ಕ್ಷಮೆ ಮಾಡ್ತೀರಿ? ಕ್ಷಮೆ ಮಾಡೋ ಹಾಗಿಲ್ಲ. ಕ್ಷತ್ರಿಯನಿಗೆ ಕ್ಷಮಾಗುಣ ಅನ್ನೋದು ದುರ್ಗುಣ. ಒಂದು ಗಿಡುಗ
ಒಂದು ಪಾರಿವಾಳವನ್ನು ತಿನ್ನೋದಕ್ಕೆ ಮೇಲಿನಿಂದ ರಭಸದಿಂದ ಬಂತು ಸಾಂದೀಪನಿ ಆಶ್ರಮದಲ್ಲಿ. ಆಗ ಸ್ವಾಮಿ ಕೃಷ್ಣ ಬಾಣ ಪ್ರಯೋಗ ಮಾಡಿ ಆ ಗಿಡುಗವನ್ನು ಹೊಡೆದ. ಬಾಣ ಸಮೇತ ಗಿಡುಗ ಬಂದು ಸುಧಾಮನ ಮಡಿಲಲ್ಲಿ ಬಿತ್ತು. ಸುಧಾಮ ಹೇಳಿದ, ಇದು ನನ್ನಲ್ಲಿ ಶರಣಾಗತಿ ಮಾಡಿಕೊಂಡು ಬಂದಿದೆ, ಇದನ್ನು ನಾನು ನಿನಗೆ ಕೊಡೋದಿಲ್ಲ. ಬಾಣ ತೆಗೆದು ಅದಕ್ಕೆಲ್ಲ ಮುಲಾಮ್ ಹಚ್ಚಿ ಗುಣ ಮಾಡ್ತಿದ್ದ. ಕೃಷ್ಣ ಹೇಳಿದ, ಅದನ್ನು ಹೊಡೆಯೋದು ನನ್ನ ಕರ್ತವ್ಯ, ಯಾಕೆಂದರೆ ಪಾರಿವಾಳವನ್ನು ತಿಂತ ಇತ್ತದು ಸ್ವಲ್ಪ ಇದ್ದರೆ, ಅದಕ್ಕೆ ರಕ್ಷಣೆ ಕೊಡೋದು ನನ್ನ ಕರ್ತವ್ಯ. ಆ ಪಕ್ಷಿಯನ್ನು ಬಾಣ ಸಮೇತ ತಗೊಂಡು ಇಬ್ಬರು ಹೋಗಿ ಸಾಂದೀಪನಿ ಗುರುಗಳಲ್ಲಿ ನೀವು ಧರ್ಮ ಹೇಳಿ ಅಂತ ಕೇಳಿದರು. ಸಾಂದೀಪನಿಗಳು ಹೇಳಿದರು, ಕೃಷ್ಣ ಆ ಪಾರಿವಾಳವನ್ನು ಕಾಪಾಡೋದಕ್ಕೆ ಗಿಡುಗವನ್ನು ಹೊಡೆದದ್ದು ಸರಿ, ಸುಧಾಮ ಆ ಏಟು ತಿಂದು ಪಕ್ಷಿಗೆ ನೀನು ಆಶ್ರಯ ಕೊಟ್ಟದ್ದು ಸರಿ, ನಿನ್ನ ಧರ್ಮ ಇದು, ಅವನ ಧರ್ಮ ಅದು. ಈ ವರ್ಣ ಒಪ್ಪಿದ್ರೆ ಇದು ಧರ್ಮ, ಒಂದೊಂದು ವರ್ಣಕ್ಕೂ ಒಂದೊಂದು ಧರ್ಮ ಯಾತಿ ಕೇಳಿದ್ದಾರೆ. ನಾಲ್ಕು ಕೂಡಿದರೆ ಸಮಾಜ ಚೆನ್ನಾಗಿರುತ್ತದೆ. ಒಂದು ಕುರ್ಚಿಗೆ ಹ್ಯಾಗೆ ನಾಲ್ಕು ಕಾಲು, ಒಂದು ಟೇಬಲ್ಗೆ ಹ್ಯಾಗೆ ನಾಲ್ಕು ಕಾಲು, ಹಾಗೆಯೇ ವರ್ಣ ಮತ್ತು ಆಶ್ರಮ ಇದು ಬೈ ಮ್ಯೂಚುವಲ್ ಅಗ್ರಿಮೆಂಟ್. ಇದರ ವಿಷಯ ಇವತ್ತು ತುಂಬ ಗೊಂದಲ ಮಾಡಿದ್ದಾರೆ ವ್ಯಾಪಾರಸ್ಥರು. ಎಲ್ಲೆಲ್ಲಿಂದಲೋ ಜೀರಿಗೆ ಮೆಣಸು ಉಪ್ಪು ಪದಾರ್ಥಗಳನ್ನು ತಂದು ಇಲಿ ಬೆಕ್ಕು ಎಲ್ಲ ತಿಂದು ಜೋನಿಯಾಗಿ ಬೆಲ್ಲದಂಥ ಪದಾರ್ಥ ವರ್ಷಗಟ್ಟಲೆ ಕಾಪಾಡಿಟ್ಟು ಕ್ಷಾಮ ಬಂದಾಗಲೂ ನಿಮಗೆ ಸ್ವಲ್ಪ ಬೆಲೆ ಹೆಚ್ಚಾದರೂ ಪರವಾಗಿಲ್ಲ ಅಂತ ಅವರು ನಷ್ಟಪಟ್ಟದ್ದಕ್ಕೆ ಆ ನಷ್ಟವನ್ನು ಕಟ್ಟಿಕೊಂಡು ನಿಮಗೆ ಮಾರ್ತಾರೆ, ಪ್ರವರ್ತನ ಮಾಡ್ತಾರೆ. ಎಲ್ಲಿಯೋ ಬೆಳೆದ ಪದಾರ್ಥವನ್ನು ಎಲ್ಲಿಯೋ ತಂದು ಮಾರಾಟ ಮಾಡಿ ಏವಂ ಪ್ರವರ್ತಿತಂ ಚಕ್ರಂ, ಅದಕ್ಕೆ ವರ್ತಕರು ಪ್ರವರ್ತಕರು ಧರ್ಮ ಪ್ರವರ್ತಕರು ಅದು ಬೇಕು. ಮಿಡ್ಲ್ ಮ್ಯಾನ್ ಅಂತ ಅವ್ರನ್ನೆಲ್ಲ ಹೊಡೆದು ಕೊಂದ್ಬಿಡಿ, ಬೇಡ ಬೇಡ. ಕಮ್ಯುನಿಸ್ಟ್ ಹೇಳಿದಾಗ ಮಾಡಿದರೆ ಕಮ್ಯುನಿಸಂ ರಷ್ಯಾದಲ್ಲಿ ಏನು ಸ್ಮಶಾನವನ್ನು ಮಾಡಿತು ಹಾಗೆ ಮಾಡಿ. ಮರ್ಚೆಂಟ್ಸ್ ಆರ್ ರಿಕ್ವೈರ್ಡ್. ಕ್ಷತ್ರಿಯರು ಬೇಕು. ಯುದ್ಧ ಭೂಮಿಯಲ್ಲಿ ಕ್ಷತ್ರಿಯ ಇಲ್ಲದಿದ್ರೆ ಏನಾಗುತ್ತೆ? ಜನರಲ್ ತಿಮ್ಮಯ್ಯನಂಥವ್ರು ಇಲ್ಲದಿದ್ರೆ ಏನಾಗುತ್ತೆ? ಸಾಫ್ಟ್ ಬಾರ್ಡರ್, ಸಾಫ್ಟ್ ಡ್ರಿಂಕ್ಸ್ ಅಂದಾಗ ಏನು ಸಾಫ್ಟ್? ಲೇಖನ ಬರೆದಿದ್ದೇನೆ ಪತ್ರಿಕೆಯಲ್ಲಿ, ನಾಳೆ ನಾಡಿದ್ದು ಬರುತ್ತೆ ನೋಡಿ. ಅದು ವಿಶ್ವಾದ್ಯಂತ ಇಸ್ಲಾಮನ್ನು ಹೇರುವುದಕ್ಕೆ ಏನೇನು ಯತ್ನಗಳನ್ನು ಮಾಡ್ತಿದ್ದಾರೆ ಏನು ಯಾರು ನೋಡ್ತಾರೇ ಇಲ್ಲ. 2007 ಇಸ್ವಿಯಲ್ಲಿ ಬಹಳ ದೊಡ್ಡ ಸುನಾಮಿ ಅಲೆ ಅಮೆರಿಕವನ್ನು ಹೊಡೆಯುತ್ತೆ, ಇದು ಕೊರಾನಲ್ಲಿದೆ ಅಂತ ಪ್ಯಾಲೆಸ್ಟೀನಿಯನ್ ಪಂಡಿತ ಒಬ್ಬ ಬರೆದಿದ್ದಾನೆ. ಅದು ಯಾವ ಸುನಾಮಿ ಅಲೆ? ವಿಶ್ವಾದ್ಯಂತ ಮುಸಲ್ಮಾನರ ಸಂಖ್ಯೆ ಹೆಚ್ಚಾಗ್ತದೆ, ಸ್ಮಗಲ್ ಮಾಡಿ ಬೇರೆ ಬೇರೆ ದೇಶಕ್ಕೆ ಕಳಿಸ್ತಾ ಇದ್ದಾರೆ. ಪತ್ರಿಕೆಗಳು ವರದಿ ಇದೆ, ಓದೋದಿಲ್ಲ ನೀವು. ಅವರಿರಬಾರ್ದು ನಾವು ಹೇಳೋದಿಲ್ಲ. ದೇ ಶುಡ್ ಬಿ ರಿಫಾರ್ಮ್ಡ್. ಇನ್ನೊಬ್ಬರನ್ನು ಕೊಲ್ಲುವುದು ನನ್ನ ಧರ್ಮ, ಇದು ಯಾವುದು? ದಯೆಯಿಲ್ಲದ ಧರ್ಮವದಾವುದಯ್ಯ, ದಯೆಯೇ ಧರ್ಮದ ಮೂಲವಯ್ಯ. ಬಸವಣ್ಣವ್ರು ಹೇಳಿದ್ರು ಮಾತನ್ನ, ಎಲ್ಲ ಶಾಸ್ತ್ರ ಧರ್ಮ ಒಂದು ವಾಕ್ಯದಲ್ಲಿ ಹೇಳಿಬಿಟ್ರು, ದಯೆಯೇ ಧರ್ಮದ ಮೂಲವಯ್ಯ. ದಯಾಧರ್ಮ ಅನ್ನೋದು ಬೇಕು. ಕೊಲ್ಲು ಅನ್ನೋದು ಧರ್ಮವಲ್ಲ, ಬದುಕು ಅನ್ನೋದು ಧರ್ಮ. ಲಿವ್ ಅಂಡ್ ಲೆಟ್ ಲಿವ್, ಲಿವ್ ಅಂಡ್ ಲೆಟ್ ಡೈ ಅಲ್ಲ. ಲಿವ್ ಅಂಡ್ ಲೆಟ್ ಡೈ, ದೌ ಶಾಲ್ಟ್ ನಾಟ್ ಎಕ್ಸಿಸ್ಟ್. 11ನೇ ಕಮಾಂಡ್ಮೆಂಟ್ ಅಂದ್ರೆ ಇಟ್ಸ್ ಮೈ ಡ್ಯೂಟಿ ಟು ಎಲಿಮಿನೇಟ್. ನಿಮ್ಮನ್ನ ಮೇಲೆ ಮುಳ್ಳು ಕಾಲಿಗೆ ಹೋಗ್ತದೆ. ಪಾಪ, ದೇವ ಸೃಷ್ಟಿ ಪದಾರ್ಥಗಳಲ್ಲಿ ಮುಳ್ಳು ಇದೆ, ಇರಲಿ, ನನ್ನನ್ನು ಆಶ್ರಯ ಮಾಡಿದೆ ಕಾಲಿಗೆ ಅಂತೀರಾ? ಕಿತ್ತಾಕ್ತೀರಿ. ಅದು ಕಿತ್ತಾಕುವುದೇ ಧರ್ಮ ಅಲ್ಲಿ. ಮತ್ತು ಮುಳ್ಳೆಲ್ಲಿ ಹೋಗಬೇಕು ಅಂದರೆ ಮುಳ್ಳಿರ್ತದೆ ಎಲ್ಲಿ ಬೇಕೋ. ಒಂದು ಮುಳ್ಳನ್ನು ತೆಗೆಯೋದಕ್ಕೆ ಬೇಕಾದ್ರೆ ಇನ್ನೊಂದು ಮುಳ್ಳು ಉಪಯೋಗ ಬರಲಿ. ಈ ಶರೀರದಲ್ಲಿ ಇರುವುದಕ್ಕೆ ಮುಳ್ಳನ್ನು ಮಾಡಿಲ್ಲ ದೇವರು. ಇದನ್ನು ಭಗವಂತ 18 ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಧರ್ಮಾಧರ್ಮ ಹಿಂಸಾಹಿಂಸಾ ಸ್ವರೂಪವನ್ನು ಹೇಳಿದ. ಧರ್ಮರಾಜನಿಗೆ ಹೇಳಿದ ಪ್ರಯೋಜನ ಆಗೋದಿಲ್ಲ ಅಂತ ಹೇಳಲಿಲ್ಲ. ಅರ್ಜುನನಿಗೆ ಹೇಳಿದ್ದಷ್ಟನ್ನೂ ನೀವು ನೆನಪಿಟ್ಟುಕೋಬೇಕು. ಮಹಾಭಾರತ ವನಪರ್ವದಲ್ಲಿ ಎಂಥೆಂಥ ಕಥೆ ಧರ್ಮವ್ಯಾಧನ ಉಪಾಖ್ಯಾನ ಬರುತ್ತದೆ. ಇನ್ನೂ ಅನೇಕ ಗೊಂದಲದ ಪರಿಸ್ಥಿತಿಗಳಲ್ಲಿ ಮಹಾತ್ಮರು ಹೇಗೆ ನಡ್ಕೊಂಡ್ರು ಅನ್ನುವ ಕಥೆಗಳು, ನೂರಾರು ಕಥೆಗಳು ಬರ್ತವೆ. ಆದ್ದರಿಂದ ಯುದ್ಧವೆಂಬುದು ಒಂದು ಧರ್ಮ. ಅರವಿಂದರ ಎಸ್ ಎ ಸಾಂದಿ ಗೀತಾ ಗ್ರಂಥವನ್ನು ನೋಡಿ, ದಿ ಕ್ರೀಡ್ ಆಫ್ ದಿ ಆರ್ಯನ್ ಫೈಟರ್, 2ನೇ ಅಧ್ಯಾಯ ಓದಿ. ಯುದ್ಧವಿಲ್ಲದ ಕಾಲ, ಹಿಂಸೆ ಇಲ್ಲದ ಕಾಲ ಒಂದು ಬರಲಿ ಅಂತ ಆಶೆ ಮಾಡೋಣ. ಆದರೆ ಅದು ಬರೋ ತನಕ ಕ್ಷತ್ರಿಯನ ಕೆಲಸ ಅನಿವಾರ್ಯವಾಗ್ತದೆ. ಅವನಲ್ಲಿ ನಿಂತು ಆ ಕೆಲಸ ಮಾಡ್ತಾ ಇದ್ರೆ ನಾವಿಲ್ಲಿ ನಿಂತು ಭಗವದ್ಗೀತೆ ರಾಮಾಯಣ ಭಾರತ ಭಾಗವತ ಹೇಳಲಿಕ್ಕೆ ಬರ್ತದೆ. ಬೇಲಿ ಅನ್ನೋದು ಬೇಲಿ ಜಾಗದಲ್ಲಿಯೇ ಇರಬೇಕು. ನೀವು ನೀರನ್ನೆಲ್ಲ ಕನ್ನಂಬಾಡಿ ಕಾಲುವೆಯಿಂದ ಹರಿಸಿ ಹರಿಸಿ ಒಳಗಿರುವ ಭತ್ತ ರಾಗಿ ಪೈರುಗಳಿಗೆ ಮಾತ್ರ ಹಾಕ್ತಿದ್ದೀರಿ. ತೆವರಿ ಮೇಲೆ ಆಚೆ ಕಡೆ ನಿಂತುಕೊಂಡು ಬೇಲಿಯಲ್ಲಿ ನಾನು ಮುಳ್ಳಿದ್ದೇನೆ, ನನಗೇನು ಹಾಕೋದಿಲ್ಲವಲ್ಲ ಅಂತ ಕೇಳಿದರೆ ಬೇಲಿ ಅಲ್ಲೇ ಇರಬೇಕು. ಬೇಲಿಗೆ ನೀರು ಹಾಕಿ ಬೆಳೆಸಿದರೆ ಹೊಲ ಗದ್ದೆಗಳು ಹಾಳಾಗ್ತವೆ. ಆದರೆ ಬೇಲಿಯನ್ನು ಗೌರವಿಸಬೇಕು. ಕ್ಷತ್ರಿಯ ಮಾಡೋದು ಬೇಲಿ ಕೆಲಸ. ಮುಳ್ಳು ತಂತಿಯನ್ನು ಹಾಕ್ತಾರೆ, ನೀವೇ ಹೋಗಿ ಸಾಯಿಲಿ ಅಂತಲ್ಲ.
ಅತಿಕ್ರಮ ಮಾಡುವವರು ಬರದೇ ಇರಲಿ ಅಂತ. ಬೇಲಿ ಇದ್ದಲ್ಲಿ ಬೇಲ ಇದ್ರೆ, ಹೊಲ ಇದ್ದಲ್ಲಿ ಹೊಲ ಇರ್ತದೆ, ಇದು ಧರ್ಮ. ಬೇಲಿ ಜಾಗದಲ್ಲಿ ಹೊಲ, ಹೊಲದ ಜಾಗದಲ್ಲಿ ಬೇಲಿ ಬರಬಾರದು. ಇಷ್ಟು ಸಿಂಪಲ್ ಥಿಂಗ್. ಇದು ಧರ್ಮರಾಜನಿಗೆ ಅರ್ಥ ಆಗೋದಿಲ್ಲ. ಈ ದ್ರೌಪದಿ ಜೊತೆಯಲ್ಲಿ ಚಕಮಕಿ ಮಾಡುವಾಗ ಎಂತೆಂಥ ಮಾತನಾಡ್ತಾನೆ ಕೆಲವನ್ನ ನಿಮಗೆ ಹೇಳಿ ತೋರಿಸ್ಬೇಕು. ಇದು ಶಾಂತಿ ಪರ್ವದವರೆಗೆ, ಪಟ್ಟಾಭಿಷೇಕ ಆಗೋದರವರೆಗೆ ಇದು ಒಂದು ಎರಡು ಸಂದರ್ಭದಲ್ಲ, ಧರ್ಮರಾಜನಿಗೆ ಅಂಟಿಕೊಂಡ ರೋಗ ಇದು. ಪ್ರಿಯಾ ಚ ದರ್ಶನೀಯ ಚ ಪಂಡಿತ ಚ ಪತಿವ್ರತ ಅಥ ಕೃಷ್ಣ ಧರ್ಮರಾಜಂ ಇದಂ ವಚನಮಬ್ರವೀತ್. 27ನೇ ಅಧ್ಯಾಯ ವನಪರ್ವದಲ್ಲಿ ಧರ್ಮರಾಜನಿಗೆ ಪ್ರಿಯೆಯೂ ಪಂಡಿತೆಯೂ ಪತಿವ್ರತೆಯೂ ದರ್ಶನೀಯಳೂ ಆದ ದ್ರೌಪದಿ ಹೇಳ್ತಾಳೆ, ಪ್ರಭು ದೇವರು ನಿಮಗೆ ಬುದ್ಧಿ ಕೊಡಲಿಲ್ವಲ್ಲ, ಚುಚ್ಚಿ ಮಾತನಾಡ್ತಾಳೆ. ಚತುರ್ನಾಮೇವ ಪಾಪಾನಾಮ ಸ್ರಂನ ಪತಿತಂ ತದಾ. ನನ್ನ ಸೀರೆ ಬಿಚ್ಚಾ ಇದ್ರಲ್ಲ ಮಹಾರಾಜರೇ, ಸಭೆಯಲ್ಲಿ ನೀವು ಕಣ್ಣೇ ಎತ್ತಿಲ್ಲ ಮೇಲಕ್ಕೆ, ನಾಲ್ವರು ಮಾತ್ರ ಕಣ್ಣೀರನ್ನು ಹಾಕಲಿಲ್ಲ. ಯಾರು? ದುರ್ಯೋಧನಸ್ಯ ಕರ್ಣಸ್ಯ ಶಕುನೇಶ್ಚ ದುಶ್ಯಾಸನಶ್ಚ ಇತರೇಷಾಂ ತು ಸರ್ವೇಷಾಂ ಕುರುಹೂಣಾಂ ಕುರು ಸತ್ತಮ. ಉಳಿದವರೆಲ್ಲ ಕಣ್ಣೀರು ಹಾಕಿದರು. ದ್ರೌಪದಿ ತನ್ನ ಆಪತ್ತಿನಲ್ಲಿಯೂ ಇತರರ ಕಣ್ಣು ನೋಡುತ್ತಿದ್ದಾರೆ, ನನಗಳು ಯಾರಿದ್ದಾರೆ? ಇಡೀ ಸಭೆ ಹತ್ತಿದೆ, ಇವರು ನಾಲ್ವರು ಮಾತ್ರ ಕಣ್ಣೀರು ಹಾಕಲಿಲ್ಲ. ನಿಮಗೆ ನಿಮ್ಮ ದೃಷ್ಟಿ ಅವರ ಮೇಲೆ ಹೋಗಲಿಲ್ವಲ್ಲ ಪ್ರಭು, ಇವತ್ತು ನೆಲದ ಮೇಲೆ ಮಲಗ್ತಾ ಇದ್ದೀರಿ, ಸಿಕ್ಕಿದ ಪದಾರ್ಥ ತಿಂತಿದ್ದೀರಿ, ಇದನ್ನು ನೋಡಿ ನನಗೆ ನಾನು ಹೇಗೆ ಸಹನೆ ಮಾಡಲಿ? ಚಕ್ರವರ್ತಿ ಆಗಿರೋರು ಹೇಗಿರಬೇಕು? ಅದು ಬಿಟ್ಟು ನೀವು ಭಿಕ್ಷೆ ಎತ್ತ ಕೂತಿದ್ದೀರಲ್ಲ, ದಂತದ ಪೀಠದಲ್ಲಿದ್ದವರು ಇವತ್ತು ಎಲ್ಲಿ ಕೂತಿದ್ದೀರಿ? ಯಾವ ಮೈಗೆ ಚಂದನವನ್ನು ಅರೆದು ನಾನು ಪೂಜಿಸ್ತಾ ಇದ್ನು? ಇವತ್ತು ಕೆರೆ ಕೊಳಗಳಲ್ಲಿ ಸ್ನಾನ ಮಾಡುವ ಕೆಟ್ಟ ತೀರ್ಥಗಳ ಮಣ್ಣು ನಿಮ್ಮ ಶರೀರವನ್ನು ಆಕ್ರಮಿಸಿಕೊಂಡಿದೆ. ನಿಮ್ಮ ಮುಖ ನೋಡಿ, ನಿಮ್ಮ ಪ್ರತಿಜ್ಞೆ ನೋಡಿ, ನಿಮ್ಮ ತಮ್ಮಂದರು ಸಹಿಸಿಕೊಂಡಿದ್ದಾರೆ, ನೀವು ಸ್ವಲ್ಪ ಅವಕಾಶ ಕೊಟ್ಟಿದ್ರೆ ಮುಗಿಸ್ಬಿಡ್ತಿದ್ರು. ಭೀಮಸೇನ ಹೇಳಿದ, ಸಭೆಯಲ್ಲೇ ಹೇಳಿದ, ನೀನು ಸ್ವಲ್ಪ ಅವಕಾಶ ಕೊಡು, ಈಗ ಮುಗಿಸ್ಬಿಡ್ತೇನೆ, ಈ ಗೌರವರನ್ನು ಇಲ್ಲಿಂದ ಇಲ್ಲೇ ಮುಗಿಸ್ಬಿಡ್ತೇನೆ, 13 ವರ್ಷ ನೀವು ವನವಾಸ ಹೋಗೋದು ಬೇಡ, ಅಜ್ಞಾತವಾಸ ಬೇಡ. ಕಾಡಿಗೆ ಬಂದ ಮೇಲೆ ಕಾಲಿಗೆ ಬಿದ್ದು ಕೇಳ್ಕೊಂಡ ಧರ್ಮರಾಜನಿಗೆ, ಅಯ್ಯ ಯತಿಗಳು ಚಾತುರ್ಮಾಸ್ಯ ಮಾಡೋದಿಲ್ಲ. ಆಗಿನ ಕಾಲದಲ್ಲಿಯೂ 4 ತಿಂಗಳು ಒಂದು ಕಡೆ ಕೂತ್ಕೋಬೇಕಾದ ಯತಿಗಳು ಕಷ್ಟಪಟ್ಟುಕೊಂಡು 2 ತಿಂಗಳು ಕೂಡ್ತಾರೆ, ಇನ್ನೆರಡು ತಿಂಗಳು ಎದುರಿಸ್ತಾರೆ. ಯಾತಕ್ಕೆ ಎದುರಿಸ್ತಾರೆ ಅಂದರೆ, ಯೋ ಮಾಸಸ್ಸ ಸಂವತ್ಸರ ವೈದಿಕ ಪ್ರಮಾಣವನ್ನಿಟ್ಟು ವರ್ಷಕ್ಕೊಂದು ತಿಂಗಳು ಸಬ್ಸ್ಟಿಟ್ಯೂಟ್ ಅಂತ ಹೇಳಿದ ಹಾಗೆ, ಪಕ್ಷವನ್ನು ಸಬ್ಸ್ಟಿಟ್ಯೂಟ್ ಇಟ್ಟು 1 ತಿಂಗಳು ಬಂದು ಒಂದು ಪಕ್ಷ, 4 ತಿಂಗಳು ಬಂದು 4 ಪಕ್ಷ, ಹಾಗೆಯೇ 12 ವರ್ಷದ ವನವಾಸಕ್ಕೂ ನಾವು ಪರ್ಯಾಯವನ್ನು ಹುಡುಕಿದರೆ ನಮ್ಮ ವನವಾಸ ಮುಗಿದು ಹೋಯಿತು, ಅಜ್ಞಾತವಾಸ ಮುಗಿದು ಹೋಯಿತು, ಈಗ ಸ್ವಲ್ಪ ಅವಕಾಶವನ್ನು ಕೊಡು, ನನ್ನ ಗದಾದಂಡದಿಂದ ಅಷ್ಟು ಜನರನ್ನು ಮುಗಿಸಿ ಬರುತ್ತೇನೆ, ಅಲ್ಲಿ ತನಕ ನೀ ಕೂತಿರು, ನಾ ಮುಗಿಸಿ ಬರದೇ ಇದ್ರೆ ಮುಂದೆ ವನವಾಸವನ್ನು ಮಾಡು. ಎಷ್ಟು ಪ್ರಾಕ್ಟಿಕಲ್ ಸೆನ್ಸ್ ಭೀಮಸೇನ ಹೇಳ್ತಾನೆ, ಬರೀ ಹುಂಬುತನದ ಉದ್ಗಾರವಲ್ಲ ಭೀಮಸೇನ ಮಾತು, ಅದು ಅವನ ತಲೆ ಹತ್ತೋದಿಲ್ಲ ಧರ್ಮರಾಜನಿಗೆ. ದ್ರೌಪದಿ ಹೇಳಿದ್ಲು ಹೇಳಿದ್ಲು ಬೇಕಾದಷ್ಟು ಹೇಳಿದ್ಲು, ನಿಮ್ಮ ನಿಮಿತ್ತ ಎಷ್ಟು ಜನ ಕಷ್ಟವಾಯಿತು ನೋಡು. ಧರ್ಮರಾಜ ಉತ್ತರ ಹೇಳ್ತಾನೆ, ನೀವು ಹೇಳಿ ಬಹಳ ಚೆನ್ನಾಗಿ ಹೇಳ್ತೀಯ, ಮರಳು ಮಾಡುವಂತೆ ಮಾತನಾಡ್ತೀವಿ, ಆರ್ಗ್ಯುಮೆಂಟ್ಸ್ ಆರ್ ಗುಡ್ ಬಟ್ ದೇ ಆರ್ ನಾಟ್ ಕ್ಲಿಂಚಿಂಗ್ ಅಂತ. ವಲ್ಗು ಚಿತ್ರಪದಂ ಶ್ಲಕ್ಷ್ಣಂ ಯಾಜ್ಞಸೇನಿ ತ್ವಯಾವಚ ಉಕ್ತಂ ತಚ್ಛ್ರುತಮಸ್ಮಾಭಿಃ ನಾಸ್ತಿಕ್ಯಂತು ಪ್ರಭಾಷಸೆ. ನೀ ಹೇಳೋದೆಲ್ಲ ಬರೀ ನಾಸ್ತಿಕ್ಯ, ಧರ್ಮಹೀನವಾದದ್ದು. ಧರ್ಮದ ಹೆಸರಲ್ಲಿ ನಾನು ವ್ಯಾಪಾರವನ್ನು ಮಾಡಲೆ, 12 ವರ್ಷ ವನವಾಸ ಬರ್ತೇನೆ ಅಂತ ಮುಗೀತು ಅಂತ ಈಗಲೇ ವಾಪಸ್ ಹೋದ್ರೆ ಏನಂತಾರೆ ಜನ ನನ್ನ ನೋಡಿದರೆ? ಮಾರ್ಕಂಡೇಯರು, ವ್ಯಾಸರು, ವಸಿಷ್ಠರು, ಮೈತ್ರೇಯರು, ನಾರದರು, ಲೋಮಶರು, ಶುಕಾಚಾರ್ಯರು ಎಲ್ಲರೂ ಧರ್ಮವನ್ನೇ ಹೇಳ್ತಾರೆ. ಒಪ್ಪಿಕೊಂಡ ಮೇಲೆ ಅದರಂತೆಯೇ ನಾವು ಮಾಡಬೇಕು. ಮಾಡಿದ್ರೆ ಎದುರು ಇಹಲೋಕವಿಲ್ಲ ಪರಲೋಕವಿಲ್ಲ ಅಂತ ಮತ್ತೆ ಮತ್ತೆ ಹೇಳಿದ್ದ. ಅದು ಒಂದೇ ಪಾಯಿಂಟ್, ಅದರಲ್ಲೇನು ವೆರೈಟಿ ಆಫ್ ಆರ್ಗ್ಯುಮೆಂಟ್ಸ್ ಏನಿಲ್ಲ. ಅದನ್ನೇ ಹೇಳಿದ ಮೇಲೆ, ಅಯ್ಯೋ ನಿಮಗಿಂತಹ ಕೆಟ್ಟ ಬುದ್ಧಿಯನ್ನು ಜಗದೀಶ್ವರ ಕೊಟ್ಟನಲ್ಲ, ನಾ ದೇವರನ್ನು ಬೈಬೇಕಾಗಿದೆ. ದ್ರೌಪದಿ ದೇವರನ್ನು ಬೈತಾಳೆ, ಅಲ್ರಿ ಪಗಡೆಕಾಯಿ ಆಟ ಗೊತ್ತಿಲ್ಲದೆ ಇದ್ದ ನಿಮ್ಮನ್ನು ಕರೆದು ನಿಮ್ಮ ಕೈಗೆ ದಾಳವೇ ಬರದೇ ಇರೋ ಹಾಗೆ ಮಾಡಿ ನೀವು ನನ್ನನ್ನು ನಾಚಿಕೆ ಇಲ್ಲದೆ ಇಟ್ಟು ಸೋತರಲ್ಲ, ಹೆಂಡತಿಯನ್ನಿಟ್ಟು ಜೂಜಾಡಬೇಕು ಅಂತ ಯಾವ ಶಾಸ್ತ್ರದಲ್ಲಿ ಹೇಳಿದೆ? ಯಾವ ಧರ್ಮದಲ್ಲಿ? ಯಾವ ವ್ಯಾಸರು, ಯಾವ ಮಾರ್ಕಂಡೇಯರು ಎಲ್ಲಿ ಹೇಳಿದ್ದಾರೆ? ಸಹಿಸಿಕೊಂಡಿರಬೇಕು ಕ್ಷತ್ರಿಯ ಅಂತ ಯಾರು ಹೇಳಿದ್ದಾರೆ? ಕ್ಷತ್ರಿಯ ಭಿಕ್ಷೆ ಇರಬೇಕು ಅಂತ ಯಾವ ಶಾಸ್ತ್ರದಲ್ಲಿ ಹೇಳಿದ್ದಾರೆ?
ನೀವು ಹೇರೆ ಮಹರ್ಷಿಗಳ ಹೆಸರು ಹೇಳಿದ್ರಲ್ಲ ಅವರೊಬ್ಬರು ಹೇಳದೇ ಇದ್ದದ್ದನ್ನ ನಿಮ್ಮ ತಲೆಗೆ ಮಾತ್ರ ಜಗದೀಶ್ವರ ಈ ರೀತಿಯಾದ ದುರ್ಬುದ್ಧಿ ಕೊಟ್ಟ. ಆಗ ಭೀಮಸೇನ ತಗೊಂಡ, ನಿಶ್ವಸನ್ನ ಉಪಸಂಗಮ್ಯ ಕ್ರುದ್ಧೋ ರಾಜಾನಮ್ರವೀತ್. ಅಣ್ಣ, ನೀನು ಯುದ್ಧದಲ್ಲಿ ಸೋಲಿಸಲ್ಪಟ್ಟದ್ದು ಧರ್ಮದಿಂದಲ್ಲ, ನೈವ ಧರ್ಮೇಣ ತದ್ರಾಜ್ಯಂ ನಾರ್ಜವೇನ ಚ ಔಜಸ. ಸ್ಟ್ರೈಟ್ ಫಾರ್ವರ್ಡ್ ರುಜುಭಾವ ಅಂದ್ರೆ ಸ್ಟ್ರೈಟ್ ಫಾರ್ವರ್ಡ್. ಅಕಸ್ಮಾತ್ ನಡೆದಿದ್ದಲ್ಲ. ಅಕ್ಷಕೂಟಮಧಿಷ್ಠಾಯ ಹೃತಂ ದುರ್ಯೋಧನೇನ ವೈ. ನಿಮ್ಮ ರಾಜ್ಯವನ್ನು ಮೋಸದಿಂದ ಅಪಹರಿಸಿದವನು ಗೋಮಾಯುನೇವ ಸಿಂಹಾನಾಂ. ಸಿಂಹ ಕೊಂದು ತಂದ ಪ್ರಾಣಿಗಳನ್ನ ಮಾಂಸವನ್ನ ನರಿ ಉಪಾಯ ಬುದ್ಧಿಯಿಂದ ವಂಚಿಸಿ ಮಾಡಿಕೊಂಡ ಹಾಗೆ ನಿನ್ನ ಕೈಯಲ್ಲಿ ರಾಜ್ಯ ಕೊಟ್ಟರೂ ತಂಗುವುದಿಲ್ಲ. ಕುಣೀನಾಮಿವ ಬಿಲ್ವಾನಿ. ಹಸ್ತವಿಕಲರ ಕೈಯಲ್ಲಿ ಒಬ್ಬನ ಕೈಯಲ್ಲಿ ಎರಡೇ ಬೆರಳಿದೆ, ಒಬ್ಬನಿಗೆ ಮೋಟ್ ಕೈ ಇದೆ. ಯಾವನೋ ಬಿಲ್ವ ಫಲವನ್ನ ಮೇಲಿಂದ ಕಿತ್ತು ಪಾಪ ಕೈಯಲ್ವಲ್ಲ ಅಂತ ಕೊಟ್ಟ, ಅವನಿಗದು ದಕ್ಕುವುದಿಲ್ಲ. ಯಾಕೆಂದ್ರೆ ಕೈ ಇದ್ದವನು ಬಂದು ಕಿತ್ಕೊಂಡು ಹೋಗ್ತಾನೆ. ನಿಂದು ಬೋಳ್ ಕೈ ಅಂದ. ಕುಣೀನಾಮಿವ ಬಿಲ್ವಾನಿ ಪಂಗೂನಾಮಿವ ಧೇನವಹ. ಓಡದೇ ಇದ್ದ ಕಾಲು ಶಕ್ತಿ ಇಲ್ಲದೆ ಇದ್ದ ಕುಂಟನನ್ನು ದನ ಮೇಯಿಸೋದಕ್ಕೆ ಕಳಿಸಿದ್ರೆ ಅವನಿಗೆ ಓಡೋಕೆ ಬರೋದಿಲ್ಲ ಅಂತ ತಿಳ್ಕೊಂಡು ಯಾರೋ ಬಂದು ದನಗಳನ್ನು ಅಪಹರಿಸಿಕೊಂಡು ಹೋದರೆ ಆ ಕುಂಟನ ಕೈಲಿ ಹೇಗೆ ನಿಲ್ಲುವುದಿಲ್ಲವೋ. ಹೃತಮೈಶ್ವರ್ಯಮಸ್ಮಾಕಂ ಜೀವತಾಂ ಭವತಃ ಕೃತೆ. ನಿನ್ನ ನಿಮಿತ್ತ ನಾವು ಬದುಕಿಯೋ ರಾಜ್ಯವನ್ನು ಪಡ್ಕೊಳ್ಳೋಕೆ ಬರಲಿಲ್ಲ, ನಮ್ಮನ್ನೇ ಬೈದುಕೊಳ್ಳಬೇಕು. ಕರ್ಶನಾರ್ಥೋ ಹಿಯೋ ಧರ್ಮ ಮಿತ್ರಾಣಾಮಾತ್ಮನಸ್ತದ. ಯಾವುದನ್ನು ನೀ ಧರ್ಮ ಅಂತ ನಂಬಿ ನಿನ್ನನ್ನು ನಿನ್ನ ನಂಬಿದವರನ್ನು ಅದು ಕೆಡಿಸುವುದಕ್ಕೆ ಕೃಷ ಪಡುವುದಕ್ಕೆ ಉಪಯೋಗವಾಗ್ತದೆಯೋ ಅದು ಧರ್ಮ ಆಗುವುದಿಲ್ಲ. ದಟ್ ವಿಚ್ ಸ್ಪಾಯಿಲ್ಸ್ ಯು, ದಟ್ ವಿಚ್ ಡಸ್ ನಾಟ್ ಎನೇಬಲ್ ಯು ಟು ಲಿವ್ ವೆಲ್, ಅದನ್ನು ಧರ್ಮ ಅಂತ ಹೇಳೋಕೆ ಬರೋದಿಲ್ಲ. ಅದಕ್ಕೇನು ಹೇಳಬೇಕು? ವ್ಯಸನನ್ನಾಮ ತದ್ರಾಜನ್. ಕುಡುಕ ಹೇಳ್ತಾನೆ, ಕುಡಿಯೋದು ನನ್ನ ಧರ್ಮ, ಒಪ್ತೀರಾ? ಹೆಂಡತಿ ಮೈ ಮೇಲೆ ಒಡವೆ ಮಾಂಗಲ್ಯವನ್ನು ತಗೊಂಡೋಗಿ ಸರಾಫರ್ ಅಂಗಡಿಯಲ್ಲಿ ಒತ್ತೆ ಇಟ್ಟು ಮಾರಾಟ ಮಾಡಿ ಕುಡಿಯೋದು ನನ್ನ ಧರ್ಮ. ಯಾಕೆ ಇಷ್ಟು ದಿವಸ ನಾ ಕುಡಿಯುತ್ತಾ ಬಂದಿದ್ದೇನೆ, ತಪ್ಪು ಕಾಣ್ರಿ? ಇಲ್ಲ ಇಲ್ಲ, ತಲೆ ತಲಾಂತರಿಂದ ನಮ್ಮ ಅಪ್ಪನೂ ಅದೇ ಮಾಡ್ತಿದ್ದ, ನಮ್ಮ ತಾತನೂ ಅದೇ ಮಾಡ್ತಾ ಇದ್ದ. ವಂಶ ಪಾರಂಪರ್ಯವಾಗಿ ಬಂದದ್ದು ಇದು, ಕುಡಿಯುವುದು ನನ್ನ ಧರ್ಮ. ಭೀಮಸೇನ ಹೇಳ್ದ, ಅದಕ್ಕೆ ವ್ಯಸನ ಅನ್ನಬೇಕು, ಚಟ ಅನ್ನಬೇಕು. ಧರ್ಮವೆಂಬುದನ್ನು ಚಟದಲ್ಲಿ ಸೇರಿಸೋದಕ್ಕೆ ಬರೋದಿಲ್ಲ. ಚಟಕ್ಕೂ ಚಟಕ್ಕೂ ಬಹಳ ಅಂತರವಿಲ್ಲ. ಚಟದಿಂದ ನೇರ ಚಟಕ್ಕೆ ಹೋಗ್ತಾನೆ, ಅದರ ಮೇಲೆ ಕೂರಿಸ್ತಕೊಂಡು ಹೋಗ್ತಾರೆ. ಸರ್ವತಾ ಧರ್ಮ ನಿತ್ಯಂತು ಪುರುಷಂ ಧರ್ಮ ದುರ್ಬಲಂ. ಧರ್ಮ ಅನ್ನೋದು ಮನುಷ್ಯನನ್ನು ಗಟ್ಟಿ ಮಾಡಬೇಕು, ದೌರ್ಬಲ್ಯ ಕೊಡುವುದು ಧರ್ಮವಲ್ಲ. ಯಸ್ಯ ಧರ್ಮೋ ಹಿ ಧರ್ಮಾರ್ಥಂ. ನೋಡಿ, ಧರ್ಮಾರ್ಥ ಕಾಮ ಮೋಕ್ಷ ರಾಮಾಯಣದಲ್ಲೂ ಬರುತ್ತೆ. ಧರ್ಮವೆಂಬುದು ಅರ್ಥವೃದ್ಧಿ, ಕಾಮಸಿದ್ಧಿ, ಮೋಕ್ಷ ಸಾಧನೆ, ಮೂರಕ್ಕೂ ಆದರೆ ಅದಕ್ಕೆ ಧರ್ಮ ಅನ್ನಬೇಕು. ಟ್ಯಾಲಿ ಮಾಡಿ ನೋಡಿಕೊಳ್ಳಿ. ಈ ಉಳಿದಿದ್ದ ಮೂರು ಪುರುಷಾರ್ಥಕ್ಕೆ ಸಂಬಂಧವಿಲ್ಲದೆ ಧರ್ಮ ಫಾರ್ ಧರ್ಮ ಸೇಕ್ ಅಂದ್ರೆ ಹಾಳಾದ್ರಿ. ಧರ್ಮದಿಂದ ಏನಾದ್ರು ಒಂದು ಪುರುಷಾರ್ಥ ಬರಬೇಕು ಅಂತ ಹೀಗೆಲ್ಲ ಆ ಧರ್ಮದ ಇನ್ನೊಂದು ಸ್ವರೂಪವನ್ನು ಮುಖವನ್ನು ಎತ್ತಿ ಎತ್ತಿ ಹೇಳ್ತಾನೆ. ಎಷ್ಟು ಹೇಳಿದ್ರು ಧರ್ಮರಾಜನ್ ತಲೆ ಹತ್ತೋದಿಲ್ಲ. ಇದು ನಾಲ್ಕೈದು ಅಧ್ಯಾಯ ವನಪರ್ವದಲ್ಲಿ. ಇನ್ನೊಂದು ಕಡೆ ಮುಂದೆ ಇದಕ್ಕೆ ಸಂಬಂಧಪಟ್ಟ ವಿಷಯ ಎಲ್ಲಿ ಉದ್ಯೋಗ ಪರ್ವದಲ್ಲಿ ಅಂತ ನೆನಪು. ನೋಡಿ, ನಾಲ್ಕು ಸಂಪುಟ ತಂದಿದ್ದೇನೆ, ಎಲ್ಲ ತೆಗೆದು ತೆಗೆದು ಓದುವುದಕ್ಕೆ ಕಷ್ಟವಾದರೂ ನಿಮಗೆ ನಂಬಿಕೆ ಬರಲಿ ಅನ್ನೋ ದೃಷ್ಟಿಯಿಂದ ಮೂಲ ಗ್ರಂಥಗಳನ್ನೇ ತಂದಿದ್ದೇನೆ. ಇಲ್ಲಿ ನೋಡಿ, ಕ್ಷತ್ರಿಯ ವೃತ್ತಿ ಅಂದ್ರೆ ಹೇಗಿರುತ್ತಂತೆ ಧರ್ಮರಾಜ ಕೊಡುವ ಹೋಲಿಕೆಯನ್ನು ನೋಡಿ. ತಚ್ಚುನ, ಬಹಳ ಸಂಕಟವಾಗುತ್ತೆ ಓದೋದಕ್ಕೆ. ನಾಯಿಗಳು ಒಂದರ ಮೇಲೊಂದು ಬಿದ್ದು ಕಚ್ಚಾಡುವಂತೆ, ಇದು ಹೋಲಿಕೆ. ಅದು ನಾಯಿ ಹೇಗೆ ಕಚ್ಚಾಡುತ್ತೆ? ಲಾಂಗೂಲ ಚಾಲನಂ ಕ್ಷೇಡ. ಮೊದಲು ಬಾಳ ಹೇಗೆ ಆಡಿಸುತ್ತಂತೆ ಅದು. ಈ ಎಂಜಲು ಎಲೆಗಳನ್ನು ತೊಟ್ಟಿಯಲ್ಲಿ ಹಾಕಿರ್ತಾರೆ. ಒಂದು ನಾಯಿ ಹೋಗಿ ಎರಡು ಕಾಲನ್ನು ಕೆಳಗಿಟ್ಟು ಇನ್ನೆರಡು ಕಾಲನ್ನು ಒಳಗೆ ಹಾಕಿ ಅದೇನೋ ತಿನ್ನಬಾರ ತಿಂತಾ ಇರುತ್ತೆ. ಇನ್ನೊಂದು ದೂರದಲ್ಲಿ ನೋಡಿತು, ಅರ್ಧ ಫರ್ಲಾಂಗ್ ದೂರದಲ್ಲಿ. ಅದರ ಗುತ್ತಿಗೆ ಅದು, ಅದರ ಕಾನ್ಸ್ಟಿಟ್ಯೂಯನ್ಸಿ ಅದು. ನಾಯಿಗಳು ಉಚ್ಚ ಹೋಯ್ತವೆ ನೋಡಿದಿರೋಲ್ವೋ, ದೀಪದ ಕಂಬ ಸ್ಕೂಟರು ಏನು ಕಂಡ್ರು ಹೋಗಿ ಒಂದು ಕಾಲು ತೆಗೆದು ಉಚ್ಚ ಹೋಯ್ತವೆ. ಎಲ್ಲ ನಾಯಿಗಳಿಗೂ ಅದೇ ಧರ್ಮ. ಯಾಕೆ ಅದನ್ನು ಕಂಡ್ರೆ ಉಚ್ಚ ಹೋಯ್ತೆ? ಪ್ರಾಣಿಶಾಸ್ತ್ರಜ್ಞರನ್ನು ಕೇಳಿದೆ, ಅವ್ರು ಹೇಳಿದ್ರು ತನ್ನ ಬೀದಿ ತನ್ನ ಎಲ್ಲೇ ಕಟ್ಟು ಗುರುತಿಡಬೇಕಾದ್ರೆ ತಾನು ಉಚ್ಚೆಯನ್ನು ಹೋಯ್ದು ಅದರ ವಾಸನೆಯಿಂದ ಇದು ನನ್ನ ಬೌಂಡ್ರಿ ಅಂತ ಗುರುತು ಹಚ್ಚುತ್ತಂತೆ, ಕೆಂಪೇಗೌಡ ಟವರ್ಸ್ ಕಟ್ಟಿದ ಹಾಗೆ. ಇನ್ನೊಂದು ನಾಯಿ ಉಚ್ಚ ಇದ್ರೆ ಇದು ನನ್ನ ಬೌಂಡ್ರಿ ಅಲ್ಲ ಅಂತ ಗೊತ್ತಾಗುತ್ತಂತೆ ನಾಯಿಗೆ. ತನ್ನ ಉಚ್ಚೆಯಿಂದಲೇ ತಾನು ಅದನ್ನು ಬೌಂಡ್ರಿ ಪತ್ತೆ ಮಾಡ್ಕೋಬೇಕು ನಾಯಿ. ಅದರ ಧರ್ಮ ಅದು.
ಇದ್ರ ಬೀದಿಗೆ ಇನ್ನೊಂದು ಬಂದು ತಿಂತ ಕೂತಿದ್ರೆ ಇದು ದೂರದಿಂದ ಮೊದಲು ಲಾಂಗೂಲ ಚಾಲನಂ ಬಾಲ ಆಡಿಸುತ್ತೆ, ಮೊದಲು ಕೈ ಅಂತ ಬಾಲ ಇರೋದು ಅದಕ್ಕೆ ಕ್ಷೇಡ, ಆಮೇಲೆ ಗುರ್ರ ಅಂತ ಶುರು ಮಾಡುತ್ತೆ ಲೋ ಗೇರ್ನಲ್ಲಿ ಮಂದ್ರದಲ್ಲಿ. ಪ್ರತಿವಾಚ ಒಳಗಿದ ನಾಯಿ ಬಗಳಿದ್ರೆ ಮೆಲ್ಲಿಗದಕ್ಕೆ ಉತ್ತರವನ್ನು ಕೊಡುತ್ತೆ. ವಿವರ್ತನಂ ಆಮೇಲೆ ಅದರ ಸುತ್ತ ಇದು, ಇದ್ರ ಸುತ್ತ ಅದು, ಮಂಡಲಾಕಾರದಲ್ಲಿ ಸುತ್ತಾಡುತ್ತೆ. ಆಮೇಲೆ ದಂತ ದರ್ಶನಂ ಹಲ್ಲನ್ನು ತೋರಿಸುತ್ತೆ. ಆರಾವ ದೊಡ್ಡದಾಗಿ ಧ್ವನಿ ಮಾಡ್ತಾ ತಥೋ ಯುದ್ಧಂ ಪ್ರವರ್ತತೆ, ಒಂದರ ಮೇಲೊಂದು ಬಿದ್ದು ಮೈಯನ್ನು ಹರಿಸಿ ಒಂದು ಒಂದಕ್ಕೊಂದು ಹಿಂಸೆ ಪಟ್ಟು ಇದರ ಸಹವಾಸ ಬೇಡ ಅಂತ ಅದರ ಓಡಿ ಹೋಗಬೇಕು, ಹೋದ್ರೆ ಹೋಗಲಿ ಇದ್ದಾರು ಓಡಿ ಹೋಗಬೇಕು. ಎರಡು ಶ್ಲೋಕ ತುಂಬಾ ನಾಯಿ ವರ್ಣನೆ ಮಾಡಿದ್ದಾನೆ ಧರ್ಮರಾಜ. ಯಾತಕ್ಕೆ ಅಂದ್ರೆ ಕ್ಷತ್ರಿಯರು ಮಾಡುವುದು ಹೀಗೆಯೇ ಅಲ್ಲ, ನಮ್ಮ MLA MPಗಳು ಇದನ್ನು ಮಾಡಬಹುದು ಬಿಡ್ರಿ ಬೇರೆ ವಿಷಯ. ಆದರೆ ಕ್ಷತ್ರಿಯ ವೃತ್ತಿಯನ್ನೇ ಈ ಅಧಮ ಪರಿಸ್ಥಿತಿಗಳಿಸ್ತಾನೆ ಇವನು, ಎಂಥ ಮೂರ್ಖ. ವಯಂ ವಧೇನ ಜೀವಾಮಹ ನೋಡಿ, ಬ್ರಾಹ್ಮಣರು ಪಾಠ ಹೇಳಿ ಪ್ರಾಣ ಬಿಡ್ತಾರೆ, ವೈಶ್ಯರು ವ್ಯಾಪಾರ ಮಾಡಿ ಪ್ರಾಣ ಬಿಡ್ತಾರೆ, ಶೂದ್ರನು ಪರವಾಗಿಲ್ಲ ಇತರರ ಸೇವೆ ಮಾಡಿ ಪ್ರಾಣವನ್ನು ಬಿಡ್ತಾರೆ. ಆದರೆ ನಾವು ಅಯ್ಯ ಭೀಮ ದ್ರೌಪದಿ, ವಯಂ ವಧೇನ ಜೀವಾಮಹ, ಇತರರನ್ನು ಕೊಂದು ಬದುಕುತ್ತೇವೆ. ನಾವು ಯಾವಾಗ ಹೀಗೆ ಮಾಡಿದ್ವು, ಕಪಾಲಂ ಬ್ರಾಹ್ಮಣ ಇರ್ವೃತಂ, ಸನ್ಯಾಸಿಗಳು ಕೈಯಲ್ಲಿ ಕಪಾಲ ಪಾತ್ರ ಇಟ್ಕೊಂಡು ಭಿಕ್ಷೆ ಬೇಡ್ತಾರೆ. ಶ್ವಾಶ್ವಾನಂ ಹಂತಿ ದಾಶಾರ್ಹ ಪಶ್ಯ ಧರ್ಮೋ ಯಥಾಗತಃ, ಎಲ್ಲರೂ ಕೂಡಿ ಬಾಳುವುದಕ್ಕೆ ಈ ಯುದ್ಧ ಅನ್ನೋದು ಹೇಗೆ ಸಹಕಾರ ಮಾಡುತ್ತೆ? ಆದ್ದರಿಂದ ಇದು ನಿಷಿದ್ಧವಾದದ್ದು, ನಾನಿದನ್ನು ಒಪ್ಪೋದಿಲ್ಲ. ಯುದ್ಧದಲ್ಲಿ ಗೆದ್ದು ಉಂತಿಟ್ಕೋ, ಜಯೋ ವೈರಂ ಪ್ರಸೃಜತಿ, ಅದರಿಂದ ಇನ್ನಷ್ಟು ವೈರವೇ ಉಂಟಾಗುತ್ತೆ. ನಾಲ್ಕು ಯುದ್ಧದಲ್ಲಿ ಪಾಕಿಸ್ತಾನದ ಜೊತೆಯಲ್ಲಿ ನಾವು ಗೆದ್ದು ಏನಾಯಿತು, ಪಾಕಿಸ್ತಾನದವರಿಗೆ ವೈರ ಬುದ್ಧಿ ಇನ್ನಷ್ಟು ಹೆಚ್ಚಾಯಿತು. ನಾವು ಸೋತು ಏನಾಯಿತು, ನಮ್ಮ ಜನ ಇನ್ನಷ್ಟು ವೈರವನ್ನು ಮಸೀತಾರೆ, ಇಲ್ಲ ಅವರು ವೈರ ಮಾಡ್ತಾರೆ, ಇಲ್ಲ ನಾವು ವೈರ ಮಾಡ್ತೇವೆ. ಆದ್ದರಿಂದ ಒಂದು ಪಾರ್ಟಿ ಯಾರು ಕಾಡಿಗೆ ಹೋಗ್ಬಿಡೋದು ವಾಸಿ. ಎಷ್ಟು ಚೆನ್ನಾಗಿದೆ ಆರ್ಗ್ಯುಮೆಂಟ್ ನೋಡಿ, ಕಾಡಿಗೆ ಹೋಗೋದು ಸಾಲ್ವ್ ಆಗೋದಿಲ್ಲ. ಒಬ್ರು ಬರೆದಿದ್ರು ಒಂದು ಕಮ್ಯುನಿಟಿ ಬಗೆಗೆ, ದೇ ವಿಲ್ ಫೈಟ್ ಟಿಲ್ ದಿ ಎಂಡ್ ಆಫ್ ದಿ ವರ್ಲ್ಡ್ ಟು ಕಿಲ್ ಆಲ್ ದಿ ಐಡಲ್ ವರ್ಷಿಪರ್ಸ್. ಇಫ್ ಆಲ್ ದಿ ಐಡಲ್ ವರ್ಷಿಪರ್ಸ್ ಆರ್ ಕಿಲ್ಡ್, ದೇ ವಿಲ್ ಇನ್ವೆಂಟ್ ಪ್ರಾಬ್ಲಮ್ಸ್ ಅಮಾಂಗ್ ದೆಮ್ಸೆಲ್ಸ್ ಅಂಡ್ ಫೈಟ್ ಈಚ್ ಅದರ್ಸ್ ಟು ಡೆತ್. ತಮ್ಮ ತಮ್ಮಲ್ಲೇ ಕಾರಣವನ್ನು ಸೃಷ್ಟಿ ಮಾಡಿಕೊಂಡು ಹೊಡೆದಾಡ್ಕೊಂಡು ಸಾಯ್ತಾರೆ. ಸಮ್ ಪೀಪಲ್ ಕೆನಾಟ್ ಲಿವ್ ವಿತೌಟ್ ಫೈಟಿಂಗ್. ಕೆಲವೊಂದು ಮತಧರ್ಮಗಳಲ್ಲಿ ಹೊಡೆದಾಡದೆ ಬಡದಾಡದೆ ಬದುಕೋದಕ್ಕೆ ಬರೋದಿಲ್ಲ ಅಂತ ಅವರ ಧರ್ಮ ಗುರುಗಳು ಹಾಗೆ ಹೇಳಿರೋದ್ರಿಂದ ಹೊಡೆದಾಡಿ ಬಡದಾಡಿ ಸಾಯುವುದು ಎಲ್ಲ ಇವರ ಕಡೆಯಿಂದ ರಕ್ಷಿಸುವುದು ಒಂದು ಧರ್ಮ ಇದೆಯಲ್ಲ, ಅದನ್ನು ಯಾರು ಮಾಡಬೇಕು? ಎಲ್ಲ ಕ್ಷತ್ರಿಯರು ಧರ್ಮರಾಜನತೆ ಮಾಡಿಬಿಟ್ರೆ ಏನು ಗತಿ? ಇದು ಬಹಳ ದೊಡ್ಡ ಪೂರ್ವಪಕ್ಷ. ಇದು ಎಷ್ಟರ ಮಟ್ಟಿಗೆ ಅಂದರೆ ಇದು ಮಹಾತ್ಮ ಗಾಂಧಿಯವರಿಗೂ ಆವರಿಸಿದ್ದ ಮಂಕು ಇದು. ಅದು ಆ ಉದಾಹರಣೆ ಹೇಳೋಕೆ ಇಷ್ಟು ಬೇಡಿಕೆ ಹಾಕಿದೆ. ಎರಡನೇ ಮಹಾಯುದ್ಧ ನಡೀತಿತ್ತು, ಆ ಮಹಾಯುದ್ಧ ಇನ್ನೇನು ಒಂದು ವರ್ಷ ಬಾಕಿ ಇದೆ, 42ನೇ ಇಸ್ವಿ ಮುಕ್ತಾಯ ಆಗಬೇಕು. ಇವರು 40ನೇ ಇಸ್ವಿಯಲ್ಲಿ ಕಲ್ಕತ್ತಾ ಅಮೃತ ಬಜಾರ್ ಪತ್ರಿಕೆಯಲ್ಲಿ ಗಾಂಧಿಯವರು ಒಂದು ಪತ್ರವನ್ನು ಹಾಕಿದ್ದಾರೆ. ಇದನ್ನು ಒಂದು ಕಡೆ ಅರವಿಂದರು ಉಲ್ಲೇಖನ ಮಾಡಿ ದಬಾಯಿಸ್ತಾರೆ, ಪಬ್ಲಿಷ್ ಲೆಟರ್ಸ್ ಆಫ್ ಅರವಿಂದೋ. ಅಮೃತ ಬಜಾರ್ ಪತ್ರಿಕೆಗೆ ಇವರು ಏನು ಬರೆದಿದ್ರು, ಹಿಟ್ಲರ್ನಿಗೆ ಆಫ್ ಆಲ್ ಪೀಪಲ್ ಇನ್ ದಿ ವರ್ಲ್ಡ್ ಇವರು ಒಂದು ಓಪನ್ ಲೆಟರ್ ಬರೆದಿದ್ದಾರೆ ಚರ್ಚಿಲ್ ಚರ್ಚಿಲ್ಗೆ, ಹಿಟ್ಲರ್ಗಲ್ಲ, ಚರ್ಚಿಲ್ ಮಹಾಶಯರಿಗೆ. ಹಿಟ್ಲರ್ ನಿಮ್ಮ ದೇಶವನ್ನು ಆಕ್ರಮಿಸಬಹುದು ಚರ್ಚಿಲ್ ಸಾಹೇಬರೇ, ಆದರೆ ಹೋರಾಡಿ ನಿಮ್ಮ ದೇಶದ ಜನಗಳನ್ನು ಹಿಟ್ಲರ್ನ ಕಡೆಯವರನ್ನು ಕೊಂದು ನರಕಕ್ಕೆ ಹೋಗುವುದಕ್ಕಿಂತ, ಚರ್ಚಿಲ್ ಸಾಹೇಬರೇ ಐ ವಿಲ್ ಸಜೆಸ್ಟ್ ಸಮಥಿಂಗ್ ಫಾರ್ ನೋಬ್ಲರ್ ಟು ಯು. ಏನು ಅಂದರೆ, ನೀವು ನಿಮ್ಮ ದ್ವೀಪವನ್ನು, ನಿಮ್ಮ ಸುಂದರವಾದ ಪಟ್ಟಣಗಳನ್ನು, ಗಗನಜುಂಬಿ ಕಟ್ಟಡಗಳನ್ನು ನೀವಾಗಿಯೇ ಹಿಟ್ಲರ್ನ ಕರೆದು ತುಭ್ಯಮಹಂ ಸಂಪ್ರದದೇ ನಮಃ ನಮಃ ದಾನ ಮಾಡಿಬಿಡಿ. ಇದನ್ನು ಇದು ನಾಚಿಕೆ ಇಲ್ಲದೆ ಗಾಂಧಿಯವರು ಈ ಪತ್ರ ಬರೆದಿದ್ದಾರೆ. ಆ ಪತ್ರ ದಾಖಲೆ ನಿಮಗೆ ಬೇಕು ಅಂತ ಕೊಡ್ತೇನೆ. ಒಂದು ಪುಸ್ತಕದಲ್ಲಿ ಮರಾಠಿ ಕಿಟ್ಟಿದ್ದಾರೆ ಇವಳು ಗೊತ್ತಿಲ್ಲ. ಭಾರತ ಇಸ್ಲಾಂ ಗಾಂಧಿ ಅರವಿಂದರ ವ್ಯಾಖ್ಯೆ, ಅರವಿಂದರ ಭವಿಷ್ಯ ದರ್ಶನ ಅಂತ ಒಂದು ಪುಸ್ತಕ ಇಟ್ಟಿದ್ದೆ, ಅದನ್ನು ಕೋಟ್ ಮಾಡಿದ್ದೆ ನೋಡಿ ಎರಡು ಸಲ. ನೀವು ನಂಬೋದಿಲ್ಲ ಈ ಮಾತನ್ನ. ಖಿಲಾಫತ್ ಚಳುವಳಿಯಲ್ಲಿ ಲಕ್ಷಾಂತರ ಮಹಿಳೆಯರನ್ನ ಮಾನ ಕೆಡಿಸಿದರು ಕೇರಳದಲ್ಲಿ ಮೋಪ್ಲಾಗಳು. ಮಲಬಾರ್ನಲ್ಲಿ ಇವತ್ತು ಮಲ್ಲಪುರಂ ಡಿಸ್ಟ್ರಿಕ್ಟ್ ಮಾಡಿದ್ದಾರೆ ನೋಡಿ ಕಮ್ಯುನಿಸ್ಟ್ರು, ಅದರ ತುಂಬ ಅವರು ಎಷ್ಟು ಜನ ಸತ್ರ ಮಾಡಿದರು. ಗಾಂಧಿಯವರ ಸ್ನೇಹಿತ ಲೂಯಿ ಫಿಷರ್, ಏನಂತೀರಿ ನಿಮ್ಮ ಜನಗಳನ್ನು ಹೀಗೆಲ್ಲ ಹಿಂಸೆ ಮಾಡಿದ್ರಲ್ಲ, ಮಾನಗೆಡಿಸಿದ್ರಲ್ಲ, ಕೊಂದ್ರಲ್ಲ,
ಕೇಳಿದರೆ ಗಾಂಧಿಯವರು ಕೊಟ್ಟ ಉತ್ತರ ವಿಶ್ವವಿಖ್ಯಾತವಾದದ್ದು. ಅವರ ಧರ್ಮದ ಪ್ರಕಾರ ಅವರು ಸರಿಯನ್ನೇ ಮಾಡಿದ್ದಾರೆ. ಧರ್ಮರಾಜನ ಅವತಾರವೆಲ್ಲ ನೋಡಿ, ಗಾಂಧಿಯವ್ರ ಮೇಲೆ ಕೋಪ ಅಲ್ಲ, ಬಹಳ ಒಳ್ಳೆ ಮನುಷ್ಯರು. ಪಾಪ ಬರೀ ಕಡಲೆಕಾಯಿ ತಿನ್ಕೊಂಡು ಜೀವನ ಮಾಡುತ್ತಿದ್ದವರು, ಆಡಿನ ಹಾಲು ಕುಡಿಯುತ್ತಿದ್ದವರು, ಸಬರಮತಿ ಆಶ್ರಮ ಕಟ್ಟಿದವರು, ವಾರ್ಧಾಶ್ರಮ ಕಟ್ಟಿದವರು. ಆಶ್ರಮ ಬಿಟ್ಟು ರಾಜಕಾರಣಕ್ಕೆ ಯಾಕೆ ಬಂದ್ರು ಇವರು? ಸನ್ಯಾಸಿಗಳು ರಾಜಕೀಯಕ್ಕೆ ತಲೆ ಹಾಕಿದ್ರೆ ಹೇಗಾಗುತ್ತೆ? ಸನ್ಯಾಸ ಪ್ರವೃತ್ತಿ ಇದ್ದವರು ಒಂದು ಕಡೆ ಕೂತ್ಕೋಬೇಕು. ಗಾಂಧಿ ಹ್ಯಾಡ್ ದಿ ಆಪ್ಷನ್ ನಾಟ್ ಟು ಜಂಪ್ ಇನ್ ಟು ಪಾಲಿಟಿಕ್ಸ್. ಸೌತ್ ಆಫ್ರಿಕಾದಲ್ಲಿ ಮಾಡಿದ ಕೆಲಸ ಇಲ್ಲಿ ಮಾಡ್ತೀವಿ ಅಂತ ಸೌತ್ ಆಫ್ರಿಕಾದಲ್ಲಿ ಮಾಡಿದ್ದೇನು ಇಲ್ಲಿ ಮಾಡಿದ್ದೇನು ಎಲ್ಲ ಒಂದು ಅಕ್ಷರ ಬಿಡದೆ ವಿವರಿಸಿದ್ದಾರೆ ಅರವಿಂದರು. ರಾಜಕಾರಣದಿಂದ ಅಧ್ಯಾತ್ಮದವರೆಗೆ ಎಲ್ಲ ಅಷ್ಟೊಂದು ಅನಾಲಿಸಿಸ್ ಕೊಟ್ಟವರು ನಮ್ಮ 20ನೇ ಶತಮಾನದಲ್ಲಿ ವಿವೇಕಾನಂದರು ಅಷ್ಟು ಕೆಲಸ ಮಾಡಲಿಲ್ಲ. ಇದ್ಯಾಕೆ ಹೇಳ್ತೇವೆ? ಇವತ್ತು ನಾವೆಲ್ಲ ಇವೆಲ್ಲ ಅನುಭವಿಸ್ತಾ ಇರೋ ಸಮಸ್ಯೆಗಳ ಒಂದು ಮೊಳಕೆಯನ್ನು ಮಾಡಿಕೊಟ್ಟವರು ಇವತ್ತು ಗಾಂಧಿ, ಆವತ್ತು ಧರ್ಮರಾಜ. ಅದನ್ನು ಮಾಡಿಬಿಟ್ಟ ತಮ್ಮಂದರು ಮಾತ್ರ ಅಲ್ಲ, ಮುಗಿದೋಗಲಿಲ್ಲ ಸಮಸ್ಯೆ. ಇವನು ಹಿಡ್ಕೊಂಬಂದು ಸಿಂಹಾಸನ ಮೇಲೆ ಕೂರಿಸಿ ಪಟ್ಟಾಭಿಷೇಕ ಮಾಡೋದಕ್ಕೆ ಕೃಷ್ಣ ಎಷ್ಟು ಕೆರೆ ನೀರು ಕುಡಿಬೇಕಾಯಿತು. ಅವನನ್ನು ಬಿಟ್ಟು ಭೀಮನ ಪಟ್ಟಾಭಿಷೇಕ ಮಾಡುವಾಗಿಲ್ಲ, ಮಾಡಿದ್ರೆ ಅವನು ಒಪ್ತಾನೂ ಇರಲಿಲ್ಲ. ಪ್ರತಿಯೊಂದು ಸಲವೂ ಇದೇ ಮಾತನ್ನ ಇವನು ಮತ್ತೆ ಮತ್ತೆ ಪಾಪ ಬರುತ್ತೆ ಅಂತ ಹೇಳ್ತಾ ಇರೋದು. ಅಷ್ಟೆಲ್ಲ ವಾಕ್ಯ ಹೇಳಬೇಕು ಧರ್ಮರಾಜನಿಗೆ ಅಥವಾ ನಮ್ಮ ಜಗತ್ತಿಗೆ ಉಪಯೋಗ ಬರಲಿಲ್ಲ. ಯಾವಾಗ ಸಂಧಿ ಪ್ರಸ್ತಾಪ ಮುರಿದು ಹೋಯಿತೋ, ಕೃಷ್ಣ ವಿದುರನ ಮನೆಯಿಂದ ಹೊರಟ, ಕರ್ಣನಿಗೆ ಬುದ್ಧಿ ಹೇಳಿ ನೋಡಿದ, ಪ್ರಯೋಜನ ಆಗಲಿಲ್ಲ. ದುರ್ಯೋಧನ ಇವನನ್ನೇ ಕಟ್ಟುವುದಕ್ಕೆ ಬಂದ, ವಿಶ್ವರೂಪವನ್ನು ತೋರಿಸಿದ, ನೋಡ್ತೀಯೇನೋ ಅಂದ ಕುರುಡನನ್ನ, ಬೇಡ ಅಂದ ಅವನು. ವಿಶ್ವರೂಪ ತೋರಿಸಿದರೂ ಬೇಡ ಅಂದವರು ಒಬ್ಬ ಧೃತರಾಷ್ಟ್ರ, ಒಬ್ಬ ಅರ್ಜುನ, ಇವನು ಬೇಡ ಅಂದ. ವೇದವ್ಯಾಸರು ಹೇಳಿದರು, ಭಗವಂತನ ವಿಶ್ವರೂಪ ಕೊಡ್ತೇನೆ, ನಿನ್ನ ಕಣ್ಣು ಕೊರಿಸ್ತೇನೆ ನೋಡ್ತೀಯ ಅಂತ. ಆಗ ಧೃತರಾಷ್ಟ್ರ ಹೇಳಿದ, ನನ್ನ ಬಂಧುಗಳು ಪಾಂಡವರು ಸಾಯುವುದನ್ನು ಕಣ್ಣಿಂದ ನೋಡೋಕೆ ಇಷ್ಟಪಡೋದಿಲ್ಲ ಅಂತ, ಅವರು ಸಾಯ್ತಾರೆ ಅಂತ ಇವನ ಕಲ್ಪನೆ. ಈ ಮನುಷ್ಯನ ಈ ದುರಾಸೆ, ಬದುಕಬೇಕು, ನಾನೊಬ್ಬ ಬದುಕಬೇಕು, ಇತರರು ಸಾಯಲಿ ಅನ್ನುವಂಥ ಆಸೆ. ಆಗ ಕೃಷ್ಣ ಕುಂತಿ ಇದ್ದ ಜಾಗಕ್ಕೆ ವಿದುರನ ಮನೆಗೆ ಬಂದು ಸೋದರತ್ತೆಯನ್ನು ಕಾಲಿಗೆ ನಮಸ್ಕಾರ ಮಾಡಿ ಮಾತನಾಡಿಸಿ, ಅಮ್ಮ ನಾ ಊರಿಗೆ ಹೋಗ್ತಾ ಇದ್ದೇನೆ, ಪಾಂಡವರು ಕಾಯ್ಕೊಂಡಿದ್ದಾರೆ, ನಿನ್ನ ಮಕ್ಕಳಿಗೆ ನಾನೇನು ಹೇಳಬೇಕು? ತಾಯಿ ಕೊಟ್ಟ ಸಮಾಚಾರ. ತಾಯಿ ಹೇಳಿದ್ಲು, ಕಣ್ಣಲ್ಲಿ ನೀರು ಹಾಕಿ, ಮೊದಲು ನನ್ನ ಮಗ ಧರ್ಮರಾಜನಿಗೆ ಇದನ್ನು ಹೇಳು. ಏನು ಹೇಳಬೇಕು ಅಂದರೆ, ಮಗು ನನಗೆ ನೀನು ಏನು ಅಕಾಲದಲ್ಲಿ ತಪ್ಪು ಕೆಲಸ ಮಾಡ್ತೀಯ ಅನ್ನೋದೇ ಭಯ ಹಿಡ್ಕೊಂಡಿದೆ. ಐ ಎಮ್ ಮೋಸ್ಟ್ ವರೀಡ್ ಅಬೌಟ್ ಯು, ನಾಟ್ ಅಬೌಟ್ ಭೀಮ ಆರ್ ಅರ್ಜುನ. ಅದಕ್ಕೊಂದು ಉದಾಹರಣೆ ಕೊಡ್ತಾಳೆ ಕುಂತಿ. ನೋಡಿ, ಆಗಿನ ಕಾಲದಲ್ಲಿ ಪ್ರಸಿದ್ಧವಾದ ಉದಾಹರಣೆ ಇದು. ಶ್ರೋತ್ರಿಯಸ್ಯೇವತೇ ರಾಜನ್ ಮಂದಕಸ್ಯಾವಿಪಶ್ಚಿತ ಅನುವಾಕ ಹತಾ ಬುದ್ಧಿ ಧರ್ಮಮೇ ವೈಕಮ ಈಕ್ಷತೆ. ಬ್ರಾಹ್ಮಣರಿಗೂ ಜಾಡಿಸಿ ಒಂದು ಮಾತನ್ನು ಬೈದ್ಲು ಕುಂತಿಯಲ್ಲಿ. ಶ್ರೋತ್ರಿಯರು ಅಂತಿದ್ದಾರೆ. ಶ್ರೋತ್ರಿಯರು ಅಂದ್ರೆ ಯಾರು? ಪುಸ್ತಕ ನೋಡದೆ ವೇದವನ್ನು ಒಪ್ಪಿಸೋ, ಪಾಠ ಒಪ್ಪಿಸೋರು ಶ್ರೋತ್ರಿಯರು. ಕಿವಿಯಿಂದ ಮಾತ್ರ ಕೇಳಿ 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 ಆ ಕಿವಿಗೆ ನೆನಪು ಮಾಡಿಕೊಂಡು ಅಕ್ಷರಗಳನ್ನು ಹಾಗೆಯೇ ಸ್ವರ ಮೇಲೆ ಕೆಳಗೆ ಹೇಳ್ತಾ ಒಪ್ಪಿಸಿ ಪಾಠ ಒಪ್ಪಿಸೋರು ಶ್ರೋತ್ರಿಯರು. ಆ ಶ್ರೋತ್ರಿಯ ಪರಂಪರೆಯಲ್ಲಿ ವೇದ ಬರ್ತದೆ. ಆ ಹಾಗೆ ವೇದ ಊರು ಹಚ್ಚುವವರು, ಅವರಲ್ಲಿ ಏನು ದೋಷ? ಶ್ರೋತ್ರಿಯಸ್ಯೇವತಾರ್ತೇ ರಾಜನ್ ಮಂದಕಸ್ಯ ಅವಿಪಶ್ಚಿತ, ಬುದ್ಧಿ ಮಂದವಾಗುತ್ತಂತೆ ಊರು ಹಚ್ಚೋದರಿಂದ. ಹುಗ್ಲಿ ನದಿ ದಡದಲ್ಲಿ ಕಲ್ಕತ್ತಾಪಟ್ಟಣಮೂ ಇದೆ, ನಮ್ಮ ಸ್ನೇಹಿತ ಊರು ಹಚ್ತಾ ಇದ್ದ. SSLC ಕ್ಲಾಸಲ್ಲಿ ಪರೀಕ್ಷೆ, ಇವನು ಜಾಗ್ರಫಿ ಓದಬೇಕು, ಹಿಸ್ಟ್ರಿ ಓದಬೇಕು. ಹುಗ್ಲಿ ನದಿ ದಡದಲ್ಲಿ ಕಲ್ಕತ್ತಾಪಟ್ಟಣವಿದೆ, 12 ಗಂಟೆ ನಿದ್ದೆ. ನಮಗೆ ಊರು ಹಚ್ಚು ಪದ್ಧತಿ ಇಲ್ಲ, ಊರು ಹಚ್ಚಿದಷ್ಟು ಮರೆಯುತ್ತೆ. ಅವನ ಪಕ್ಕದಲ್ಲಿದ್ದೆ ಒಂದೇ ರೂಮು, ಅವನು ಹೇಳ್ತಾ ಹುಗ್ಲಿ ನದಿಯ ದಡದಲ್ಲಿ ಕಲ್ಕತ್ತಾ, ಇಷ್ಟು ದೊಡ್ಡ ವಾಕ್ಯ ಊರು ಹಚ್ಚಬೇಕಲ್ಲ, ಕಲ್ಕತ್ತಾಪಟ್ಟಣವನ್ನು ಬಿಟ್ಟ. ಹುಗ್ಲಿ ನದಿ ದಡದಲ್ಲಿ ಕೊನೆಗೆ ಒಂದೊಂದೇ ಅಕ್ಷರ ಮಗ್ಗಿಯಾಗಿ ಹುಗ್ಲಿ 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 ಹುಗ್ಲಿ. ನಾವು ಮುಟ್ಟಿ ಏನಾಯ್ತೋ ಹೋಗ್ಲಿ ಇಂದ ಅದನ್ನು ಆಮೇಲೆ. ಉರು ಹಚ್ಚುವವನಿಗೆ ಬುದ್ಧಿ ಮಂಕಾಗ್ತದೆ, ಯಾವಾಗಲೂ ಬುದ್ಧಿ ಚುರುಕಾಗೋದಿಲ್ಲ. ಶ್ರೋತ್ರಿಯಸ್ಯೇವತೇ ರಾಜನ್ ಮಂದಕಸ್ಯ ಅವಿಪಶ್ಚಿತ, ವಿಮರ್ಶೆ ಮಾಡುವ ಬುದ್ಧಿ ಹೋಗ್ತದೆ. ಗಿಣಿಪಾಠದ ಪಂಡಿತ ವಿಪಶ್ಚಿತ್ ಅಂದ್ರೆ ಬುದ್ಧಿವಂತ, ಅವಿಪಶ್ಚಿತ ಯಾಕೆ? ಅನುವಾಕಹತಾ ಬುದ್ಧಿ, ಅವನ ಬುದ್ಧಿ ಆತರಲ್ಲಿರುತ್ತೆ ಅಂದ್ರೆ
ಒಂದು ಮಂತ್ರ ಹೇಳಿ ಇದು ಎಷ್ಟನೇ ಕಾಂಡದ ಎಷ್ಟನೇ ಅನುವಾಕದಲ್ಲಿ ಎಷ್ಟನೇ ಪ್ರಶ್ನದಲ್ಲಿ ಹನಸಿನಲ್ಲಿ ಬರುತ್ತೆ ಅಂದರೆ ಆ ನಂಬರ್ ಹೇಳೋ ಕಡೆ ಲಕ್ಷ್ಯವಿರುತ್ತೆ. ಅದು ದೇವಾಸುರ ಸಂಯತ್ತ ಆಸನ್ ಈ ಮಂತ್ರ ಎಲ್ಲಿ ಬರುತ್ತೆ? ಯಜುರ್ವೇದದಲ್ಲಿ ಇಷ್ಟನೇ ಕಾಂಡದಲ್ಲಿ ಇಷ್ಟನೇ ಅನುವಾಕದಲ್ಲಿ ಇಷ್ಟನೇ ಮಂತ್ರದಲ್ಲಿ ಹೇಳ್ತಾರೆ. ಅಥವಾ ಒಂದು ಕಾಂಡ, ಒಂದು ಅನುವಾಕ, ಒಂದು ಮಂತ್ರದ ಸಂಖ್ಯೆ ಹೇಳಿ ಇದು ಹೇಗಿರುತ್ತದೆ ಅಂದರೆ ಆ ಮಂತ್ರವನ್ನು ಹೇಳ್ತಾರೆ. ಆಂಧ್ರದಲ್ಲಿದ್ದಾರೆ ಸಣ್ಣ ಸಣ್ಣ ಹುಡುಗರು, ಅದರ ಅರ್ಥ ಏನು ಅಂತ ಕೇಳಿ ಸತ್ರು ಅರ್ಥ ಗೊತ್ತಿಲ್ಲ. ವೇದ ಉರು ಹಚ್ಚಿ ಅರ್ಥದ ಕಡೆಗೆ ಲಕ್ಷ್ಯ ಹೋಗದೇ ಇರುವ ಮೂರ್ಖರಂತೆ ಧರ್ಮರಾಜ ನೀನು ಬೃಹಸ್ಪತಿ ನೀತಿ ಶಾಸ್ತ್ರವನ್ನು ಅಭ್ಯಾಸ ಮಾಡಿದ್ದೀಯೇ, ನಿನ್ನ ಬುದ್ಧಿಯನ್ನೆಲ್ಲ ಅನುವಾಕವೆಂಬುದು ಕೊಂದು ಹಾಕಿಬಿಟ್ಟಿದೆ. ಅನುವಾಕ ಹತಾ ಬುದ್ಧಿ ಧರ್ಮಮೇವೈಕ ವೀಕ್ಷತೆ, ಧರ್ಮ ಒಂದನ್ನೇ ನೋಡ್ತೀಯೇ, ಅರ್ಥ ಕಾಮ ಪುರುಷಾರ್ಥ ನಿನಗೆ ಗೊತ್ತಿಲ್ಲ. ಬಾಹುಭ್ಯಾಂ ಕ್ಷತ್ರಿಯ ಸೃಷ್ಟಾಹ, ಭಗವಂತನ ತೋಳಿನಿಂದ ಬಂದರೋ ಕ್ಷತ್ರಿಯರು, ಇದು ಹೇಳಬೇಕೇ ನಿನಗೆ ನಾನು? ಬಾಹುರಾಜನ್ಯ ಕೃತ ಕೇಳಿಲ್ವಿಲ್ವೆ, ಮುಖಾಜಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ ನಾಭ್ಯಾ ಆಸೀತ್ ಅಂತರಿಕ್ಷಂ. ಡಿ ವಿ ಜಿಯವರು ಪುರುಷ ಸೂಕ್ತದ ಮೇಲೆಯೇ ಒಂದು ಪುಸ್ತಕ ಬರೆದಿದ್ದಾರೆ. ಒಂದೊಂದು ಸೂಕ್ತವನ್ನು ಕನ್ನಡದಲ್ಲಿ ಪದ್ಯ ರೂಪದಲ್ಲಿ ಕಂದ ಪದ್ಯಗಳಲ್ಲಿ ಭಾಷಾಂತರಿಸಿ ಅದಕ್ಕೆ ಅವರು ಏನು ಇಂಟ್ರೊಡಕ್ಷನ್ ಬರೆದಿದ್ದಾರೆ ಒಂದೊಂದಕ್ಕೆ, ಅದು ಮೈಸೂರು ಕಾವ್ಯಾಲಯ ಮೊದಲು ಪ್ರಕಟ ಮಾಡಿದ್ದ ಅತ್ಯದ್ಭುತವಾದ ಗ್ರಂಥ ಗುಂಡಪ್ಪನವರದು. ನಮ್ಮ ಒಂದು ದೇಶದಲ್ಲ, ಗ್ರೀಸ್ನಲ್ಲಿ 7 ಜಾತಿ ವರ್ಣಗಳಿದ್ದವು, ಚೈನಾದಲ್ಲಿ ಎಷ್ಟಿತ್ತು, ಬೇರೆ ಕಡೆ ಎಷ್ಟಿತ್ತು, ಇಲ್ಲಿ ಯಾಕೆ ಬೈತೀರಿ ಅಂತ ಬರೆದಿದ್ದಾರೆ. ಸಿ ದ ರ್ಯಾಷನಲ್ ಬಿಹೈಂಡ್. ಆದ್ದರಿಂದ ಉರು ಹಚ್ಚೋದ್ರ ಪ್ರಯೋಗದಿಲ್ಲ. ಧರ್ಮಾರ್ಥ ಕಾಮ ಮೋಕ್ಷ ನಾಲ್ಕು ಬೇಕು, ನಿನಗೆ ಗೊತ್ತಿಲ್ವಲ್ಲ ಧರ್ಮರಾಜ. ನಿಮ್ಮ ತಮ್ಮಂದರು ಅವರು ಎಷ್ಟೆಲ್ಲ ಕೆಲಸವನ್ನು ಮಾಡಿದ್ರು ನೀನು ಹಾಳು ಮಾಡಿಬಿಡ್ತೀಯ, ನನಗಿದೇ ಭಯವಾಗಿದೆ, ಮೊದಲು ಹೋಗಿ ಹೇಳು. ಇನ್ನೇನಮ್ಮ ಹೇಳಿ, ಕೃಷ್ಣ ಕೇಳಿದ ಒಂದು ಕಥೆ ಹೇಳು ನನ್ನ ಮಗನಿಗೆ. ಯಾವ ಕಥೆ? ಆ ಕಥೆ ಅವನಿಗೆ ಗೊತ್ತಿದೆ, ಮರೆತು ಬಿಟ್ಟಿರ್ತಾನೆ ಪದೇ ಪದೇ, ಅದನ್ನೇ ಹೇಳ್ತಿದ್ದೆ ಹೇಳು ಅಂತ ಒಂದು ಉಪಾಖ್ಯಾನ. ವಿದುಲೋಪಾಖ್ಯಾನ ವಿವೇಕಾನಂದರಿಗೆ ತುಂಬಾ ಪ್ರಿಯವಾದದ್ದು. ವಿವೇಕಾನಂದರಾದ್ಮೇಲೆ ಸ್ವಾಮಿ ರಂಗನಾಥಂದರು ಹೋದ ಕಡೆಯೆಲ್ಲ ಈ ಉಪಾಖ್ಯಾನವನ್ನು ಮತ್ತೆ ಮತ್ತೆ ಹೇಳೋರು. ಕರ್ನಾಟಕ ಕಾಲೇಜು ಬಂದಿದ್ದಾಗಲೂ ಅದನ್ನು ಹೇಳಿದ್ರವರು. ಸಿಂಧು ದೇಶದ ಒಬ್ಬ ರಾಜನಿಂದ ಪಕ್ಕದ ರಾಜ್ಯದ ಒಬ್ಬ ದೊರೆ ಕೊಲ್ಲಲ್ಪಟ್ಟ, ಅವನ ರಾಜ್ಯವನ್ನು ಇವನು ಕಿತ್ತುಕೊಂಡ ಸೈಂಧವ. ಆ ಸತ್ತು ಹೋದವನ ಹೆಂಡತಿ ಒಂದು ಸಣ್ಣ ಮಗು ಕಾಡಿಗೆ ತಪ್ಪಿಸಿಕೊಂಡು ಹೋದರು. ಆ ಮಗುವಿನ ಹೆಸರು ಸಂಜಯ. ಇತಿಹಾಸದಲ್ಲಿ ಎಷ್ಟೋ ಸಂಜಯರಾಗಿ ಹೋದರು. ಮೊನ್ನೆ ತನಕ ಒಬ್ಬ ಇದ್ದ. ನಾವು ಹೇಳ್ತಿರೋ ಮಹಾಭಾರತದಲ್ಲಿ ವ್ಯಾಸರ ಶಿಷ್ಯ ಸಂಜಯ ಅಲ್ಲ, ಇವನು ವಿದುಲೆ ಎಂಬ ಸ್ತ್ರೀಗೆ ಹುಟ್ಟಿದ ಮಗ. ಕಾಡಲ್ಲೇ ಬೆಳೆದಿದ್ದಾನೆ, ಹೊಟ್ಟೆ ತುಂಬಾ ತಿಂತಾನೆ. ಆ ತಾಯಿ ಅಲ್ಲಿ ಇಲ್ಲಿ ಹೋಗಿ ಹಣ್ಣು ಹಂಪಲಾದು ಭಿಕ್ಷೆ ಕ್ಷೇತ್ರಕೊಂಡ್ಬಂದ್ರೆ ದಾಂಡಿಗಿನಾಗ ಬೆಳೆದಿದ್ದಾನೆ. ಮೀಸೆ ಗಡ್ಡ ಜೋರಾಗಿ ಬರೆದಿದೆ. ಒಂದು ಕತ್ತಿ ಎತ್ತಿ ಉಪಯೋಗ ಮಾಡೋದು ಗೊತ್ತಿಲ್ಲ, ಕ್ಷತ್ರಿಯ ವಿದ್ಯೆ ಗೊತ್ತಿಲ್ಲ. ಅನಂದನ ಮಯಾಜಾತ ದ್ವಿಷತಾಂ ಹರ್ಷವರ್ಧನ. ತಾಯಿ ಹೋಯ್ತಾಳ ಮಗನಿಗೆ, ಮೀಸೆ ದಾಡಿ ಜೋರಾಗಿದೆ ನಿನಗೆ, ನನ್ನ ಹೊಟ್ಟೆಗೆ ಬೆಂಕಿ ಹಾಕ್ತಾ ಇದ್ದೀಯ, ಸಂತೋಷ ಪಡಿಸೋನಲ್ಲ ನೀನು, ಶತ್ರುಗಳಿಗೆ ಹರ್ಷವನ್ನು ಉಂಟು ಮಾಡ್ತಾ ಇದ್ದೀಯೇ. ನಮಯಾತ್ವಂ ನ ಪಿತ್ರಾಚ ಜಾತಃ ಕ್ವಾಭ್ಯಾಗತೋಹ್ಯಸಿ. ನಿನ್ನ ತಂದೆಗೆ ಸರಿಯಾದ ಮಗನಲ್ಲ, ನನಗೆ ಸರಿಯಾದ ಮಗನಲ್ಲ, ಎಲ್ಲಿ ಬಂದು ಹುಟ್ಟಿದೆಯೋ ನಮ್ಮ ಮನೆಯಲ್ಲಿ ಶನಿ ಹುಟ್ಟಿದ ಹಾಗೆ ನೀನು. ಒಂದು ಕೂಟ ಶ್ಲೋಕ ವ್ಯಾಸರು ಕೊಡ್ತಾರೆ ಇಲ್ಲಿ. ಸುಪೂರಾವೈ ಕುನದಿಕ ಸುಪೂರೋ ಮೂಷಿಕಾಂಜಲಿ ಸುಸಂತೋಷ ಕಾ ಪುರುಷ ಸ್ವಲ್ಪಕೇ ನೈವ ತುಷ್ಯತಿ. ಸುಪೂರಾವೈ ಕುನದಿಕ ಬಿಡಿಸಿ ಹೇಳಬೇಕು. ಕುನದಿಕ ಜೀವಂತವಲ್ಲದ ನದಿಗಳೆಷ್ಟೋ ಇವೆ ನಮ್ಮ ದೇಶದಲ್ಲಿ. ಅಡ್ಡಹೊಳೆಗಳು ಮಳೆ ಬಂದಾಗ ನೀರು ತುಂಬಿಕೊಳ್ಳುತ್ತೆ, ವೇಗವಾಗಿ ಹರಿಯುತ್ತೆ. ಮಳೆ ಬಂದ ಅರ್ಧ ಗಂಟೆಯಲ್ಲಿ ಬೇಡ, ಒಂದು ದಿವಸ ಎರಡು ದಿವಸದಲ್ಲಿ ಇಲ್ಲಿ ನೀರೇ ಇರಲಿಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಇಂಗುತ್ತೆ, ಇಲ್ಲ ಮುಂದೆ ಹೋಗಿಬಿಡುತ್ತೆ. ಅದು ಅಂಥದ್ದನ್ನು ಬೇಗ ತುಂಬೋದು ಬಹಳ ಸುಲಭ. ಸುಪೂರಾವೈಕು ನದಿಕ ಕಾವೇರಿ ಹಾಗೆ ತುಂಬೋದಿಲ್ಲ. ಎಷ್ಟೋ ಕಟ್ಟೆ ಹಾಕಿದ್ದಾರೆ, ಕೆಲವು ಕಟ್ಟೆಗಳು ಬೇಗ ಕಬಿನಿ ಬೇಗ ತುಂಬಿಬಿಡುತ್ತೆ, ಕಾವೇರಿ ತುಂಬೋದಿಲ್ಲ. ಗಂಗೆ ಬೇಗ ತುಂಬೋದಿಲ್ಲ, ಯಾಕೆ ಇದು ಕೂನದಿ. ಅರ್ಕಾವತಿ ಅಂತ ಒಂದು ಹೊಳೆ ಇದೆ, ಚರಂಡಿ ಮಾಡಿದ್ದಾರೆ ಕನಕಪುರದ ಹತ್ರ ನಮ್ಮೂರದು. ರಾಮನಗರದಿಂದ ಹಿಡಿದು ಮೇಕೆ ದಾಟಿನ ತನಕ ಒಂದನೇ ನಂಬರ್ ಚರಂಡಿ ಮಾಡಿದ್ದಾರೆ ಅದನ್ನ. ಕನಕಪುರದಲ್ಲಿ ನೀರು ಕುಡಿಯೋಕ್ಕಿಲ್ಲದೆ ಬೆಂಗಳೂರು ಬರೋ ನೀರು ಸಪ್ಲೈ ಈ ಹಲಗೂರು ಕಡೆಯಿಂದ ಬರುತ್ತೆ ನೋಡಿ. ಕಾವೇರಿ ನದಿ ನೀರನ್ನು ಸಪ್ಲೈ ಮಾಡ್ತಾ ಇದ್ದ ನದಿಯನ್ನು ಕೆಡಿಸಿ ಬೇರೆ ಕಡೆಯಿಂದ ನೀರು ಸಪ್ಲೈ ಮಾಡುವುದು, ಇದು ಎಂಜಿನಿಯರಿಂಗ್ ಮಾರ್ಗದಲ್ಲಿ. ಇದು ಸುಪೂರಾವೈ ಕುನದಿಕ ಸುಪೂರೋ ಮೂಷಿಕಾಂಜಲಿ.
ಇಲಿ ಎಂಬ ಪ್ರಾಣಿ ಅಕಸ್ಮಾತ್ ಅದು ಭಿಕ್ಷೆ ಬೇಡಬೇಕಾದ್ರೆ ಸನ್ಯಾಸ ಹಾಕ್ಕೊಂಡು ಅದು ಎಷ್ಟು ಭಿಕ್ಷೆ ಬೇಡಿತು ಇಲಿ ಕೈ ನೋಡಿದ್ದೀರಾ ನಡೆಯೋದಕ್ಕೂ ಬರುತ್ತೆ ಓಡೋಕ್ಕೂ ಬರುತ್ತೆ ಮುಂಗುಷಿಕಾಂಜಲಿ ಒಂದು ಒಂದು ಇಲಿ ಎರಡು ಕೈಗಳನ್ನು ಜೋಡಿಸಿದ್ರೆ ಎಷ್ಟು ಸಣ್ಣದಾಗಿರ್ಬೋದು ಬೇಗ ತುಂಬೋಕೆ ಬರುತ್ತೆ ಪ್ರಾರ್ಥನೆ ಮಾಡಿದರೆ ಕೈ ತುಂಬೋಕೆ ಆಗದೆ ಇರೋಟ್ ಮಾಡಬೇಕು ಭಿಕ್ಷೆ ಎತ್ತಿದ್ರು ಚೆನ್ನಾಗೆತ್ತಬೇಕು ನೀರು ಬಿದ್ದರೂ ತಂಗಬೇಕು ನಾಲ್ಕು ಜನಕ್ಕೆ ಉಪಯೋಗ ಆಗಬೇಕು ಸುಪೂರ ವೈಕುನದಿಕ ಸುಪೂರೋ ಮೂಷಿಕಾಂಜಲಿ ಸುಸಂತೋಷ ಕಾ ಪುರುಷ ಅಯೋಗ್ಯ ಮನುಷ್ಯ ಸಂಸ್ಕೃತಿ ಇಲ್ಲದೆ ಇದ್ದವನು ಸಣ್ಣ ವಿಷಯಕ್ಕೆ ತೃಪ್ತಿ ಪಟ್ಟುಕೊಂಡು ಬಿಡ್ತಾನೆ ಸಾಫ್ಟ್ ಬಾರ್ಡರ್ ಮಾಡೋಣ ಅಂತ ಅವರಂದ್ರು ಆಹಾ ಬಹಳ ಒಳ್ಳೆಯವರು ಮುಷರಫ್ ಸಾಹೇಬರು ಚೇಂಜ್ ಆಗಿಬಿಟ್ಟಿದ್ದಾರೆ ತೃಪ್ತಿ ಪಟ್ಟುಕೊಂಡು ಬಂದರು ಓದಿತಾರೆ ನಾಳೆ ನಿಮ್ಮನ್ನು ಅವರು ಎನಿಮೀಸ್ ಕ್ಯಾನ್ ಫೂಲ್ ಯು ವೆರಿ ಈಸಿಲಿ ಇಫ್ ಯು ಆರ್ ಟು ಬಿ ಸ್ಯಾಟಿಸ್ಫೈಡ್ ವಿತ್ ವೆರಿ ಸ್ಮಾಲ್ ಬಾರ್ಗೇನ್ಸ್ ರಾಜಕಾರಣದಲ್ಲಿ ನೂರು ವರ್ಷ ಸಾವಿರ ವರ್ಷ ಪ್ಲಾನ್ ಮಾಡಬೇಕು ಸುಸಂತೋಷ ಕಾ ಪುರುಷ ಸ್ವಲ್ಪಕೇ ನೈವ ತುಷ್ಯತಿ ಇಂಥದೇ ಇನ್ನೊಂದು ವಾಕ್ಯ ಬೇರೆ ಕಡೆಯಲ್ಲಿ ಇದು ಅರ್ಥ ಮಾಡೋಕ್ಕಾಗುತ್ತೆ ನೋಡಿ ಕೂಟ ಶ್ಲೋಕ ರಾಜಪುತ್ರ ಚಿರಂಜೀವ ಮೈಸೂರಲ್ಲಿ ಹೇಳಲಿಲ್ಲ ಇದನ್ನ ಮಾಜೀವ ಋಷಿ ಪುತ್ರಕ ಭಾಗವತದಲ್ಲಿ ಬರುತ್ತೆ ಇದು ಕೋಟ್ ಕೊಟೇಶನ್ ತೆಗೀತಾರೆ ಮಹಾಭಾರತದಲ್ಲಿದೆ ರಾಜಪುತ್ರ ನೀನು ಚಿರಕಾಲ ವಾಸ ಮಾಡು ಭೂಮಿಯಲ್ಲಿ ಋಷಿಯ ಮಗನೇ ನೀನು ಒಂದು ದಿವಸವೂ ವಾಸ ಮಾಡಬೇಡ ಮಾ ಜೀವ ಆಶೀರ್ವಾದ ಮಾಡು ಋಷಿ ಮಗ ನಮಸ್ಕಾರ ಮಾಡಿದರೆ ಸಾಯಿ ಅಂತ ಹೇಳಬೇಕಂತೆ ರಾಜಕುಮಾರ ನಮಸ್ಕಾರ ಮಾಡಿದರೆ ಚಿರಂಜೀವ ಒಬ್ಬ ಸಾಧು ಸತ್ಪುರುಷ ಬಂದು ನಮಸ್ಕಾರ ಮಾಡಿದರೆ ನೀ ಬದುಕಿಯಾದರೂ ಬದುಕು ಸತ್ತಾದರೂ ಸಾಯಿ ಎರಡೂ ಒಂದೇ ಜೀವವ ಮರವ ಸಾಧೋ ಒಬ್ಬ ವ್ಯಾಧ ಬೇಡ್ರವನು ಬಂದು ನಮಸ್ಕಾರ ಮಾಡಿದರೆ ಮಾ ಜೀವ ವ್ಯಾಧ ಮಾ ಮರ ನೀ ಸಾಯಲೂ ಬೇಡ ನೀ ಬದುಕಲೂ ಬೇಡ ಅಂತ ಹೇಳಬೇಕಂತೆ ಅರ್ಥ ಆಗುತ್ತೆ ನೋಡಿ ಶ್ಲೋಕ ಇದು ರಾಜಪುತ್ರನಿಗೆ ಚಿರಂಜೀವ ಅನ್ನಬೇಕು ಋಷಿಪುತ್ರನಿಗೆ ಜೀವಿಸಬೇಡ ಅನ್ನಬೇಕು ಸಾಧುಗಳಿಗೆ ಸತ್ರು ಒಂದೇ ಬದುಕಿದ್ರು ಒಂದೇ ಅನ್ನಬೇಕು ಬೇಡ್ರವನು ಕೊಲೆಗಡಕ ಕಟಕ ನಮಸ್ಕಾರ ಮಾಡಿದರೆ ನೀ ಸಾಯಲೂ ಬೇಡ ಬದುಕಲೂ ಬೇಡ ಅಂತ ಹೇಳಬೇಕು ಅರ್ಥ ಇದೆಯಾ ವಾಕ್ಯಕ್ಕೆ ವ್ಯಾಖ್ಯಾನ ಕೊಡ್ತಾರೆ ರಾಜಪುತ್ರ ಚಿರಂಜೀವ ಯಾಕೆಂದ್ರೆ ನೀನು ಹುಟ್ಟಿರೋದೇ ಭೂಮಿಯ ರಕ್ಷಣೆಗೆ ನಿನ್ನ ಕೆಲಸ ಇರೋದು ಇಲ್ಲಿ ಪರಲೋಕದಲ್ಲ ಕ್ಷತ್ರಿಯನಿಗೆ ಹಾಸಿಗೆಯಲ್ಲಿ ಸಾವು ಅಂದ್ರೆ ಅದು ಅತ್ಯಂತ ಹಾಸ್ಯಾಸ್ಪದ ಮರಣವಂತೆ ಅವನು ಯುದ್ಧ ಭೂಮಿಯಲ್ಲಿ ಸಾಯಬೇಕು ಲಾಸ್ಟ್ ಮೊಮೆಂಟ್ ತನಕ ಯುದ್ಧ ಭೂಮಿಯಲ್ಲಿರಬೇಕು ಅವನು ಆದ್ದರಿಂದ ರಾಜಪುತ್ರ ಚಿರಂಜೀವ ಯುವರ್ ಸರ್ವಿಸಸ್ ಆರ್ ಎಸೆನ್ಷಿಯಲ್ ಹಿಯರ್ ಇರಬೇಕು ಋಷಿ ಮಗನಿಗೆ ಹೇಳಬೇಕು ಮಾ ಜೀವ ಋಷಿ ಪುತ್ರಕ ನೀ ಬದುಕಬೇಡ ಯಾಕೆ ನೀನು ಪರಲೋಕ ಪ್ರಾಪ್ತಿ ಬೇಕು ಸಾಧನೆ ತಪಸ್ಸು ಕೇಳ್ತೀಯ ನೀ ಬೇಗ ಹೋಗಿ ಸೇರು ಜೀವವಾ ಮರವಾ ಸಾಧೋ ಸಾಧು ಸತ್ಪುರುಷರು ಸತ್ರು ಲೋಕಕ್ಕೆ ಒಳ್ಳೇದು ಮಾಡ್ತಾರೆ ಬದುಕಿದ್ರು ಲೋಕಕ್ಕೆ ಒಳ್ಳೇದು ಮಾಡ್ತಾರೆ ಛಾಯ್ಸ್ ನಿಮಗೆ ಬಿಟ್ಟುಬಿಟ್ಟಿದ್ದೇವೆ ಕಟುಕನಿಗೆ ಹೇಳ್ತೇವೆ ನೀ ಸತ್ರು ಉಪಯೋಗ ಇಲ್ಲ ಬದುಕಿದ್ರು ಉಪಯೋಗ ಇಲ್ಲ ಕೊಲೆ ಕೆಲಸವೇ ನಿನ್ನ ಕೆಲಸ ನೀನು ಎರಡೂ ಮಾಡಬೇಡ ಅಂತ ಆಶೀರ್ವಾದ ಮಾಡಬೇಕು ವಿದುಲೆ ತನ್ನ ಮಗನಿಗೆ ಇದನ್ನೆಲ್ಲ ಹೇಳ್ತಾಳೆ ಮುಹೂರ್ತಂಜ್ವಲಿತಂ ಶ್ರೇಯ ವಿವೇಕಾನಂದರು ಕೋಟ್ ಮಾಡಿದ ವಾಕ್ಯ ನಚ ಧೂಮಾಯಿ ತಂ ಚಿರಂ ಒಂದು ಅಗ್ನಿ ಭಗ್ ಅಂತ ಹೊತ್ತಿಕೊಂಡು ಒಂದು ಸೆಕೆಂಡಲ್ಲಿ ಉರಿದು ಬೂದಿಯಾದರೂ ಪರವಾಗಿಲ್ಲ ವರುಷಗಟ್ಟಲೆ ಬರೇ ಹೊಗೆ ಕೊಡ್ತಾ ಇದ್ರೆ ಏನು ಪ್ರಯೋಜನ ಅದು ಅದು ಆರುವುದಿಲ್ಲ ನಮಗೆ ಹೊಗೆನೂ ತಪ್ಪೋದಿಲ್ಲ ಆದ್ರಿಂದ ನೀನು ಯುದ್ಧ ವಿದ್ಯೆಯನ್ನು ಕಲಿತು ನಿಮ್ಮಪ್ಪನಿಗೆ ಸರಿಯಾಗಿ ನಾನು ಸರಿಯನ್ನು ಬಿಡಿಸಬೇಕು ಈ ಕಾಡಿನ ಜೀವನ ಸಾಕು ನಿನ್ನಂತಹ ಕೆಟ್ಟ ಮಗನನ್ನ ನನ್ನಂತಹ ಯಾವ ತಾಯಿಯೂ ಹಡೆಯದೇ ಹೋಗಲಿ ಹೊಟ್ಟೆ ಬಡ್ಕೊಂಡು ಶಾಪ ಹಾಕ್ತಾಳೆ ತಾಯಿ ಮಗನಿಗೆ ಮಾಸ್ಮಸೀವಂತಿನೀ ಕಾಚಿತಿ ಜನಯೇತ್ ಪುತ್ರ ಮೀದೃಶಂ ಆಗ ಹುಡುಗ ಕೇಳ್ತಾನೆ ಅಮ್ಮ ಅಪ್ಪನನ್ನು ಕಳ್ಕೊಂಡಿದ್ದೀಯೇ ಮಗನನ್ನು ಕಳ್ಕೋಬೇಕು ಅಂತ ಆಸೆ ಪಡ್ತೀಯ ನಾನಿದು ಬೇಡವೆ ನಿನ್ನ ಜೊತೆಯಲ್ಲಿ ಆ ಹುಡುಗ ತಾಯಿ ಹೇಳ್ತಾಳೆ ನೀ ನನ್ನ ಜೊತೆಯಲ್ಲಿ ಕೂತಿದ್ರೆ ನಿನ್ನ ಅಪ್ಪನ ರಾಜ್ಯವನ್ನು ವಾಪಸ್ ಪಡೆಯೋರು ಯಾರೋ ನಿನ್ನ ರಾಜ್ಯ ಅಲ್ವೇನೋ ಅದು ಶತ್ರುಗಳನ್ನು ಓಡಿಸ್ಬೇಡವೇನೋ ಅವನು ಹೇಳ್ತಾನೆ ಹಾಗಿದ್ರೆ ನೀನೇನದು ಮೃತ್ಯು ನಾ ಹೋದ ಮೇಲೆ ಒಡವೆ ಎಲ್ಲ ಹೇರ್ಕೊಂಡು ಮೈ ಮೇಲೆ ಖುಷಿ ಬಿಡು ಯಾರು ಬೇಡ ಅಂತಾರೆ ಅಂತ ಬುದ್ಧಿ ಇಲ್ಲದೇ ಇದ್ರೆ ಹುಡುಗ ಹೇಳಿದ್ರೆ ನಿನ್ನಂಥ ಮಗ ಹುಟ್ಟೋದಕ್ಕಿಂತ ಹುಟ್ಟದೇ ದ್ರವಾಸಿಯಾಗಿತ್ತು ಅಂತ ಇದು ಒಂದು ದಿವಸ ಅಲ್ಲ ಹೇಳಿ 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 ಅವನಲ್ಲಿ ಕ್ಷಾತ್ರ ಅಂಕುರಿಸಿ ಆಮೇಲೆ ಮಹಾವೀರನಾಗಿ ಒಂದು ದಿವಸ ಹೋಗಿ ಸಿಂಧು ದೇಶಾಧಿಪತಿಯನ್ನು ಸಂಹಾರ ಮಾಡಿ ಅವನು ತಾಯಿಗೆ ಸುಖವನ್ನುಂಟು ಮಾಡಿದ ತಾಯಿ ಕೇಳ್ತಾನೆ ಅವನು ಒಂದು ಸ್ಟೇಜಲ್ಲಿ ತಾಯಿ ಕೇಳಿದ್ದು ನನಗೆ ಸೈನ್ಯವಿಲ್ಲ ನನಗೆ ಸ್ನೇಹಿತರಿಲ್ಲ ನನಗೆ ಧನಬಲವಿಲ್ಲ
ಯಾವುದರ ಆಧಾರದ ಮೇಲೆ ನಾನು ಸೈನ್ಯವನ್ನು ಜಮಾಯಿಸಲಿ, ಹಣವನ್ನು ಜಮಾಯಿಸಲಿ, ಶತ್ರುಗಳನ್ನು ಹೇಗೆ ಕೊಳ್ಳುವುದು? ಅದಕ್ಕೆ ಅವಳು ತಾಯಿ ಹೇಳ್ತಾಳೆ, ಉತ್ಥಾತವ್ಯಂ ಜಾಗೃತವ್ಯಂ ಯೋಕ್ತವ್ಯಂ ಭೂತಿ ಕರ್ಮಸು ಭವಿಷ್ಯತಿ ಇತ್ಯೇವ ಮನಃ ಕೃತ್ವ ಸತತಮಪ್ಯಥೈ ಮಂಗಲಾನಿ ಪುರಸ್ಕೃತ್ಯ ಬ್ರಾಹ್ಮಣಾಂಶ ಈಶ್ವರೈ ಸಹ. ಶ್ಲೋಕ ಹೇಳಿಬಿಟ್ರು, ಎಷ್ಟು ಪಾಯಿಂಟ್ಸ್ ಇದೆ ನೋಡಿ. ಎನಿ ಗುಡ್ ಗವರ್ಮೆಂಟ್ ಹ್ಯಾಸ್ ಟು ಫಾಲೋ ದೀಸ್ ಪ್ರಿನ್ಸಿಪಲ್ಸ್. ಇದರಲ್ಲಿ ಏಳು ಅಂಶ: ಉತ್ಥಾನ, ಜಾಗೃತಿ, ಯುಕ್ತತೆ, ಭೂತಿಯಲ್ಲಿ ಭರವಸೆ, ಭವಿಷ್ಯದಲ್ಲಿ ವಿಶ್ವಾಸ, ಬ್ರಾಹ್ಮಣ ಪೂಜೆ, ಈಶ್ವರ ಭಕ್ತಿ, ಎಟರ್ನಲ್ ವಿಜಿಲ್, ಕಾನ್ಸ್ಟೆಂಟ್ ಪ್ರಿಪೇರ್ಡ್ನೆಸ್, ಪ್ರೊಪ್ರೈಟಿ ಆಫ್ ಆಕ್ಷನ್ ಅಂಡ್ ಕ್ಯಾರೆಕ್ಟರ್, ಸೆಲ್ಫ್ ಕಾನ್ಫಿಡೆನ್ಸ್, ಫೈತ್ ಇನ್ ಫ್ಯೂಚರ್, ರೆಸ್ಪೆಕ್ಟ್ ಫಾರ್ ದಿ ಹೋಲಿ, ಸಬ್ಮಿಷನ್ ಟು ಗಾಡ್. ನೀವು ನೋಟ್ಸ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ವಿಷಯ. ನಮ್ಮ ಸರ್ಕಾರಕ್ಕೆ ಹೇಳಬೇಕೆ ಮಾತನ್ನ, ಎಟರ್ನಲ್ ವಿಜಿಲ್ ಸಂಧಾನ ಮಾಡಿ ಪಾಕಿಸ್ತಾನದವರ ಜೊತೆಯಲ್ಲಿ, ಬಟ್ ಲೆಟ್ ಯುವರ್ ಆರ್ಮಿ ಬಿ ಪೋಸ್ಟೆಡ್ ದೇರ್. ಅದು ಉತ್ಥಾನ ಅಂದ್ರು. ರಾಷ್ಟ್ರೋತ್ಥಾನ, ಉತ್ಥಾನ ಈ ಶಬ್ದಗಳು ಮಹಾಭಾರತದಲ್ಲಿರೋ ಶಬ್ದ, ಇದು ಆರ್ಎಸ್ಎಸ್ ಅವರ ಶಬ್ದ ಅಲ್ಲ. ಉತ್ಥಾನ, ಎಟರ್ನಲ್ ವಿಜಿಲ್. ರಾತ್ರಿ ಹೊತ್ತು ಪೊಲೀಸ್ ರಾತ್ರಿ ಸುತ್ತಾಡ್ತಾರೆ, ಎಲ್ಲ ನಿದ್ದೆ ಮಾಡ್ತಿರೋ ಹೊತ್ತು ನಾವು ಸ್ವಲ್ಪ ನಿದ್ದೆ ಮಾಡೋಣ ಅಂದ್ರೆ ಇಲ್ಲ, ಕಳ್ಳಕಾಕರಿರೋ ಸಂಭವ. ಸಂಭವ ಇದೆಯೋ ಇಲ್ಲ ಹೇಗೆ ಗೊತ್ತು? ಇಲ್ ಹೈಪೋಥೆಟಿಕಲಿ ಲೆಟ್ ಅಸ್ ಸೇ ದೇರ್ ಆರ್ ನೋ ಬ್ಯಾಡ್ ಪೀಪಲ್. ಒಂದು ವೇಳೆ ಇದ್ರೆ ನ್ಯಾಚುರಲ್ ಆಗಿರಬೇಕು, ಎಟರ್ನಲ್ ವಿಜಿಲ್. ಎರಡನೇದು ಜಾಗೃತವ್ಯಂ, ಕಾನ್ಸ್ಟೆಂಟ್ ಪ್ರಿಪೇರ್ಡ್ನೆಸ್, ಯುದ್ಧ ಸಿದ್ಧತೆ ಬಿಡಬಾರದು, ವಿಮಾನ ಅದು ಇದು ಹಡಗು ತಯಾರು ಮಾಡ್ಕೊತಿರಬೇಕು. ಮೂರನೇದು ಭೌತಿಕ ಯೋಗ್ತವ್ಯಂ, ಪ್ರಾಪರ್ಟಿ ಆಫ್ ಆಕ್ಷನ್, ಮಿಲಿಟರಿ ಕವಾಯತ್ ಆಗಬೇಕು, ಬೇರೆ ಬೇರೆ ದೇಶಗಳ ಜೊತೆ ಸಂಧಾನ ಮಾಡ್ತಾ ಇರಬೇಕು, ಮೈತ್ರಿ ಗೀತ್ರಿ ಒಡಂಬರಿ ಮಾಡ್ತಾ ಇರಬೇಕು, ನಿಮ್ಮ ಶೀಲ ಉಳಿಸಿಕೊಳ್ಬೇಕು. ಒಂದಲ್ಲ ಒಂದು ದಿವಸ ನಾವು ಯುದ್ಧದಲ್ಲಿ ಗೆಲ್ತೇವೆ ಅನ್ನುವ ಸೆಲ್ಫ್ ಕಾನ್ಫಿಡೆನ್ಸ್ ಬೇಕು. ಎಲ್ಲ ಕಾಶ್ಮೀರ ಪೂರ್ತಿ ನಾವು ತಗೊಳ್ಬೇಕು. ಕಿತ್ತುಕೊಂಡ ನಮ್ಮ ಭೂಮಿ ಇವತ್ತೇನು ಪಾಕಿಸ್ತಾನ ಬಾಂಗ್ಲಾದೇಶ ಮಾಡಿದ್ದಾರೆ ಅದು ನಮ್ಮದಾಗಬೇಕು. ಏ ಆಗೋದಿಲ್ಲರಿ, ಗ್ರೌಂಡ್ ರಿಯಾಲಿಟಿ. ನೀವೇ ಹೀಗೆ ಪಾಡಿಬಿಟ್ರೆ ಜನಗಳ ಗತಿ ಏನು? ನಿಮ್ಮ ದೇಶದ ಬೌಂಡ್ರಿ ಪ್ಯಾಲೆಸ್ಟೈನ್ನಲ್ಲಿತ್ತು, ನಿಮ್ಮ ದೇಶದ ಬೌಂಡ್ರಿ ವಿಯೆಟ್ನಾಂನಲ್ಲಿತ್ತು, ನಿಮ್ಮ ದೇಶದ ಬೌಂಡ್ರಿ ಕಜಕ್ಸ್ತಾನದಲ್ಲಿತ್ತು. ಸ್ಥಾನ ಅಂತ ಬರೋ ಶಬ್ದಗಳಿತ್ತು, ಎಲ್ಲ ಬಿಟ್ಕೊಟ್ಟು ಬರ್ತಾ ಇದ್ದೀರಿ ಕೆಳಗಡೆ. ನಾಚಿಕೆ ಆಗೋದಿಲ್ಲ? ನಾಳೆ ಕಾಶ್ಮೀರನೂ ಹೋಗ್ತದೆ, ಮಧ್ಯಪ್ರದೇಶ ಹೋಗ್ತದೆ, ಹೈದರಾಬಾದ್ ಹೋಗ್ತದೆ, ಚಾಮರಾಜಪೇಟೆ ಹೋಗ್ತದೆ, ಏನ್ ಮಾಡ್ತೀರಿ ಕೂತ್ಕೊಂಡು ನೀವು? ಎನಿಮೀಸ್ ಆರ್ ಕನ್ಸಾಲಿಡೇಟಿಂಗ್ ದೆಮ್ಸೆಲ್ಸ್. ನಾವು ಬಹಳ ಕೋಪ ಬರುತ್ತೆ. ಮಹಾಭಾರತ ಓದಿ ಇಂತಹ ವಾಕ್ಯಗಳನ್ನ ರಂಗನಾಥನ್ ಅಂದ್ರೆ ಬಹಳ ಆವೇಶದಿಂದ ಹೇಳೋರು ಈ ಮಾತುಗಳನ್ನ. ಫೈತ್ ಇನ್ ದಿ ಫ್ಯೂಚರ್, ಜನರ ಭವಿಷ್ಯ ನಿಮ್ಮ ಕೈಯಲ್ಲಿದೆ, ಅದಕ್ಕೆ ಓಟ್ ಕೊಟ್ಟು ನಿಮ್ಮನ್ನು ಆರಿಸಿದ್ದಾರೆ, ಅದಕ್ಕೆ ನೀವು ತಣ್ಣೀರು ಹಚ್ಚಬೇಡಿ. ಅಲ್ಲಿ ಹೋಗಿ ನೀವು ಜಿನ್ನಾ ಸಾಹೇಬ್ರನ್ನು ಕೊಂಡಾಡಿದ್ರೆ ಏನು ಲಾಭ ಆಗುತ್ತೀರಿ? ಕೋಪ ಬರುತ್ತೆ ಅಲ್ವ ಹೇಳ್ರಿ? ಎಲ್ಲರೂ ಒಳ್ಳೆಯವರೇ, ಹಾ ದೇಶ ಜಾತಿಗೆ ಸ್ಥಿತಿ ಆಯಿತು. ನೀವು ಭವಿಷ್ಯವನ್ನು ಆರಿಸಬೇಡಿ. ಭವಿಷ್ಯವನ್ನು ಇವತ್ತಲ್ಲ, ನಾಳೆಗಾದರೂ ಸಿಂಧು ನದಿ ನಮಗೂ ಬೇಕು, ನಮ್ಮ ಋಷಿಗಳಿದ್ದ ಜಾಗ ಅಷ್ಟೇ ಅಲ್ಲ, ನಮ್ಮ ಜನಗಳನ್ನು ವಾಪಸ್ ಪಡಿಬೇಕು. ನಮ್ಮ ಭೂಮಿಯನ್ನು ಮಾತ್ರವಲ್ಲ, ಯು ಹ್ಯಾವ್ ಟು ರಿಕ್ಲೈಮ್ ದೋಸ್ ಪೀಪಲ್ ಹೂ ಹ್ಯಾವ್ ಬೀನ್ ಕನ್ವರ್ಟೆಡ್ ಟು ಏಲಿಯನ್ ಫೈಟ್ಸ್. ಅವರು ನಮ್ಮವರೇ. ರೆಸ್ಪೆಕ್ಟ್ ಫಾರ್ ದಿ ಹೋಲಿ. ಇದು ಹೇಗಾಗುತ್ತೆ? ತಪಸ್ವಿಗಳನ್ನು ನೀವು ಒಲಿಸಿ ಗೌರವಿಸಿ ಅವರ ತಪಸ್ಸಿನ ಆಶೀರ್ವಾದ ಪಡೆಯಬೇಕು. ಇದಕ್ಕೆ ಸಬ್ಮಿಷನ್ ಟು ಗಾಡ್, ಈಶ್ವರನಲ್ಲಿ ಭಕ್ತಿ ಇರಬೇಕು. ಇದಿದ್ರೆ ರಾಷ್ಟ್ರ. ಇದು ಏಳು ಪಾಯಿಂಟ್ಸ್. ಅದನ್ನ ಬಹಳ ಚೆನ್ನಾಗಿ ಪ್ರತಿಪಾದನೆ ಮಾಡ್ತಾಳೆ ವಿದುಲೆ. ವಿವೇಕಾನಂದರು ಯಾತಕ್ಕೆ ಇದನ್ನು ಹೇಳ್ತಿದ್ರು ತಾವು ಯೋಚನೆ ಮಾಡಿಕೊಳ್ಳಿ. ಅವರ ನಮಗಿಂತ ಎಷ್ಟು ದೊಡ್ಡ ವ್ಯಕ್ತಿಗಳು, ರಾಷ್ಟ್ರಕ್ಕೋಸ್ಕರ ಪ್ರಾಣವನ್ನರ್ಪಿಸಿದವರು, ಹಗಲು ರಾತ್ರಿ ಚಿಂತನೆ ಮಾಡಿದವರು. ಈ ಕಥೆಯನ್ನು ಹೇಳೋ ಕೃಷ್ಣ ನನ್ನ ಮಗನಿಗೆ, ಅವನು ಬಹಳ ಸಲ ಹೇಳಿದ್ದೇನೆ ಚಿಕ್ಕ ವಯಸ್ಸಲ್ಲಿ ನಿದ್ದೆ ಮಾಡೋ ಹೊತ್ತಿನಲ್ಲಿ, ಈಗ ಎಚ್ಚರವಾಗಿ ಹೇಳಪ್ಪ ಆ ಕಥೆಯನ್ನ ಅಂತ ಹೇಳಿ ಕಳಿಸ್ತಾಳೆ ಮಹಾತಾಯಿ. ಇದು ವಿದುಲೋಪಾಖ್ಯಾನ. ಆದರೆ ಧರ್ಮರಾಜನಿಗೆ ಈ ಕಥೆಯನ್ನು ಬಂದು ಕೃಷ್ಣ ಹೇಳಿದ್ರು ಮನಸ್ಸಿಗೆ ಎಚ್ಚರ ಪ್ರಾಪ್ತವಾಗುವುದಿಲ್ಲ. ಎಷ್ಟು ಸಲ ಚಕಮಕಿ ಆಗಬೇಕು ಯುದ್ಧ ಭೂಮಿಯಲ್ಲಿ? ಆಮೇಲೆ ಭೀಮಸೇನ ಒಂದ್ಸಲ ಕಾಡಲ್ಲಿ, ಮತ್ತೆ ಅಣ್ಣನಿಗೆ ಬುದ್ಧಿ ಏನು ಹೇಳ್ತಾನೆ ವನಪರ್ವದಲ್ಲಿ, ಇವನು ವಾನಪ್ರಸ್ಥ ವಾನಪ್ರಸ್ಥ, ಅದೇ ಶ್ರೇಯಸ್ಸು, ವಾನಪ್ರಸ್ಥವೇ ಶ್ರೇಯಸ್ಸು ಪ್ರತಿಪಾದನೆ. ಮತ್ತೆ 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 ಧರ್ಮರಾಜ ಒಂದು ದಿವಸ ಭೀಮ ಅವನನ್ನು ಕೈ ಹಿಡ್ಕೊಂಡು ಕಾಡೆಲ್ಲ ತಿರುಗಾಡಿಸ್ದ, ನೋಡು ನಿನಗಿಂತ ಚೆನ್ನಾಗಿ ಈ ಕಾಡಲ್ಲಿರುವ ಹುಲಿಗಳು ಕರಡಿಗಳು ಎಲ್ಲ ವಾನಪ್ರಸ್ಥ ಆಶ್ರಮದಲ್ಲಿವೆ, ಯಾವುದಕ್ಕಾದರೂ ಮೋಕ್ಷವಾಗಿದೆಯೇ ನೋಡು. ಅವನು ಎಷ್ಟು ಹೊಟ್ಟೆ ಉರಿದಿರ್ಬೇಕು ನೋಡ್ರಿ, ಕಾಡಲ್ಲಿ ಎಷ್ಟೊಂದು ಮರಗಳು ಮೈ ಮೇಲೆ ಬಟ್ಟೆ ಗಿಟ್ಟೆ ಕೌಪೀನ ಕೂಡ ಕಟ್ಟಿಕೊಳ್ಳದೆ ಗಾಳಿಯ ಮಳೆಯನ್ನ ಆಶ್ರಯಿಸಿ ನಿಂತಿವೆ, ಯಾವುದಕ್ಕಾದರೂ ಮೋಕ್ಷವಾಗಿದೆಯಣ್ಣ? ಗಿಡ ಮರಗಳಂತೆ ಕಾಡು ಪ್ರಾಣಿಗಳಂತೆ ನಾವು ಬಾಳೋದಕ್ಕೋಸ್ಕರ ಜಗದೀಶ್ವರ ಸೃಷ್ಟಿ ಮಾಡಿದನೆ, ನೀನು ಮನುಷ್ಯ. ಇಟ್ ರಿಕ್ವೈರ್ಡ್ ಸಮ್ಮನ್ ಟು ಸೇ ಟು ಹಿಮ್, ನೀ ಮನುಷ್ಯ ಇದ್ದೀಯೇ, ಮನುಷ್ಯರಲ್ಲಿ ದೊರೆಯಾಗಿ ಹುಟ್ಟಿದ್ದೀಯೇ, ಕ್ಷತ್ರಿಯನಾಗಿದ್ದೀಯೇ, ನಿನ್ನ ಕೆಲಸ ನೀ ಮಾಡು.
ಇದನ್ನು ಹೇಳಿದ್ರೆ ಅವನು ತಲೆಗೆ ಹತ್ತಲಿಲ್ಲ. ಇದು ಇನ್ನೊಬ್ಬರು ತಲೆಗೆ ಹತ್ಸೋದು ಬಹಳ ಕಷ್ಟ, ನಮ್ಮ ಕೈಲಾಗದೇ ಇರೋ ಕೆಲಸ ಇದು. ಇಂಥ ಧರ್ಮರಾಜ ಧರ್ಮ ತಿಳಿಯದೆಯೇ ಹೀಗೆ ಮಾಡಿದ್ದೆ ಅಂದರೆ ಅವನಷ್ಟು ಧರ್ಮ ತಿಳಿದವರು ಯಾರೂ ಇರಲಿಲ್ಲ. ಮತ್ತೆ ಯಾತಕ್ಕೆ ಹೀಗೆ ನಡ್ಕೊಂಡ? ಅದು ನಮಗೆ ವಿವರಿಸೋದು ತುಂಬ ಕಷ್ಟ. ಪ್ರಾಯಶಃ ತುಂಬ ಧರ್ಮ ತಿಳಿದಿದ್ದರಿಂದಲೇ ಹಾಗಾಯ್ತೋ ಏನೋ. ಆಚರಣೆಗೆ ಎಷ್ಟು ಬೇಕೋ ಅಷ್ಟು ತಿಳ್ಕೊಂಡಿದ್ರೆ ಸ್ವಲ್ಪ ಓದಿದ್ದವರಿಗೆ ಮೆಮೊರಿ ಪವರ್ ಚೆನ್ನಾಗಿರುತ್ತೆ. ಬಹಳಷ್ಟು ಓದಿದವರಿಗೆ ಇದರಲ್ಲದು ಅದರಲ್ಲಿದು. ನಮ್ಮ ಮೇಷ್ಟೊಬ್ಬರು ರಾಮಚಂದ್ರ ಅವಂತಿದ್ರು, ವ್ಯಾಸ ರೋಡ್ ದಿ ರಾಮಾಯಣ, ವಾಲ್ಮೀಕಿ ರೋಡ್ ದಿ ಮಹಾಭಾರತ ಕ್ಲಾಸಲ್ಲಿಗೆ ಇಂಗ್ಲಿಷ್ ಮೇಷ್ಟ್ರು. ಅವರಿಲ್ಲ ಈಗ, ನಿರ್ಭಯವಾಗಿ ಹೇಳ್ತೇನೆ, ಇದ್ರೂ ಇಲ್ಲಿಲ್ಲ. ಹುಡುಗರು ನಗ್ತಾ ಇದ್ರು, ಯಾಕಂದ್ರೆ ನಗ್ತೀರಿ? ವ್ಯಾಸ ಡಿಡ್ ರೈಟ್, ಅವು ಬಾಯಿ ತಪ್ಪಿ ವ್ಯಾಸ ಡಿಡ್ ರೋಟ್. ಇಂಗ್ಲಿಷ್ ಬೇರೆ ಈ ಭಾಷೆಗೆ. ಹೊರಗಡೆ ಬಂದು ಸರ್ ನೀವು ಇಂಗ್ಲಿಷ್ ಮಾತನಾಡೋದು ನಿಲ್ಲಿಸಿ, ಬೇಕಾದ್ರೆ ಕನ್ನಡದ ಪಾಠ ಮಾಡಿ, ರಾಮಾಯಣವನ್ನು ವ್ಯಾಸರು ಬರೋದು ಅಂತ ಹೇಳಿದ. ನಾ ಹಾಗೆ ಹೇಳಿದ್ನೇನಯ್ಯ, ನಾ ವಾಲ್ಮೀಕಿ ಅಂತ ಹೇಳಲಿಲ್ವೇ. ಅವ್ರು ಏನು ಗಟ್ಟು ಮಾಡ್ಕೊಂಡು ಬಂದಿದ್ರು? ಹಿ ವಾಸ್ ನಾಟ್ ಎ ವೆರಿ ಗುಡ್ ಟೀಚರ್, ನಾಟ್ ಎ ವೆರಿ ಪಾಪ್ಯುಲರ್ ಟೀಚರ್. ಯಾತಕ್ಕೆ ಹೇಳ್ತೇವೆ ಅಂದರೆ ಬಹಳಷ್ಟು ಓದಿದ್ರೆ ಮರುಳಾದ ಕೂಚ ಭಟ್ಟ, ಓದಿ ಓದಿ ಮರುಳಾದ ಕೇಳಿದಿರೋಲ್ವೋ. ಓದಿದ್ದನ್ನು ಜೀರ್ಣಿಸ್ಕೊಳ್ಬೇಕು, ಅದನ್ನು ಸರಿಯಾಗಿ ಆಚರಣೆಗೆ ತರಬೇಕು. ಆದರೆ ಇವನು ಆಡಿದ ಮಾತುಗಳನ್ನೇ ನೋಡಿದರೆ, ಕ್ವಿಜ್ ಪ್ರೋಗ್ರಾಮ್ ಇಟ್ಟಿದ್ರೆ ಪ್ರಾಯಶಃ ಧರ್ಮರಾಜನಿಗೆ ಜಗತ್ತಲ್ಲಿ ಫಸ್ಟ್ ಪ್ರೈಸ್ ಬರಬೇಕಾಗಿತ್ತು. ಇದು ಯಕ್ಷಪ್ರಶ್ನೆ ಎಂಬ ಭಾಗದಲ್ಲಿ ಯಕ್ಷಪ್ರಶ್ನೆ ಕಥೆ ನಿಮ್ಗೆ ಕೇಳಿರಬೇಕು. ಒಂದು ಕೊಳದಲ್ಲಿ ಕಾಮ್ಯಕವನದ ಸಮೀಪದಲ್ಲಿ ತುಂಬಾ ಬಾಯಾರಿಕೆಯಾದಾಗ ಪಾಂಡವರಿಗೆ ಅರಣ್ಯವಾಸದ ಕೊನೆಯ ದಿವಸಗಳಲ್ಲಿ ನಕುಲನ್ನು ಕಳಿಸ್ತಾನೆ, ಇಲ್ಲೆಲ್ಲ ನೀರ್ಗೀರ್ ಸಿಕ್ಕುತ್ತೆ ನೋಡು ಮಗು ತಗೊಂಬ. ಈ ಕುರುಕ್ಷೇತ್ರದ ನಾಲ್ಕು ಮೂಲಗಳಲ್ಲಿ ಯಕ್ಷ ಸರೋವರಗಳಿವೆ, ತಾವು ಹೋಗಿದ್ರೆ ಅಲ್ಲಿ ನೋಡಬಹುದು. ಕುರುಕ್ಷೇತ್ರಕ್ಕೆ ಯಾರು ಹೋಗಿದ್ದೀರೋ ಬಿಟ್ಟಿದ್ರೋ ಗೊತ್ತಿಲ್ಲ, ನಾ ಹೋಗಿದ್ದೇನೆ. ಹೋಗಿದ್ದೀರಾ ತಾವು? ಒಂದು ಕಡೆ ವೈಶಂಪಾಯನ ಸರೋವರ ಅಥವಾ ದ್ವೈತ ಸರೋವರ, ಇನ್ನು ಅದು 100 ಕಿಲೋಮೀಟರ್ ಉದ್ದ 100 ಕಿಲೋಮೀಟರ್ ಅಗಲ ಇರುವಂತಹ ಬಹಳ ದೊಡ್ಡ ಕ್ಷೇತ್ರ, ವರ್ಣನೆ ಎಲ್ಲ ಬರುತ್ತೆ. ಒಂದು ಕೊಳದಲ್ಲಿ ಒಂದು ಯಕ್ಷ ಯಮ ಯಕ್ಷರೂಪದಲ್ಲಿ ಅದನ್ನು ಕಾವಲು ಕಾಯ್ತಾ ಇದ್ದ. ನಕುಲ ಬಂದು ನೀರೆತ್ತುಕೊಳ್ಳುವಾಗ ಬಕಪಕ್ಷಿ ರೂಪದಲ್ಲಿ ನೀರನ್ನು ಮಧ್ಯೆ ಕೂತ್ಕೊಂಡು, ನೀರು ಕುಡಿಬೇಡ, ನಾ ಕೇಳೋ ಪ್ರಶ್ನೆಗೆ ಉತ್ತರ ಕೊಡು, ನೀರು ಕುಡಿದು ಉತ್ತರ ಹೇಳ್ತೀನಿ ಅಂತ ನೀರು ಕುಡ್ದ, ಸತ್ತೆ ಬಿದ್ದ ಕೆಳಗಡೆ. ನಕುಲ ಬರಲಿಲ್ಲವಲ್ಲ ಅಂತ ಸಹದೇವನನ್ನು ಕಳಿಸ್ದ ಧರ್ಮರಾಜ, ಅವನೂ ಅದೇ ಗತಿಯಾಯಿತು. ಇಬ್ಬರೂ ಬರಲಿಲ್ಲವಲ್ಲ, ಅರ್ಜುನ ನೀ ಹೋಗೋ, ಅವನೂ ಅದೇ ತಪ್ಪನ್ನು ಮಾಡಿದ. ಆಮೇಲೆ ಭೀಮನು ಅದನ್ನೇ ಮಾಡಿದ. ಯಾಕಿದ್ ನಾಲ್ವರು ತಮ್ಮಂದ್ರು ಬರಲಿಲ್ಲ, ತಾನೇ ಬಂದು ನೋಡಿದ. ಅದೇ ಮಾತು ತಿರುಗಿ ಕೇಳಿಸ್ತು, ನಿಮ್ಮ ತಮ್ಮಂದ್ರು ಹೋದ ದಾರಿಗೆ ಹೋಗಬೇಡ, ಈ ಕೊಳಕ್ಕೆ ಅಧಿಪತಿ ನಾನು, ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ನೀರು ಕುಡಿ. ಬಾಯಾರಿಕೆ ತಡ್ಕೊಂಡು ಉತ್ತರವನ್ನು ಹೇಳ್ತಾನೆ. ಅದಾದ ಮೇಲೆ ಬಹಳ ಸಂತೋಷವಾಯ್ತಪ್ಪ, ನಾ ನಿನ್ನ ತಂದೆ ಎಂಬ ಧರ್ಮರಾಜ, ಕೊಳದ ರಕ್ಷಕನಾಗಿ ನಿನ್ನ ಧರ್ಮನಿಷ್ಠೆ ಪರೀಕ್ಷೆ ಮಾಡೋದಕ್ಕೋಸ್ಕರ ಈಗೆಲ್ಲ ಪ್ರಶ್ನೆಯನ್ನು ಕೇಳಿದೆ. ನಿನ್ನ ತಮ್ಮಂದ್ರಲ್ಲಿ ಒಬ್ಬನನ್ನು ಬದುಕಿಸ್ಕೊಳ್ತೇನೆ, ಈ ನಾಲ್ವರು ತಮ್ಮಂದ್ರಲ್ಲಿ ಯಾರು ಬೇಕು ನಿನಗೆ? ನಕುಲ ಬದುಕಲಿ ಅಂದ ಅವನು. ಯಮಧರ್ಮನ ಕಣ್ಣಲ್ಲಿ ನೀರು ಬಂತು. ನೀ ಭೀಮನನ್ನು ಕೇಳಲಿಲ್ಲ, ಅರ್ಜುನನ್ ಕೇಳಲಿಲ್ಲ, ನಕುಲನ್ ಯಾತಕ್ಕೆ ಕೇಳಿದೆ ಅಂದ್ರೆ, ನಮ್ಮ ತಾಯಿ ಚಿಕ್ಕ ತಾಯಿ ಮಾದ್ರಿದೇವಿ ನಾ ಮಾತು ಕೊಟ್ಟಿದ್ದೆ, ನನ್ನ ತಮ್ಮಂದ್ರಿಗಿಂತ ಹೆಚ್ಚಾಗಿ ಅವರು ನೋಡ್ಕೊಳ್ತೇನೆ ಅಂತ, ನೀನು ಒಬ್ಬನನ್ನೇ ಬದುಕಿಸಿಕೊಡ್ತೀನಿ ಅಂತ ಕೇಳ್ತೀಯ, ಜೀವಿ ಸರಿ ನಕುಲನು, ಮೆಚ್ಚಿದ್ದೇನಪ್ಪ, ಎಲ್ಲರನ್ನೂ ವಾಪಸ್ ಕೊಟ್ಟಿದ್ದೇನೆ ಅಂತ ಕೊಟ್ಟು ಕಳಿಸ್ತಾನೆ. ಇದು ಧರ್ಮನಿಷ್ಠೆ ಚೆನ್ನಾಗಿತ್ತು, ಪ್ಲಸ್ ಪಾಯಿಂಟು. ಆಚರಣೆಯಲ್ಲಿ ಮಾತ್ರ ಅತೀವ ಅಹಿಂಸೆ, ಅಹಿಂಸೆ. ಅವನೇ ಹೇಳ್ತಾನೆ ಇಲ್ಲಿಯ ಪ್ರಶ್ನೆಯನ್ನ, ಹಿಂಸೆ ಮತ್ತು ಅಹಿಂಸೆ ಎಂಬುದು ಎರಡೂ ಮನುಷ್ಯನಿಗೆ ಉಪಯುಕ್ತವಾದ ವೃತ್ತಿಗಳು. ಧರ್ಮವನ್ನು ಮನುಷ್ಯ ಆಚರಣೆ ಮಾಡಬೇಕು. ಧರ್ಮಯೇವ ಹತೋಹಂತಿ, ಇದು ಧರ್ಮರಾಜನ ಮಾತು. ಧರ್ಮೋ ರಕ್ಷತಿ ರಕ್ಷಿತ. ನೋಡಿ, ಎಲ್ಲರೂ ಹೇಳ್ತಾರೆ ಧರ್ಮವನ್ನು ನೀವು ರಕ್ಷಿಸಿದರೆ ಅದು ನಿಮ್ಮನ್ನು ರಕ್ಷಿಸುತ್ತೆ, ಧರ್ಮವನ್ನು ನೀವು ಕೊಂದರೆ, ಧರ್ಮರಾಜ ಕೊಂದಂತೆ, ಅದು ನಿಮ್ಮನ್ನ ಕೊಲ್ಲುತ್ತೆ, ಹೆಂಡತಿಗೆ ಅವಮಾನವಾಗುತ್ತೆ, ತಮ್ಮಂದ್ರಿಗೆ ಅವಮಾನವಾಗುತ್ತೆ. ಆದ್ರಿಂದ ತಸ್ಮಾತ್ ಧರ್ಮೇ ಧರ್ಮಂ ನತ್ಯಜಾಮಿ, ಆದ್ರೆ ಧರ್ಮ ಬಿಡೋದಿಲ್ಲ, ನಮ್ಮ ತಾಯಿಗೆ ಮಾತು ಕೊಟ್ಟಿದ್ದೀನಿ, ನಕುಲ ಬದುಕಲಿ, ಬದುಕಿ ಬಂದರು. ಇದರಲ್ಲಿ ಬಹಳ ಆಶ್ಚರ್ಯಕರವಾದ ಕೆಲವು ಪ್ರಶ್ನೆಗಳು, 123 ಪ್ರಶ್ನೆ ಇವೆ, ಎಲ್ಲ ಉತ್ತರಿಸೋದಕ್ಕಾಗೋದಿಲ್ಲ. ಇದರಲ್ಲ ಈ ದಿಸ್ ಸೈಡ್ ಆಫ್ ಧರ್ಮರಾಜ ಇಸ್ ವೆರಿ 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 ಇಂಟ್ರೆಸ್ಟಿಂಗ್ ಟು ಲಿಸನ್ ಟು. ಆಚರಣೆಯಲ್ಲಿ ಅವನೇ ತರಲಿಲ್ಲ, ಇದೊಂದೇ ಅಲ್ಲ. ಅಜಗರ ನಹುಶ ಹಾವಿನ ರೂಪದಲ್ಲಿ ಸುತ್ತಕೊಂಡು ಭೀಮನನ್ನ ಬಿಡಿಸಬೇಕಾದ್ರೆ ನಿಮ್ಮ ಅಣ್ಣನ ಕರಿ, ಪ್ರಶ್ನೆಗೆ ಉತ್ತರ ಕೊಡಲಿಂದ ಅಲ್ಲಿಯೂ ಹೇಳ್ತಾನೆ. ಅದೊಂದು ಪ್ರಸಂಗ. ಅದರಲ್ಲಿ ನಿಜವಾಗಿ ಮನುಷ್ಯನಿಗೆ ಸುಖ, ಕೋಮೋದತೆ ಕಿಮಾಶ್ಚರ್ಯಂ
ಕಫ್ ಪಂಥಾ ಕಾಶ ವಾರ್ತಿಕ ಈ ನಾಲ್ಕು ಪ್ರಶ್ನೆ ಒಟ್ಟಿಗೆ ಕೇಳ್ಬಿಟ್ಟ. ನಿಜವಾಗಿ ಜೀವನದಲ್ಲಿ ಸುಖ ಪಡುವನು ಯಾರು? ಜಗತ್ತಲ್ಲಿ ಅತಿದೊಡ್ಡ ಆಶ್ಚರ್ಯವೇನು? ಜೀವನದಲ್ಲಿ ನಾವು ನಡೆಯುವುದಕ್ಕೆ ಬೇಕಾದ ಒಳ್ಳೆಯ ದಾರಿ ಯಾವುದು? ಅತಿ ದೊಡ್ಡ ಸಮಾಚಾರವೇನು? ನಾಲ್ಕು ಪ್ರಶ್ನೆ. ಕೋಮೋದತೆ ಗಾಬರಿ ಬೀಳ್ಬೇಡಿ. ಧರ್ಮರಾಜ ಹೇಳ್ತಾನೆ, ಪಂಚಮೇಹನಿ ಷಷ್ಟೇವ ಶಾಕಂ ಪಚತಿ ಸ್ವೇ ಗೃಹೇ. ಯಾವನು ಐದು ದಿವಸಕ್ಕೆ ಆರು ದಿವಸಕ್ಕೆ ಒಮ್ಮೆ ತನ್ನ ಮನೆಯಲ್ಲಿ ತನಗೆ ಸಿಕ್ಕಿದ ಶಾಕಪಾಕಗಳನ್ನು ಮಾತ್ರ ಬೇಯಿಸಿ ಊಟ ಮಾಡ್ತಾನೆಯೋ ಅಂತ. ದಿವಸ ತರಕಾರಿ ಊಟ ಮಾಡೋವನಲ್ಲ. ಒನ್ಸ್ ಇನ್ ಫೈವ್ ಡೇಸ್ ಆರ್ ಸಿಕ್ಸ್ ಡೇಸ್ ಕಾಯಿಪಲ್ಯ ಬೇಯಿಸ್ತಿಂತ ಜೊತೆಗೆ ಅನ್ನ ಗಿನ್ನ ಇಟ್ಕೊಂಡಿದ್ರೆ ಅವನಿಗೆ ನಿಜವಾದ ಸುಖ ಬರ್ತದೆ. ಯಾಕೆ? ಆರೋಗ್ಯ ಇರ್ತದೆ. ತಂದಿಟ್ಟು ನೋಡಿ ಇದನ್ನ. ದಿವಸ ತರಕಾರಿ ತಿನ್ನೋದ್ರಿಂದ ಅದಕ್ಕೆ ಹಾಕಿರೋ ಇನ್ಸೆಕ್ಟಿಸೈಡ್ಸ್, ಅದಕ್ಕೆ ಹಾಕಿರುವಂತಹ ಕೃತಕವಾದ ಪದಾರ್ಥಗಳೆಲ್ಲ ನಮ್ಮ ಮೈ ಸೇರಿಬಿಡ್ತವೆ. ದಿವಸ ತರಕಾರಿ ಊಟ ಮಾಡಬಾರದು, ಮಾಡಿದ್ರೆ ಅನಾರೋಗ್ಯ ಬರ್ತದೆ. ಧರ್ಮರಾಜ ಅನೃಣೀಚ ಅಪ್ರವಾಸೀಚ ಅಂಥವನು ಯಾರಿಗೂ ಋಣ ತೀರಿಸಬೇಕಾಗಿರೋದಿಲ್ಲ. ಬಹಳಷ್ಟು ಓಡಾಟ ಮಾಡಬಾರದು, ಪ್ರವಾಸ ಬಹಳ ಮಾಡಬಾರದು. ಸಚವಾರಿ ಚರಮೋದತೆ ಅವನು ಸುಖವಿರುತ್ತೆ. ಅತ್ಯಂತ ಆಶ್ಚರ್ಯವೇನು ಜೀವನದಲ್ಲಿ? ಅಹನ್ಯಹನಿ ಭೂತಾನಿ ಪ್ರವಿಶಂತಿ ಯಮಾಲಯಂ. ಪ್ರತಿ ದಿವಸವೂ ಹೆಣಗಳನ್ನು ಹೊತ್ಕೊಂಡು ಹೋಗ್ತಾ ಇರ್ತಾರೆ ಹರಿಶ್ಚಂದ್ರ ಘಾಟಿಗೆ. ಜಯನಗರದಲ್ಲಿ ಇಲ್ಲಿಯೋ ನನಗೆ ಗೊತ್ತಿಲ್ಲ, ನೋಡಬೇಕು ಅಂತ ತುಂಬಾ ಆಸೆಯಾಗಿದೆ. ನಮ್ಮ ಗುರುಗಳ ಅಪ್ಪಣೆ, ದಿವಸ ಒಂದ್ಸಲ ಸ್ಮಶಾನವನ್ನು ನೋಡಿ ಬಾ, ವೈರಾಗ್ಯ ಭದ್ರವಾಗಿ ಉಳಿಯುತ್ತೆ ಅಂತ. ದೇವಸ್ಥಾನಕ್ಕೆ ಹೋಗದಿದ್ರೂ ಪರವಾಗಿಲ್ಲ, ದಿವಸ ಸ್ಮಶಾನವನ್ನು ನೋಡು, ನಾವು ಹಾಗೆ ಹೋಗ್ತೇವೆ ಅಂತ ಬುದ್ಧಿ ಉಳಿಯುತ್ತೆ. ಅಹನ್ಯಹನಿ ಭೂತಾನಿ ಪ್ರವಿಶಂತಿ ಯಮಾಲಯಂ. ಆದರೆ ಉಳಿದವರು ಹೋಗ್ತಾ ಇದ್ದವ್ರು ನೋಡಿ, ಅಯ್ಯೋ ಪಾಪ ಹೋದರು, ಸ್ಕೂಟರ್ ಮೇಲೆ ಮನೆಗೆ ಹೊರಟ, ಮನೆ ದಾರಿಗೆ ಬರುವಷ್ಟಲ್ಲಿ ನಾವು ಒಂದು ದಿವಸ ಈಗ ಹೋಗ್ತೇವೆ, ಬಾಗಲು ತೆಗೆಯೋದು ಲೇಟ್ ಆಯಿತು ಹೆಂಡತಿ, ಎಲ್ಲಿ ಹೋಗಿದ್ದೆ ನೀನು ಅಂತ ಅಲ್ಲಿಯೇ ಕೋಪ ಬಂತು. ಯಾಕೆ? ನಾ ಮೊಳೆ ಬಡ್ಕೊಂಡಿರ್ತೇನೆ ಅಂತ ಮನೆ ಬಾಗಿಲಲ್ಲಿ ಬರುತ್ತೆ ನೋಡಿ ಅಹಂಕಾರ. ಶೇಷಾಸ್ಥ ಅವರ ಮಿಚ್ಚಂತಿ ಕಿಮ ಆಶ್ಚರ್ಯ ಮತಃಪರಂ. ಇದಕ್ಕಿಂತ ಏನು ಆಶ್ಚರ್ಯವನ್ನು ಹೇಳಿ? ಎರಡು ಪ್ರಶ್ನೆ ಆಯಿತು. ಕಫ್ ಪಂಥಾಹ, ನಿಜವಾದ ದಾರಿ ಯಾವುದು? ಸರಿ ತಪ್ಪು ತಿಳಿಯೋದಕ್ಕೆ ಅಂದರೆ ತರ್ಕೋ ಪ್ರತಿಷ್ಠ, ತರ್ಕದಿಂದ ಲಾಜಿಕ್ಕಿಂದ ತಿಳಿಯೋಕ್ಕಾಗೋದಿಲ್ಲ. ಶ್ರುತಯೋ ವಿಭಿನ್ನಾಹ, ಶ್ರುತಿವಾಕ್ಯ ನೋಡಿದರೆ ಒಂದೊಂದು ವಾಕ್ಯ ಒಂದೊಂದು ರೀತಿ ಹೇಳುತ್ತೆ. ಋಷಿವಾಕ್ಯ ಹೇಳೋಣಂದ್ರೆ ನೈಕೋ ಋಷಿ ಯಸ್ಯ ಮತಂ ಪ್ರಮಾಣಂ. ಗೌತಮ ಇದ್ದಾರೆ, ಅಗಸ್ತ್ಯ ಇದ್ದಾರೆ, ಎಷ್ಟೋ ಋಷಿಗಳಿದ್ದಾರೆ, ಯಾರ ಮಾತನ್ನು ಕೇಳುವುದು? ಟೆನ್ ಕಮಾಂಡ್ಮೆಂಟ್ಸ್, ಒಬ್ಬನೇ, ಒಬ್ಬ ಇಸಯ್ಯ, ಒಬ್ಬ ಮೆಸಯ್ಯ, ಒಬ್ಬ ಪ್ರಾಫಿಟ್ ಇದ್ರೆ ನನ್ನ ಮಾತು ಕೇಳಿದೆ ಅಂದ್ರೆ ಕೊಂದು ಬಿಡ್ತೀನಿ. ಇಟ್ ಈಸ್ ಇಟ್ ಯೂನಿಫೈ, ನಮ್ಮಲ್ಲಿ ಆಗೋದಿಲ್ಲ. ನೈಕೋ ಋಷಿ ಯಸ್ಯ ಮತಂ ಪ್ರಮಾಣಂ ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ. ಧರ್ಮದ ತತ್ವ ಹೃದಯದ ಗುಹೆಯಲ್ಲಿಯೇ ಇಂಗಿ ಹೋಯಿತು. ಹಾಗಿದ್ರೆ ಏನ್ ಮಾಡಬೇಕು? ದೊಡ್ಡವರು ಹೇಗೆ ನಡೀತಾರೆ ಹಾಗೇ ನಡೀಬೇಕು. ಮಹಾಜನೋ ಏನ ಕದಸ್ವ ಬಂಧಾ. ಮಹಾಜನ್ ಕಮಿಷನ್ ಅಲ್ಲ, ಅಥವಾ ಬಿಜೆಪಿ ಮಹಾಜನ್ ಅಲ್ಲ, ಅವ್ರ್ಯಾರೋ ಎದುರೋ ಮಹಾನುಭಾವಗಳು, ಮಹಾಜನ ಅವರಿಗೆ ಕುಟುಂಬದ ಹೆಸರು ಟೈಟ್ಲ್ ಬಂತು. ಮಹಾಜನರು ದೊಡ್ಡವರೆನಿಸಿಕೊಂಡವರು ನಡೆದ ದಾರಿಯಲ್ಲಿ ನಡೆದು ಬಿಡು, ಈ ವಿಚಾರ ಮಾಡೋಕೆ ಹೋಗಬೇಡ. ದೊಡ್ಡ ಆಶ್ಚರ್ಯ ಯಾವುದು? ಅಸ್ಮಿನ್ ಮಹಾಮೋಹಮಯೇ ಕಟಾಹೇ. ಈ ಬ್ರಹ್ಮಾಂಡವೆಂಬುದು ಒಂದು ದೊಡ್ಡ ಕಡಾಯಿ ಇದ್ದ ಹಾಗೆ. ಈ ಕಡಾಯಿ ತಾಮ್ರದ್ದೋ ಹಿತ್ತಾಳೆದೋ ಯಾತಲ್ ಮಾಡಿದ್ದಾರೆ ಅಂದ್ರೆ ಅಜ್ಞಾನವೆಂಬ ಕಂಚಿನಿಂದ ಮಾಡಿದ್ದಾರೆ ಮಹಾಮೋಹವೆಂಬ ಕಡಾಯಿ. ಇದರಲ್ಲಿ ಸೂರ್ಯಾಗ್ನಿನ ರಾತ್ರಿ ದೇವೇಂಧನೇನ, ಸೂರ್ಯ ಅಗ್ನಿ ರಾತ್ರಿ ಹಗಲು ಎಂಬ ಇಂಧನ ಸೌದೆ ತೂಂಡುಗಳನ್ನು ಒಟ್ಟಿ ಕೆಳಗಡೆ ಆ ಪಾತ್ರೆ ಒಳಗಡೆ ನಮ್ಮನ್ನೆಲ್ಲ ಹೋಳುಗಳಂತೆ ಮಾಡಿ ಕಾಲಪುರುಷ ಹಾಕಿ ಕಾಲವೆಂಬ ನೀರಿನಲ್ಲಿ ಬೇಯಿಸ್ತಾ ಇದ್ದಾನೆ. ಮಾಸ ಋತು ದರ್ವಿ ಪರಿಘಟ್ಟನೇನ ಸೌಟುಗಳು ಯಾವುದು? ಮಾಸ ಋತು ಮೊದಲಾದ ಸೌಟುಗಳಿಂದ ಬೆಂದಿದೆಯೋ ಬೆಂದಿಲ್ವೋ ಅಂತ ತಿರುವು ಹಾಕ್ತಾ ತಿರುವು ಹಾಕ್ತಾ. ಭೂತಾನಿ ಕಾಲ ಪಚತೀತಿ ವಾರ್ತಾ, ಇದೇ ಬಹಳ ದೊಡ್ಡ ವಾರ್ತೆ. ವಿ ಆರ್ ಆಲ್ ಇನ್ ದಿ ಕಾಲ್ಡ್ರನ್. ಯಾವ್ದು ಬೇಗ ಬೆಂದಿರುತ್ತೆ ಅದನ್ನು ನೋಡಿ ಹಿಸುತ್ತಾರೆ, ತೆಗೆದು ಹೊರಗೆ ಹಾಕ್ತಾರೆ. ಅದಕ್ಕೆ ಅವರು ಬೇಗ ಸಾಯ್ತಾರೆ, ರುಂಜಾರು ಸಾಯ್ತಾರೆ. ಇದೀಗೆಲ್ಲ ಒಂದಕ್ಕೊಂದಕ್ಕೆ ಆಶ್ಚರ್ಯಕರ ಇಲ್ಲ. ವೇದದಲ್ಲಿ ಬರುತ್ತಲ್ಲ, ಅದಕ್ಕೆ ಬ್ರಹ್ಮೋದ್ಯ ಅಂತ ಹೇಳ್ತಾರೆ. ಯಾಗಗಳಲ್ಲಿ ಹೀಗೆ ಪ್ರಶ್ನೆ ಕೇಳ್ತಿದ್ರು, ಉತ್ತರ ಹೇಳ್ತಿದ್ರು, ಇಷ್ಟೆಲ್ಲ ಚೆನ್ನಾಗಿ ಉತ್ತರ ಹೇಳಿದ್ದ ಧರ್ಮರಾಜ. ಈ ಯುದ್ಧದಲ್ಲಿ ಹೇಗೆ ನಡ್ಕೊಂಡ ಅದೊಂದು ಪ್ರಸಂಗ, ಇದು ಎರಡು ನಿಮಿಷ ಇರುವಷ್ಟರಲ್ಲಿ ಮುಗಿಸಿಬಿಡ್ತೇನೆ. ಕೌರವರನ್ನೆಲ್ಲ ಒಬ್ಬೊಬ್ಬರನ್ನಾಗಿ ಕೊಂದು ಹಾಕಿದ ಭೀಮಸೇನ. ನೂರರಲ್ಲಿ 99 ಜನರನ್ನು ಕೊಂದು ಹಾಕಿದ.
ದುಶ್ಯಾಸನನ್ನು ಹೇಗೆ ಕೊಂದ ಅದು ಭೀಮನ ಪಾತ್ರ ಬರುವಾಗ ಹೇಳ್ತೇನೆ. ಎಲ್ಲ ಹೆದರಿ ಓಡ್ ಹೋಗಿಬಿಡ್ತೀರಿ ನೀವು ಅವತ್ತು. ಹೊರಗೆ ಮಳೆ ಇರಬೇಕು, ಹೊರಗಡೆ ಓಡೋಗಿ ಬಂದಿರಬಾರದು. ಒಳಗಡೆ ನಾನು ದುಶ್ಯಾಸನದ ಕಥೆಯನ್ನು ಹೇಳಬೇಕು. 4 ದಿವಸ ಜ್ವರ ಬಂದುಬಿಡುತ್ತೆ ನಿಮಗೆ. ಭಯಂಕರ ಭೀಭತ್ಸವಾದ ಪ್ರಸಂಗ ಅದು. ಅದನ್ನು ಹೇಳೋದಿಲ್ಲ ಇವತ್ತು. ದ್ರೋಣನನ್ನು ಕೊಲ್ಲಬೇಕಾಯಿತು. ಭೀಷ್ಮನನ್ನು ಉಪಾಯದಲ್ಲಿ ಕೊಂದರು. ದ್ರೋಣನನ್ನು ಕೊಲ್ಲಬೇಕು. ತಾತ ನೀವು ಸಾಯೋದಕ್ಕೆ ದಾರಿ ಯಾವುದು, ಗುರುಗಳೇ ನೀವು ಸಾಯೋಗ ದಾರಿ ಯಾವುದು ಎಲ್ಲ ಕೇಳಬೇಕು ಶಿಷ್ಯರು. ಅತ್ಯಂತ ಅಪ್ರಿಯ ವಾರ್ತೆಯನ್ನು ಕೇಳಿದ ಸಾಯ್ತೇನೆ. ಕೃಷ್ಣ ತಲೆಯಾಡಿಸಿದ, ಸಾಕಬಾರೋ ಗೊತ್ತಾಯ್ತು ನನಗೆ ಎಂದ. ಮಗ ಸತ್ತ ಅಂದ್ರೆ ಅವನಿಗೆ ಅತ್ಯಂತ ಅಪ್ರಿಯ ವಾರ್ತೆ. ಅವನ ಜೀವ ಎಲ್ಲ ಅಶ್ವತ್ಥಾಮ ನೆಟ್ಕೊಂಡಿದ್ದಾನೆ ಅಂತ ಹೇಳಿ ಮರು ದಿವಸ ಯುದ್ಧದಲ್ಲಿ ಅಶ್ವತ್ಥಾಮನ್ ಕೊಲ್ಲೋಕ್ ನೋಡಿದ್ರು ಅವನು ಚಿರಂಜೀವಿ, ಸಾಯೋ ಹಾಗೆಲ್ಲ ತಂದೆ ಆಶೀರ್ವಾದ ಮಾಡಿದ್ದಾನೆ. ಆಗ ಧರ್ಮರಾಜನ ಹತ್ರ ಬಂದು ಸಾಯಂಕಾಲ ಸೂರ್ಯ ಮುಳುಗುವಷ್ಟರಲ್ಲಿ ಅವನು ಸತ್ತ ಅಂತ ಒಂದು ಮಾತು ಹೇಳು ಅಂದ ಕೃಷ್ಣ. ನಮ್ಮ ಅಪ್ಪನಾಣ ಹೇಳೋದಿಲ್ಲ ಅಧರ್ಮ. ಅಶ್ವತ್ಥಾಮ ಸತ್ತ ಅಂತ ನೀ ಹೇಳೋ, ನಿನ್ನ ಪುಣ್ಯ ಪಾಪ ಹೇಳ್ಕೊಟ್ಟವನು ನನಗೆ ಬರಬೇಕು ಇನ್ವೆಸ್ಟಿಗೇಟರ್ಗೆ, ನಿನಗೆ ಬರೋದಿಲ್ಲ ಪಾಪ ಅಂದ. ಎಲ್ಲ ನನಗೆ ನರಕಕ್ಕೆ ಹೋಗೋ ನಾನೇ ತಾನೇ ಅಂದ ಅವನು. ನರಕದಲ್ಲಿಯೂ ನಿನ್ನ ಹೃದಯದಲ್ಲಿರೋ ನಾನೇ ಅಲ್ಲವೇ ಅಂದ ಕೃಷ್ಣ. ಅವನು ವೇದಾಂತ ತಿಳಿಯಲಿಲ್ಲ ಅವನಿಗೆ. ನಾ ಹೇಳೋದಿಲ್ಲ, ಭೀಮ ಬಂದ ಅಲ್ಲಿಗೆ ಅಷ್ಟೇ ತಾನೇ, ನಾ ಹೇಳ್ತೀನಿ ಇಂದ ಅವನು. ಭೀಮ ರೆಡಿ ಯಾವುದಕ್ಕೂ. ಹೇಳಯ್ಯ, ಇವನು ಗಟ್ಟಿಯಾಗಿ ರಥದ ಮೇಲೆ ನಿಂತುಕೊಂಡು ಅಶ್ವತ್ಥಾಮಾಹತಃ. ಇದು ಸಂಸ್ಕೃತ ಗೊತ್ತಿದ್ದ ಅಶ್ವತ್ಥಾಮೋ ಅಂತಾರೆ ಕೆಲವರು. ಅಶ್ವತ್ಥಾಮ ಇದು ನಕಾರ ಅಂತ ಪುಲ್ಲಿಂಗ. ಅಶ್ವತ್ಥಾಮ ಅಶ್ವತ್ಥಾಮಾನವು ಅಶ್ವತ್ಥಾಮಾನಃ ಅಶ್ವತ್ಥಾಮಃ ಅಕಾರ ಅಂತ ಪುಲ್ಲಿಂಗ ಅಲ್ಲ, ಸರಿಯಾಗಿ ಕೋಟ್ ಮಾಡಬೇಕು. ಅಶ್ವತ್ಥಾಮಾಹತಃ ಇವನು ಮೇಲಕ್ಕೆ ಹೀಗೆ ನೋಡಿದ ದ್ರೋಣ. ಇನ್ನು ಸೂರ್ಯ ಮುಳುಗೋದ್ರಲ್ಲಿತ್ತು. ಎಲ್ಲಿಂದ ಬಂತು ಇದ್ವ? ನನ್ನ ಮಗ ಸತ್ತು ಹೋದ್ನೆ ಭೀಮ. ಇವನೇನು ಬೇಕಾದ್ರೂ ಹೇಳ್ತಾನೆ ವಡ್ಡ, ನಂಬಲಿಲ್ಲ. ಧರ್ಮರಾಜನ ಮುಖವನ್ನು ನೋಡಿದ ದ್ರೋಣ, ಧರ್ಮಜನ ಮುಖವನ್ನು ನೋಡಿದ, ಅವನ ತಲೆ ತಗ್ಗಿಸಿದ. ಹಾಗಿದ್ರೆ ಅವನು ಸತ್ತಿಲ್ಲ, ಮತ್ತಷ್ಟು ಮಾಡಿದ್ವಿ ನಿನ್ನ ಸೈನ್ಯ ಕ್ಷೋಭೆ ಮಾಡ್ತಾ ಇದ್ದಾನೆ. ಕೃಷ್ಣ ಬಂದ ಅವನ ಹತ್ರ, ಲೇ ಪಾಪಿ ಈಗಲಾದರೂ ಹೇಳೋ. ನಾ ಹೇಳೋದಿಲ್ಲ. ಇವನೇನ್ ಮಾಡಿದ? ಒಂದು ಆನೆಯನ್ನ ಕೊಂದಿದ್ದನ್ನ ದರ 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 ಅಂತ ಹೆಣ ಹೇಳ್ಕೊಂಡ್ಬಂದ ಸೊಂಡಲನ್ನ ಭೀಮ. ಅದರ ಮೇಲೆ ಸೀಮೆ ಸುಣ್ಣ ತಗೊಂಡು ಅಶ್ವತ್ಥಾಮ ಅಂತ ಹೆಸರನ್ನು ಬರದ. ಅಶ್ವತ್ಥಾಮ ಅಂತ ಒಂದು ಆನೆ ಸತ್ತಿದೆ. ಇದನ್ನಾರು ಹೇಳ್ತೀಯೋ ಇಲ್ವೋ? ಇದನ್ನು ಹೇಳಿದ್ರೆ ಈ ನೆಪದಲ್ಲಿ ಮತ್ತೆ ಅದನ್ನೇ ಹೇಳಬೇಕಾಗತ್ತೆ, ಗುರುವಿಗೆ ವಂಚನೆಯಾಗತ್ತೆ, ಹೇಳೋದಿಲ್ಲ. ಕೃಷ್ಣ ಬಂದು ಹೇಳಿದ, ಆನೆ ಸತ್ತಿದೆ ಅದಕ್ಕೆ ಹೆಸರು ಅಶ್ವತ್ಥಾಮ. ಇಷ್ಟು ಹೇಳ್ತಾ ಬಿಲ್ವಲ್ಲಪ್ಪ, ಹೇಳಯ್ಯ ನೀನು. ಪುಸಲಾಯಿಸಿ ಹೇಳದೆ ಇಷ್ಟು ಸೈನ್ಯ ಹಾಳಾಗುತ್ತೆ ನೋಡಿವತ್ತು. ಕಣ್ಣಲ್ಲಿ ಕೃಷ್ಣ ನೀರು ಹಾಕೊಂಡು ಹೇಳಿದ ಮೇಲೆ ಧೈರ್ಯ ಮಾಡಿ ಕೈ ಮುಗಿದುಕೊಂಡು ಇವನು ಅಶ್ವತ್ಥಾಮಾಹತಃ. ನೀವು ಕಥೆ ಕೇಳಿರೋದು ಕುಂಜರಹ ಅಂತ ಇವನು ಹೇಳೋ ಹೊತ್ತಿಗೆ ಶಂಖ ಊದಿಬಿಟ್ಟ ಕೃಷ್ಣ. ಇಲ್ಲ, ಮಹಾಭಾರತದಲ್ಲಿ ಇಲ್ಲ, ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ಧರ್ಮರಾಜನೇ ಸ್ವಯಂ ಪ್ರೇರಣೆಯಿಂದ ಅಶ್ವತ್ಥಾಮಾಹತಃ ಗಟ್ಟಿಯಾಗಿ ಹೇಳಿ ತಲೆ ತಗ್ಗಿಸಿ ಕುಂಜರಹ ತನ್ನಷ್ಟಕ್ಕೆ ತಾನೇ ತನ್ನ ಕಿವಿ ಬೀಳೋ ಹಾಕಿ ಕುಂಜರಹ ಅಂತ ಹೇಳಿದ. ಅದು ದ್ರೋಣನ ವಂಚನೆ ಆಯಿತು. ಕುಂಜರಹ ಅವನ ಕಿವಿಗೆ ಬೀಳಲೇ ಇಲ್ಲ. ಶಂಖ ಊರಿ ಕೃಷ್ಣನ ತಲೆಗೆ ಅಪಾರ್ಥವನ್ನು ಹೊರಿಸ್ತೀರಿ. ಅವನೇನು ತಪ್ಪು ಮಾಡಲಿಲ್ಲ. ಧರ್ಮ ವಿರುದ್ಧವಾದ ಒಂದು ಕೆಲಸವನ್ನು ಕೃಷ್ಣ ಮಾಡಲಿಲ್ಲ. ಕೃಷ್ಣನ್ ನೀವು ಟೀಕೆ ಮಾಡಿದ್ರೆ ನಾನು ಬಿಡೋದಿಲ್ಲ, ನಿಮ್ಮ ಮನೆ ಕಟ್ಸ್ಕೊಂಡ್ಬಂದ್ಬಿಡ್ತೀನಿ ನಾನು. ಗೋಲಕೃಷ್ಣ ಮಹಾಭಾರತ ಇಂಗ್ಲಿಷಲ್ಲಿ ಪುಸ್ತಕ ಬರೆದಿದ್ದೀನಿ, ಕನ್ನಡದಲ್ಲಿ ಭಾಷಾಂತರ ಮಾಡ್ತಾ ಇದ್ದೀನಿ, ಹೆಚ್ಚಾಗುತ್ತೆ, ಇನ್ನೊಂದು ತಿಂಗಳು ಸಿಗುತ್ತೆ ನಿಮಗೆ. ಒಂದು ಕಡೆಯೂ ಧರ್ಮ ವಿರುದ್ಧ ತಂತ್ರವನ್ನು ಕೃಷ್ಣ ಮಾಡಲಿಲ್ಲ. ಇಷ್ಟು ಮಾತ್ರ ಅವನ ಕಿವಿಗೆ ಬೀಳದೇ ಇರುವಂತೆ ಒಂದನ್ನು ಎತ್ತರ ಸ್ವರದಲ್ಲಿ ಒಂದು ತಗ್ಗಿನ ಸ್ವರದಲ್ಲಿ ಹೇಳಿದ್ರಿಂದ ಸಶರೀರ ಸ್ವರ್ಗ ಪ್ರಾಪ್ತಿಗೆ ಅರ್ಹನಾಗಿದ್ದರೂ ದಾರಿಯಲ್ಲಿ ನರಕ ದರ್ಶನವನ್ನು ಮಾಡಿಕೊಂಡು ಹೋದ ಎಂಬುದಾಗಿ ಸ್ವರ್ಗಾರೋಹಣ ಪರ್ವದಲ್ಲಿ ಹೇಳ್ತಾರೆ. ಇಂಥ ಧರ್ಮರಾಜ ಆ ದುರ್ಯೋಧನನ ವಧೆ ಪ್ರಸಂಗದಲ್ಲಿ ನಡ್ಕೊಂಡ ರೀತಿ ಮತ್ತೆ ಬಹಳ ಬೇಸರವನ್ನು ತರುತ್ತೆ. ತುಂಬಾ ವೇಳೆ ಆಗಿಬಿಟ್ಟಿದೆ, ಕೊಳದಲ್ಲಿ ಬಿದ್ದಿದ್ದಾನೆ. ನಾಳೆ ತಗೊಳ್ತೀನಿ ಮತ್ತೆ ಅದನ್ನು ಸ್ವಲ್ಪ ಬೇಕಾದ್ರೆ. ನಾಳೆ ಭೀಮನ ಪಾತ್ರ ತಗೊಳ್ತೀನಿ ಅಥವಾ ದ್ರೌಪದಿ ಪಾತ್ರ, ಇನ್ನೂ ನಿಶ್ಚಯ ಮಾಡಿಲ್ಲ. ನಾಳೆ ವಿಸ್ತಾರ ಮಾಡೋಣ. ಪ್ರಾಯಶಃ ದ್ರೌಪದಿ ಇದ್ದರೆ ತಗೊಳ್ತಾರೆ, ಸ್ವಲ್ಪ ಕಾಂಟ್ರಾಸ್ಟ್ ಉಂಟಾಗಲಿ ಅಂತ ಆಮೇಲೆ ಭೀಮ ತಗೊಳ್ಳೋಣ. ವೈಶಂಪಾಯನ ಕೊಳದಲ್ಲಿ ಅಡಕೊಂಡಿದ್ದಾನೆ ತಮ್ಮಂದಿರಾಗ ಸತ್ತು ಹೋದದ್ದು. ಹೆಜ್ಜೆ ಹೆಜ್ಜೆ ಹಿಂದೆ ಹಿಂದಕ್ಕೆ ಇಟ್ಟುಕೊಂಡು ಹೋದದ್ರಿಂದ ಅಲ್ಲಿ ತನಕ ಅವನನ್ನ ಆವರಿಸಿದ್ದ ರಾಜ್ಯಲಕ್ಷ್ಮಿ ಅವನನ್ನು ಬಿಟ್ಟು ಹೋದಳು. ತನ್ನ ಗದಾಯುದ್ಧ ನಾಟಕದಲ್ಲಿ ಬರೆದಿದ್ದಾನೆ ಈ ಮಾತನ್ನ. ಓದ್ ತೋರಿಸ್ತೇನೆ ನಾಳೆ ನೋಡಿ. ಹೇಳಿ ಅಂತ ಕೊಳದಲ್ಲಿ ಒಳಗೆ ಹೋಗಿ ಹೊತ್ಕೊಂಡ.
ಬರುತ್ತೀಯೋ ಹೊರಗೆ ಬರೋದಿಲ್ವೋ ಅಂತ ಪಾಂಡವರೆಲ್ಲ ಹೋಗಿ ಅಬ್ಬರಿಸಿ ಒಬ್ಬರ ಮೇಲೊಬ್ಬರು ಸ್ಪರ್ಧೆ ಮಾಡುವಂತೆ ಜಲಸ್ತಂಭ ವಿದ್ಯೆ ತಿಳ್ಕೊಂಡು ಅಂತರಾಳದಲ್ಲಿ ಅಡಗಿದ್ದವನಿಗೆ ಮನಸ್ಸಿಗೆ ಚುಚ್ಚಿ ಮಾತನಾಡುವಾಗ ಎದ್ದು ಹೊರಗಡೆ ಬರ್ತಾನೆ. ನೀವೆಲ್ಲ 5 ಜನ ಇದ್ದೀರಿ, ನಾನು ಒಬ್ಬನೇ ಇದ್ದೀನಿ, ಹೇಗೆ ಯುದ್ಧ ಮಾಡೋದು? ಕೃಷ್ಣ ಹೇಳ್ತಾನೆ, ಅಭಿಮನ್ಯುವನ್ನು ಕೊಚ್ಚಿದಾಗ ಅಷ್ಟು ಜನ ಸೇರ್ಕೊಂಡು ಮಾಡಿದ್ರಲ್ಲಿ ಇಲ್ಲಿ ಹೋಗಿತ್ತು ನಿನ್ನ ಧರ್ಮ? ಆ ವಾಕ್ಯಗಳು ಕೇಳಬೇಕು ನೀವು. ಇಲ್ಲ, ನೀವು 5 ಜನ ಇದ್ದೀರಿ. ಆಗ ಧರ್ಮರಾಜ ಸುಮ್ಮನೆ ಇಲ್ಲದೆ ನೋಡಿ ಅಲ್ಲಿ ಒಂದು ವಿವೇಕ ಮಾಡ್ತಾನೆ, ನೋಡಪ್ಪ, ನಮ್ಮ 5 ಜನರಲ್ಲಿ ಯಾರೊಬ್ಬನ ಜೊತೆಯಲ್ಲಿ ಆದರೂ ನಿನಗಿಷ್ಟ ಬಂದ ಆಯುಧದಿಂದ ಯುದ್ದ ಮಾಡಿ ಒಬ್ಬನನ್ನು ಕೊಂದರೂ 5ರೂ ಸೋತೆವು ಅಂತ ಒಪ್ಕೊಳ್ತೇವೆ, ನೀನೇ ರಾಜ್ಯಭಾರು ಮಾಡು ಅಂದ. ಕೃಷ್ಣ ಹೇಳಿದ, ಮತ್ತೆ ಜೋಜನ ಶುರು ಮಾಡಿದೆಯಲ್ಲ ನೀನು, ಇದೇ ಮಾತನ್ನು ಹೇಳ್ತಾನೆ. ಅವತ್ತು ಮುಗೀತು ಅಂತ ಹೇಳ್ಕೊಂಡು ತಿರುಗಿ ಜೋಜಾಡ್ತಿಯಲ್ಲ ಮರುಳೇ. ಅವನು ನಕುಲ ಇರಲಿ ಸಹದೇವ ಇರಲಿ ಅಂದ್ರೆ ಅವನ ಕಥಾ ವಿದ್ಯೆ ಹೇಗಿದೆ ಗೊತ್ತೇನೋ? ಪ್ರತಿನಿತ್ಯ ಅರಮನೆಯಲ್ಲಿ ಡಮ್ಮಿ ದುರ್ಯೋಧನ ಭೀಮನ ಡಮ್ಮಿ ಇಟ್ಕೊಂಡು ಅದರ ಜೊತೆಯಲ್ಲಿ ಕುಸ್ತಿ ಮಾಡೋರು ಮಾಡ್ತಾರೆ ನೋಡಿ, ಆ ರೀತಿ ಮಾಡ್ತಾ ಇದ್ದೆ. ಎಷ್ಟೊಂದು ವಿಗ್ರಹಗಳು ಪುಡಿಯಾಗಿವೆ ನೋಡೋ. ಭೀಮನೇ ಆಗಲಿ, ಭೀಮನನ್ನೇ ಅವನು ಆರಿಸಿಕೊಂಡ್ರು, ಧರ್ಮಯುದ್ಧದಲ್ಲಿ ಇವನ್ ಗೆಲ್ಲೋದಕ್ಕಾಗೋದಿಲ್ಲ, ಭೀಮನಿಗೆ ಪ್ರಾಕ್ಟೀಸ್ ಇಲ್ಲ, ದುರ್ಯೋಧನಿಗೆ ಪ್ರಾಕ್ಟೀಸ್ ಇದೆ, ಗುರಿಯಲ್ಲಿ ಪ್ರಚಂಡ. ನನ್ನ ಅಣ್ಣ ಬಲರಾಮ ತಿಳಿದೆ, ಅವನು ವಿದ್ಯೆ ಹೇಳ್ಕೊಟ್ಟಿದ್ದಾನೆ, ಇವನು ಬರೀ ದ್ರೋಣ ಹೇಳ್ಕೊಟ್ಟು ಅಷ್ಟೇ ಕಲ್ತುಕೊಂಡಿದ್ದಾನೆ. ಭೀಮ ಎಲ್ಲಿ, ದುರ್ಯೋಧನ ಎಲ್ಲಿ, ಪಾಪಿ ಹೀಗೆ ಮಾಡಿಬಿಟ್ಟಿಯಲ್ಲ ಅಂತ ಹೇಳ್ತಾ ಇರುವಾಗ ಅವನು ಇವನು ಪುಣ್ಯಕ್ಕೆ ಇವರೆಲ್ಲ ಚಿಳ್ಳೆ ಪಿಳ್ಳೆ, ನಕುಲ ಸಹದೇವ ಬೇಡ, ಅರ್ಜುನ ನೀನು ಬೃಹನ್ನಳೆಯಾಗಿದ್ದೆ ನನಗೆ ಬೇಡ, ಧರ್ಮರಾಜ ನೀನು ಗೊಡ್ಡು ನನಗೆ ಬೇಡ, ಭೀಮನೇ ನನಗೆ ಸರಿ, ಗದೆಯಿಂದಲೇ ಯುದ್ಧ ಮಾಡ್ತೀರಿ ಅಂದಾಗ ನೋಡಿದ್ಯಾ ನಮ್ಮ ದಾರಿಗೆ ಬಂದ ಅವನು ಅಂತ ಹೇಳಿ ಆ ಯುದ್ಧ ನಡೆಯುತ್ತೆ ನಡೆಯುತ್ತೆ. ಹಗಲು ರಾತ್ರಿ ಬಲರಾಮ ತೀರ್ಥಯಾತ್ರೆ ಹೋದವನು, 42ನೇ ದಿವಸ ಪುಷ್ಯ ನಕ್ಷತ್ರದಲ್ಲಿ ಹೊರಟವನು, ಮತ್ತೆ ಪುಷ್ಯ ನಕ್ಷತ್ರದಲ್ಲಿ ವಾಪಸ್ ಬರ್ತಾರೆ. 42 ಡೇಸ್ ಅವನು ಬರೋ ಹೊತ್ತಿಗೆ ದುರ್ಯೋಧನ ತೊಡೆ ಅಭಿವೃದ್ಧಿ ಕೆಳಗೆ ಬಿದ್ದಿರ್ತಾನೆ. ಆ ಯುದ್ಧ ಹೇಗಾಯಿತು? ನೆಲದಲ್ಲಿ ಯುದ್ಧ ಮಾಡುವಾಗ ಗದಾಯುದ್ಧ, ನಾಭೇ ಅಧಸ್ತಾತಿ, ನಾಭಿಯ ಕೆಳಗಡೆ ಗದೆಯನ್ನು ಸೋಕಿಸತಕ್ಕದ್ದಲ್ಲ ಶತ್ರುವಿಗೆ, ಮೇಲೆ ಹೊಡಿಬೇಕು, ಕೆಳಗೆ ಹೊಡಿಬಾರದು. ಅಂಥದ್ದೊಂದು ಸಂದರ್ಭ ಹೇಗೆ ಬಂತು ಭೀಮನ ಅವನನ್ನು ಕೊಲ್ಲುವುದಕ್ಕೆ ಅಂದ್ರೆ, ಒಂದು ಸಲ ಗದೆಯನ್ನು ಹೀಗೆ ಸುತ್ತ ಆಡಿಸಿ ಅವನು ಭೂಮಿಯಿಂದ ಆಕಾಶಕ್ಕೆ ನೆಗೆದ ದುರ್ಯೋಧನ. ಕೃಷ್ಣ ವಾಹವ ಅಂತ ತೊಡೆ ತಟ್ಟಿದ, ಭೀಮನನ್ನು ನೋಡಿ ತೊಡೆ ತಟ್ಟಿದ. ಭೀಮ ಅರ್ಜುನನ್ ನೋಡಿದ, ಅರ್ಜುನ ತಲೆ ಆಡಿಸಿದ, ಅದರಲ್ಲಿಯೇ ಮರ್ಮ ಇರುವುದು, ಅದರಲ್ಲಿ ನೀ ಪ್ರತಿಜ್ಞೆ ಮಾಡಿರುವುದು ಅಂತ ಹೇಳಿದಾಗ ದುರ್ಯೋಧನ ಸರಕ್ಕನೆ ಕೆಳಗೆ ಇಳಿಯುವಷ್ಟರಲ್ಲಿ ಅವನು ಸ್ವಲ್ಪ ಆಕಾಶದಲ್ಲಿರುವುದರಲ್ಲಿ ತೊಡೆಗೆ ಗುರಿಯಿಟ್ಟು ಹೊಡಿತಾನೆ ಭೀಮಸೇನ. ಆಗ ಎರಡೂ ತೊಡೆ ಪುರುಷಾರ್ಥ ಚಚ್ಚಿ ಕೆಳಗೆ ಬೀಳ್ತಾನೆ. ಏ ನ್ಯಾಯ ಮಾಡಿದ್ರಿ ಅಂತ ಅವನು ಗಲಾಟೆ ಧರ್ಮರಾಜ, ಏ ಅವನು ಹಾಗೆ ಹೊಡಿಬಾರದಾಗಿತ್ತು. ಅದಕ್ಕೆ ಪಲ್ಲವಿ ಹಾಡುವವನು ಬಲದೇವ ಇಬ್ಬರೂ ಸೇರಿಕೊಂಡು ಭೀಮನನ್ನು ಹಿಗ್ಗಾ ಮುಗ್ಗಾ ಬೈತಾರೆ. ಆಗ ಕೃಷ್ಣ ಸಮಾಧಾನ ಮಾಡಿ ಅವರವರು ಅಣ್ಣ ತಮ್ಮಂದರು ಬಡಿದಾಡಿದ್ರೆ, ನನಗೆ ನಿನಗೇನು ಬಂತು, ನಡಿ ದ್ವಾರಕ್ಕೆ ಹೋಗೋಣ ಅಂತ ಬಲರಾಮನ್ ತಬ್ಬಿಕೊಂಡು ಬರ್ತಾರೆ. ಭೀಮನನ್ನು ಸಂತೈಸ್ತಾನೆ. ಆಮೇಲೆ ಒಂದು ಗೋಳಾಡ್ತಾನೆ ಧರ್ಮರಾಜ, ನನಗೆ ರಾಜ್ಯ ಬೇಡ, ಕೋಶ ಬೇಡ, ನಾನು ಬಂಧುಗಳನ್ನ ವಿನಾಕಾರಣ ಕೊಂದುಬಿಟ್ಟೆ ಅಂದಮೇಲೆ ಹಾಗಿದ್ರೆ ಹಾಳಾಗಿ ಹೋಗು, ಒಂದು ಅಶ್ವಮೇಧ ಮಾಡು ಅಂದ ಕೃಷ್ಣ. ಅವನು ಮಾಡಬೇಕಾದ ಕರ್ತವ್ಯ ಮಾಡಿದ್ರೆ ಪ್ರಾಯಶ್ಚಿತ್ತ ಬರೋದಿಲ್ವಯ್ಯ, ಮಹಾಭಾರತ ಹೇಳಿದೆ ಅಂತ ಮನೆಗೆ ಹೋಗಿ ಸಚಿವರು ಸ್ನಾನ ಮಾಡಿ ಆಚರಣೆ ಮಾಡಬೇಕೇ? ನಾನು ಇದು ಕರ್ತವ್ಯ ಕರ್ಮ, ಇದರಲ್ಲಿ ಪಾಪ ಬರೋದಿಲ್ಲ. ಏನೋ ಕೇಳಬಾರದು ಕೇಳಿಬಿಟ್ಟು ನೀವು ಮನೆಗೆ ಹೋಗಿ ಹಿತ್ತಲ ಬಾಗಿನ ಸ್ನಾನ ಗಿನ ಮಾಡ್ತೀರೇನು? ಸ್ಮಶಾನಕ್ಕೆ ಹೋದ್ರೆ ಮಾಡೋ ಕೆಲಸ ಅದು. ಕರ್ತವ್ಯ ಕರ್ಮದಲ್ಲಿ ಪಾಪ ಬರೋದಿಲ್ಲ. 100 ಸಲ ಹೇಳಿದ್ರು ಇವನು ತಲೆಗೆ ಹತ್ತಲಿಲ್ಲ. ಆಗ ಅಶ್ವಮೇಧ ಮಾಡು ಅಂತ ಹೇಳಿ ಆ ಯಾಗವನ್ನು ಮಾಡಿಸ್ತಾನೆ. ಅಂತೂ ಧರ್ಮರಾಜನ ಹಿಡಿದು ಸಿಂಹಾಸನದ ಕೂರಿಸೋದು, ಇದು ಇಲಿಗಳನ್ನೆಲ್ಲ ತಕ್ಕಡಿಯಲ್ಲಿಟ್ಟು ತೂಕ ಮಾಡುವುದು ಹೇಗೆ ಕಷ್ಟವಾಯಿತೋ. ಆದರೆ ಅವನಲ್ಲಿ ಧರ್ಮದ ಬುದ್ಧಿ ಒಂದೇನಿತ್ತು ನೋಡಿ. ಡ್ಯೂರಿಂಗ್ ಪೀಸ್ಫುಲ್ ಟೈಮ್ಸ್ ಧರ್ಮರಾಜ ಕುಡ್ ಹ್ಯಾವ್ ಬಿನ್ ಅನ್ ಎಕ್ಸಲೆಂಟ್ ರೂಲರ್. ಶಾಂತಿ ಸಮಯದಲ್ಲಿ ಅವನಂತೆ ಧರ್ಮ ಪರಿಪಾಲನೆ ಮಾಡುವವರು ಇನ್ನೊಬ್ಬರಿಲ್ಲ. ಯುದ್ದ ಗಿದ್ದ ಬಂತು, ಅವನಷ್ಟು ಕನ್ಫ್ಯೂಷನ್ ಮಾಸ್ಟರ್ ಇನ್ನೊಬ್ಬ ಇಲ್ಲ. ನಮ್ಮ ಬಿಜೆಪಿಯಲ್ಲಿ ಒಬ್ಬರಿಬ್ಬರು ಇದ್ದಾರಂಥ, ಅವರು ಹೆಸರು ಹೇಳೋದು ಬೇಡ. ಆದ್ರಿಂದ ಧರ್ಮರಾಜನಂತಹ ದೊರೆ ಶಾಂತಿ ಕಾಲದಲ್ಲಿ ಬೇಕು, ಯುದ್ಧ ಕಾಲದಲ್ಲಿ ನಮಗೂ ಬೇಕು. ಭೀಮನಂತಹ ಮಹಾನುಭಾವರು 5ರೂ ಪಾಂಡವರಲ್ಲಿ ಒಂದೊಂದು ಪ್ರಸಿದ್ಧ ಗುಣಗಳನ್ನಿಟ್ಟು ಭಗವಂತ ಲೋಕವನ್ನು ರಕ್ಷಿಸಿದ ಎಂಬಲ್ಲಿ ಇವತ್ತು ನಾನು ಮಂಗಳವನ್ನು ಆಚರಣೆ ಮಾಡ್ತಾ ಇದ್ದೇನೆ. ನಾಳೆ ದ್ರೌಪದಿ ಪಾತ್ರ, ಒಂದು ದಿವಸಕ್ಕೆ ಮುಗಿಯಿತೋ ಮುಗಿಯೋದಿಲ್ವೋ ನೋಡೋಣ ಅಂತೇಳಿ ಮಂಗಳವನ್ನು ಹಾಡ್ತೇನೆ. ಭೀಷ್ಮದ್ರೋಣ ತಟ ಜಯದ್ರಥ ಜಲ ಗಾಂಧಾರ ನೀಲೋತ್ಪಲ ಶಲ್ಯಗ್ರಾಹವತಿ ಕೃಪೇಣ ವಹಿನಿ ಕರ್ಣೇನ ವೇಲಾಕುಲ ಅಶ್ವತ್ಥಾಮ ವಿಕರ್ಣ ಘೋರಮಕರ ದುರ್ಯೋಧನಾವರ್ತಿನಿ ಸೌತೀರ್ಣ ಖಲು ಪಾಂಡವೈರ್ಣ ನದಿ ಕೈವರ್ತಕೆ ಕೇಶವೇ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ
ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಮಂಗಳಂ 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 ಕೃಷ್ಣಾಯ ಪರಬ್ರಹ್ಮಣೇ ನಮಃ.